ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮೈ ಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ಸ್ನೇಹಿತರತ್ ನಾನು ನಿನ್ನೆ ನಡೆದಿರ್ತಕ್ಕಂಥ ಟಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತಕ್ಕೆ ಸಂಬಂಧಿಸಿರತಕ್ಕಂಥ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ ಇಲ್ಲಿವರೆಗೂ ನಾನು ಮಾನಸಿಕ ಸಾಮರ್ಥ್ಯದ ಕ್ವಶನ್ ಗಳನ್ನ ಬಿಡಿಸ್ತಾ ಅನ್ಸುತ್ತೆ ಮ್ಯಾಥ್ಸ್ ಗೆ ರಿಲೇಟೆಡ್ ಆಗಿರತಕ್ಕಂಥ ತರಗತಿಯನ್ನು ಮಾಡ್ತಕ್ಕಂಥದ್ದು ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಲೋಪ ದೋಷಗಳಿದ್ರೆ ಅಥವಾ ಕೆಲವೊಂದಿಷ್ಟು ವಿಧಾನಗಳು ಏನಾದರೂ ಬದಲಿ ಇದ್ರೆ ಅವುಗಳನ್ನು ನೀವು ಕಮೆಂಟ್ ಮಾಡಬಹುದು ಅವುಗಳನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ವಿಡಿಯೋನ ನೋಡ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಒಂದು ಅರವತ್ಮೂರು ಮೂರು ಡಿವೈಡೆಡ್ ಬೈ ಎರಡು ಗಾತ ನಾಲ್ಕು ಇಂಟು ಐದು ಗಾತ ಮೂರರ ಬೆಲೆಯು ಹೌದಾ ಇದರ ಬೆಲೆಯು ಅಂತ ಕ್ವಶನ್ ಕೇಳಿದ್ದಾರೆ ನಾನು ಬೆಲೆಯು ಅಂತ ಬರ್ಕೊಂಡಿಲ್ಲ ನಾಲ್ಕು ಆಯ್ಕೆಗಳನ್ನು ಮಾತ್ರ ಹಚ್ಚಿದ್ದೀನಿ ಇಲ್ಲಿ ಅರವತ್ಮೂರು ಮೂರು ಡಿವೈಡೆಡ್ ಬೈ ಎರಡು ಗಾತ ನಾಲ್ಕು ಇಂಟು ಐದು ಗಾತ ಮೂರದ ಇದನ್ನ ಎರಡು ಗಾತ ನಾಲ್ಕು ಮಾಡ್ಲಿಕ್ಕೆ ಬರಲ್ಲ ಅರವತ್ ಮೂರನ್ನ ಅರವತ್ನಾಲ್ಕಿದ್ರ ಮಾಡ್ಬೋದಿತ್ತು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಈ ರೀತಿ ಮಾಡ್ಬೋದಿತ್ತು ಇಲ್ಲಿ ಇಪ್ಪತ್ತೈದು ಐದ್ರ ಗಾತ ಮೂರದ ಇಲ್ಲಿ ಐದ್ರ ಗಾತ ಮಾಡ್ಲಿಕ್ಕೆ ಬರಲ್ಲ ಇದನ್ನ ಏನ್ ಮಾಡಬೇಕು ಸಿಂಪಲ್ ಆಗಿ ಎರಡು ಗಾತ ನಾಲ್ಕಂದ್ರೆ ಎಷ್ಟು ಐದು ಗಾತ ಮೂರು ಅಂದರೆ ಎಷ್ಟು ಅದರಿಂದ ಇದನ್ನ ಡಿವೈಡ್ ಮಾಡ್ಬೇಕು ಅಷ್ಟೇ ಈಗ ಯಾವ ರೀತಿ ನೋಡ್ರಿ ಇಲ್ಲಿ ಅರವತ್ಮೂರಲ್ಲ ಅರವತ್ಮೂರಕ್ಕೆ ಅರವತ್ಮೂರು ಡಿವೈಡೆಡ್ ಬೈ ಎರಡು ಗಾತ ನಾಲ್ಕು ನಾಲ್ಕಂದ್ರೆ ಎಷ್ಟು ಎರಡನ್ನ ನಾಲ್ಕು ಸರಿ ಗುಣಾಕಾರ ಮಾಡಬೇಕು ಎರಡು ನಾಲ್ಕಲ್ಲಿ ಎಂಟು ಅಲ್ಲ ಎರಡನ್ನ ನಾಲ್ಕು ಸರಿ ಎರಡ ಎರಡಲೇ ನಾಲ್ಕು ನಾಲ್ಕ ಎರಡಲ್ಲೇ ಎಂಟು ಎಂಟ ಎರಡಲ್ಲೇ ಹದಿನಾರು ಎರಡು ಗಾತ ನಾಲ್ಕು ಅಂದರೆ ಹದಿನಾರು ಎಂಟು ಐದು ಗಾತ ಮೂರು ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದ್ಲೆ ನೂರ ಇಪ್ಪತ್ತೈದು ಐದು ಗಾತ ಮೂರರ ಬೆಲೆ ಈಗ ಏನ್ ಮಾಡ್ಬೋದು ನಾವು ಹದಿನಾರರಿಂದ ಅರವತ್ ಮೂರಕ್ಕೆ ಡಿವೈಡ್ ಮಾಡ್ಬೋದು ಆಮೇಲೆ ನೂರ ಇಪ್ಪತ್ತೈದರಿಂದ ಅರವತ್ ಮೂರಕ್ಕೆ ಡಿವೈಡ್ ಮಾಡ್ಬೋದು ಸಿಂಪಲ್ ಆಗಿ ಹೆಂಗ್ ಮಾಡ್ಬೇಕು ಗೊತ್ತ ಇದನ್ನ ಇವೆರಡನ್ನ ಗುಣಾಕಾರ ಮಾಡಿದ್ರೆ ಕೊನೆಗೆ ಜೀರೋ 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 ಇರತಕ್ಕಂಥ ಒಂದು ಸಂಖ್ಯೆ ಸಿಗುತ್ತೆ ನಮಗೆ ಜೀರೋ ಜೀರೋ ಇರ್ತಕ್ಕಂಥ ಸಂಖ್ಯೆ ಸಿಕ್ಕಾಗ ಗುಣಾಕಾರ ಮಾಡ್ಲಿಕ್ಕೆ ಬಹಳ ಈಸಿ ಈಗ ಐದು ನೂರು ಇಂಟು ಹತ್ತು ಐದು ಸಾವಿರ ಅಂತ ಈಸಿ ಮಾಡ್ಬಿಡ್ತೀವಿ ಇಲ್ಲ ನಾವು ಬಟ್ ಐದ್ನೂರು ಇಂಟು ಒಂಬತ್ತು ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹೌದಾ ಅಥವಾ ಬೇರೆ ಸಂಖ್ಯೆ ಕೊನೆಗೆ ಜೀರೋ ಇದ್ರೆ ಬಹಳ ಈಸಿ ಆಗುತ್ತೆ ಮಾಡ್ಲಿಕ್ಕೆ ಈಗ ಇಲ್ಲ ಕೊನೆಗೆ ಜೀರೋ ಇರ್ತಕ್ಕಂಥ ಸಂಖ್ಯೆ ಬರುತ್ತೆ ನೋಡ್ರಿ ಹದಿನಾರು ಇದ್ಲೆ ನೋಡ್ರಿ ಅರವತ್ಮೂರ ಡಿವೈಡೆಡ್ ಬೈ ಹದ್ನಾರ ಇಲ್ಲೇ ಎಂಬತ್ತಕ್ಕ ಜೀರೋ ಕೈಲ ಬಂತು ಎಂಟು ಹದಿನಾರು ಎರಡನೇ ಮೂವತ್ತೆರಡು ಒಂದು ಎಂಟು ನಲವತ್ತು ಕೆಲ ಬಂತು ನಾಲ್ಕು ಹದಿನಾರು ಒಂದಲೇ ಹದಿನಾರು ನಾಲ್ಕು ಇಪ್ಪತ್ತು ಎರಡು ಸಾವಿರ ಬಂತು ತಾನೆ ಈ ಎರಡು ಸಾವಿರದಿಂದ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು ನಾವು ಇದನ್ನೇ ಮಾಡಬೇಕು ಎರಡು ಸಾವಿರ ಮಾಡ್ಬೇಕಾದ್ರೆ ಇದ್ರಲ್ಲಿ ಸಾವಿರ ಹೊರಗಡೆ ತೆಗೋಣ ಮತ್ತಷ್ಟು ಈಸಿ ಆಗುತ್ತೆ ನೋಡಿರಿ ಅರವತ್ತ್ಮೂರಾ ಅರವತ್ತ್ಮೂರು ಡಿವೈಡೆಡ್ ಬೈ ಎರಡು ಇಂಟು ಸಾವಿರ ಮಾಡೋಣ ಈಗ ಎರಡು ಇಂಟು ಸಾವಿರ ಎರಡು ಎಂಟು ಸಾವಿರ ಎರಡು ಸಾವಿರ ತಾನೆ ಇದನ್ನ ಈ ರೀತಿ ಚಿಂದಿನಿ ಈಗ ಎರಡರಿಂದ ಅರವತ್ತ್ ಮೂರು ಕ್ಯಾನ್ಸಲ್ ಮಾಡಿಬಿಡ್ಬೇಕು ಎರಡ ಒಂದಲ್ಲಿ ಎರಡು ಹೌದಾ ಇಲ್ಲಿ ಎರಡ ಮೂರಲ್ಲಿ ಆರು ಎರಡ ಒಂದಲ್ಲಿ ಎರಡು ಎಷ್ಟು ಉಳಿತಿಲ್ಲ ಒಂದು ಉಳಿತು ಪಾಯಿಂಟ್ ಕೊಟ್ಟು ಭೀ ಹತ್ತಾಯಿತು ಹತ್ತಾಯಿತು ಎರಡ ಐದಲ್ಲಿ ಹತ್ತು ಎಷ್ಟು ಬಂತಿಲ್ಲೆ ತ್ರೀ ತರ್ಟಿ ಒನ್ ಪಾಯಿಂಟ್ ಫೈವ್ ಬಂತು ಈಗಲೇ ತರ್ಟಿ ಒನ್ ಪಾಯಿಂಟ್ ತರ್ಟಿ ಒನ್ ಪಾಯಿಂಟ್ ಫೈವ್ ಇದೆ ಡಿವೈಡೆಡ್ ಬೈ ತೌಸಂಡ್ ಇದೆ ಹಾಂ ಇದನ್ನ ಡಿವೈಡ್ ಮಾಡ್ಬೇಕಂತ ಹೆಂಗ್ ಮಾಡ್ಬೇಕು ಇಲ್ಲಿ ಒಂದು ಜೀರೋ ಎರಡು ಜೀರೋ ಮೂರು ಜೀರೋ ಸಾವಿರದ ಒಂದು ಜೀರೋ ಎರಡು ಜೀರೋ ಮೂರ್ ಜೀರ ಇದ್ರ ಮೂರ್ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಉತ್ತರ ಆಗಿಬಿಡ್ತಷ್ಟೇ ಹಾಗಾದ್ರೆ ಇಲ್ಲಿ ತರ್ಟಿ ನೋಡ್ರಿ ಇಲ್ಲಿ ನೋಡ್ರಿ ತ್ರೀ ಒನ್ ಫೈವ್ ಅದ ಪಾಯಿಂಟ್ ಎಲ್ಲದ ಇಲ್ಲಿ ಅದ ನಾವು ಇಲ್ಲಿಲ್ಲಿದ್ದ ಮೂರ್ ಪಾಯಿಂಟ್ ಕೊಟ್ಕೊಂತ ಹೋಗ್ಬೇಕು ಮತ್ತೆ ಇಲ್ಲಿ ಆಲ್ರೆಡಿ ಪಾಯಿಂಟ್ ಇದೆ ಇಲ್ಲಿಲ್ಲಿದ್ದ ಮೂರು ಪಾಯಿಂಟ್ ಮೂರು ಸಂಖ್ಯೆಗಳನ್ನ ಬಿಡ್ಬೇಕು ಒಂದು ಎರಡು ಮೂರು ಅದಾವಲ್ಲ ಇಲ್ಲಿದ್ದ ಒಂದು ಎರಡು ಏನಿಲ್ಲ ತಾನೆ ಇಲ್ಲಿ ಜೀರೋ ಹಚ್ಕೊಳ್ಬೇಕು ಇಲ್ಲಿ ಪಾಯಿಂಟ್ ಕೊಡ್ಬೇಕು ಈ ಪಾಯಿಂಟ್ ತೆಗಿಬೇಕು ನೋಡ್ರಿ ಈ ಪಾಯಿಂಟ್ ಮೂರು ಸಂಖ್ಯೆ ಅಲ್ವಾ ಒಂದು ಎರಡು ಮೂರು ಇಲ್ಲಿ ಪಾಯಿಂಟ್ ಕೊಡಬೇಕು ಹಾಗಾದ್ರೆ ದ ರೈಟ್ ಆನ್ಸರ್ ಇಸ್ ಜೀರೋ ಪಾಯಿಂಟ್ ಜೀರೋ ತ್ರೀ ಒನ್ ಫೈವ್ ಇಸ್ ರೈಟ್ ಆನ್ಸರ್ ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ನೀವು ಒಂದೊಂದು ನಲವತ್ ಹದಿನಾರು ನಾಲ್ಕರ ಮೇಲೆ ಇದನ್ನೇ ಇದನ್ನ ಕ್ಯಾನ್ಸಲ್ ಮಾಡಬೇಕು ಐದರ ಮೇಲೆ ಇದನ್ನ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಪಾಯಿಂಟ್ ಕೊಟ್ಟು ಕೆಲಸ ಮಾಡಬೇಕು ಕ್ಯಾನ್ಸಲ್ ಮಾಡಬೇಕು ಈಸಿಯಾಗಿ ಎರಡು ಸಾವಿರ ಮಾಡ್ಕೊಂಡ್ರೆ ಎರಡು ಡಿವೈಡ್ ಮಾಡಿದ್ಮೇಲೆ ಎರಡಕ್ಕೆ ಮೂವತ್ತು ಅರವತ್ತ್ ಮೂರು ಕ್ಯಾನ್ಸಲ್ ಮೇಲೆ ತರ್ಟಿ ಒನ್ ಪಾಯಿಂಟ್ ಫೈವ್ ಬರುತ್ತೆ ಆಮೇಲೆ ಸಾವಿರಕ್ಕೆ ಹೆಂಗೆ ಮಾಡ್ಕೊಳ್ಬೇಕು ಒಂದು ಎರಡು ಮೂರು ಬಿಟ್ಟು ಪಾಯಿಂಟ್ ಕೊಡಬೇಕು ಇಲ್ಲಿ ಪಾಯಿಂಟ್ ಇರುತ್ತೆ ಒಂದು ಎರಡು ಮೂರು ಬಿಟ್ಟು ಪಾಯಿಂಟ್ ಕೊಟ್ರೆ ಇಲ್ಲಿ ಬರುತ್ತೆ ಜೀರೋ ಪಾಯಿಂಟ್ ಜೀರೋ ತ್ರೀ ಒನ್ ಫೈವ್ ತ್ರೀ ಒನ್ ಫೈವ್ ಅಂತ ಓದಬೇಕು ಮುನ್ನೂರ ಹದಿನೈದು ಅಂತ ಓದಬಾರ್ದು ಯಾಕಂತಂದ್ರೆ ಇಲ್ಲಿ ಬರ್ತಕ್ಕಂಥ ಸ್ಥಾನ ಬೆಳೆಗಳ ಸಂಖ್ಯೆ ಬೇರೆ ಬೇರೆನೇ ಇರುತ್ತೆ ಕ್ಲಿಯರ್ ಎಸ್ ಅರ್ಥಾಯ್ತಂದ್ರೆ ಬೇಗ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ನಂಚ್ಕೊಡ್ರಂತೆ ಮುಂದಿನ ಕ್ವಶನ್ ನಂಬರ್ ಎರಡು ಕ್ಯೂಬ್ ರೂಟ್ ಒನ್ ಟ್ವೆಂಟಿ ಫೈವ್ ಪ್ಲಸ್ ಕ್ಯೂಬ್ ರೂಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಮೈನಸ್ ಕ್ಯೂಬ್ ರೂಟ್ ಜೀರೋ ಪಾಯಿಂಟ್ ತ್ರೀ ಫೋರ್ ತ್ರೀ ಸಿಕ್ ಬೆಲೆಯೂ ಅಂತ ಕೇಳಿದರೆ ನಾಲ್ಕು ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಇವುಗಳ ಬೆಲೆ ಹಚ್ಕೊಂಡು ಎಲ್ಲ ಕ್ಯೂಬ್ ರೂಟ್ಸ್ ಇದೆ ನೋಡಿ ಕ್ಯೂಬ್ ರೂಟ್ಸ್ ಎಲ್ಲವೂ ಘನ ಸಂಖ್ಯೆಗಳು ಇದ್ದಾವೆ ಅವುಗಳ ಘನಮೂಲಗಳ ಸಂಖ್ಯೆಗಳನ್ನ ಹಚ್ಚಿಕೊಂಡು ಲೆಕ್ಕ ಮಾಡಿಬಿಟ್ರೆ ಮುಗಿದೋಯ್ತು ಈಗಿಲ್ಲೇ ನೂರ ಇಪ್ಪತ್ತೈದು ಒಂದು ಘನ ಸಂಖ್ಯೆ ಇದೆ ಇದ್ರ ಘನ ಮೂಲ ಯಾವುದು ಯಾವ ಸಂಖ್ಯೆಯನ್ನ ಮೂರ್ ಸರಿ ಗುಣಾಕಾರ ಮಾಡಿದ್ರೆ ನೂರ ಆಗುತ್ತೆ ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದ್ಲೆ ನೂರ ಇಪ್ಪತ್ತೈದು ಅಗರ ನೂರ ಇಪ್ಪತ್ತೈದರ ಘನಮೂಲ ಸಂಖ್ಯೆ ಐದಾಯ್ತು ಹೌದಾ ಎಸ್ ಪ್ಲಸ್ ಈಗ ನೋಡ್ರಿ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಯಾವ್ದ್ರದ್ದು ಆಯ್ತು ಇದು ಯಾವ್ದ್ರದ್ದು ಎಂಟು ಯಾವದ್ರದ್ದು ಗೊತ್ತ ನಮಗೆ ಎಂಟು ಯಾವ್ದ್ರದ್ದು ಎರಡರ ಘನಮೂಲ ಸಂಖ್ಯೆ ಘನ ಸಂಖ್ಯೆ ಹಾಗಾದ್ರೆ ಇಲ್ಲೇ ಘನ ಸಂಖ್ಯೆಯಲ್ಲಿ ಮೂರ್ ಬಿಟ್ಟು ಪಾಯಿಂಟ್ ಇದ್ರೆ ಘನ ಮೂಲ ಸಂಖ್ಯೆಯಲ್ಲಿ ಒಂದು ಬಿಟ್ಟು ಪಾಯಿಂಟ್ ಕೊಡಬೇಕು ಯಾಕಂತಂದ್ರೆ ಇವು ಘನ ಸಂಖ್ಯೆಗಳು ಮೂರಾದ್ಮೇಲೆ ಒಂದಕ್ಕೆ ಬರುತ್ತೆ ಘನಸಂಖ್ಯೆಯಲ್ಲಿ ಮೂರ್ ಬಿಟ್ಟು ಪಾಯಿಂಟ್ ಇದ್ರೆ ಘನ ಮೂಲ ಸಂಖ್ಯೆಗೆ ಒಂದು ಬಿಟ್ಟು ಪಾಯಿಂಟ್ ಕೊಡಬೇಕು ಇಲ್ಲಿ ಮೂರ್ ಬಿಟ್ಟು ಒಂದು ಬಿಟ್ಟು ಎರಡು ಬಿಟ್ಟು ಮೂರ್ ಬಿಟ್ಟು ಇರೋದ್ರಿಂದ ಇಲ್ಲಿ ಒಂದೇ ಬಿಟ್ಟು ಅಂದ್ರೆ ಜೀರೋ ಪಾಯಿಂಟ್ ಟೂ ಆಯಿತು ಇದರ ಘನ ಸಂಖ್ಯೆ ಈಗ ಜೀರೋ ನಿಮಗೆ ಕನ್ಫರ್ಮ್ ಆಗೋ ಸಲಿಗೆ ಜೀರೋ ಪಾಯಿಂಟ್ ಟು ಇಂಟು ಜೀರೋ ಪಾಯಿಂಟ್ ಟು ಇವನ್ ಮೂರು ಗುಣಾಕಾರ ಮಾಡಿದ್ರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಬರುತ್ತೆ ನೋಡ್ರಿ ಎರಡು ಎರಡಲ್ ನಾಲ್ಕು ನಾಲ್ಕು ಎರಡಲ್ಲಿ ಎಂಟು ಆಯ್ತು ಇಲ್ಲಿ ಒಂದು ಬಿಟ್ ಪಾಯಿಂಟ್ ಇಲ್ಲಿ ಒಂದು ಬಿಟ್ ಪಾಯಿಂಟ್ ಇಲ್ಲಿ ಒಂದು ಬಿಟ್ ಪಾಯಿಂಟ್ ಉತ್ತರದಲ್ಲಿ ಮೂರು ಬಿಟ್ ಪಾಯಿಂಟ್ ಕೊಡ್ಬೇಕು ತಾನೆ ಹಾಗಾದ್ರೆ ಇಲ್ಲಿ ಒಂದದ ಎರಡು ಮೂರು ಬಿಟ್ ಪಾಯಿಂಟ್ ಕೊಟ್ವಿ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಕ್ಲಿಯರ್ ಅಲ್ಲಿ ಇಷ್ಟಲ್ಲ ಎಸ್ ಹಾಗಾದ್ರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟರ ಘನಮೂಲ ಸಂಖ್ಯೆ ಎಷ್ಟಾಯ್ತು ಮೂರಾಯ್ತು ಮೈನಸ್ ಇಲ್ಲಿ ತ್ರೀ ಫೋರ್ ತ್ರೀ ಅದ ಅಂದರೆ ಮೂರ್ನೂರ ನಲ್ವತ್ಮೂರ ಘನ ಸಂಖ್ಯೆ ಗೊತ್ತಾ ನಮಗೆ ಏನು ಘನಮೂಲ ಸಂಖ್ಯೆ ಏಳು ಏಳು ಹೌದಾ ಹಾಗಾದರೆ ಇಲ್ಲಿ ಘನಮೂಲ ಘನ ಸಂಖ್ಯೆಯಲ್ಲಿ ಒಂದು ಎರಡು ಮೂರು ಬಿಟ್ಟಿರೋದರಿಂದ ಇಲ್ಲಿ ಎಷ್ಟು ಬಿಟ್ಟು ಬಿಟ್ಕೊಡ್ಬೇಕು ಒಂದೇ ಬಿಟ್ಟು ಬಿಟ್ಕೊಡ್ಬೇಕು ಹಾಗಾದ್ರೆ ಇದು ಕೂಡ ಏನಾಗುತ್ತೆ ಜೀರೋ ಪಾಯಿಂಟ್ ఇది ఏం హచ్ నేను జీరో పొయింట్ టూ హచ్క జీరో పొయింట్ టూ ఇనమూల సంఖ్య ఎు జీరో పయింట్ టూ మైనస్ ఇదెస్ ఘనమూల సంఖ్య జీరో సెవెన్ క్లియర్ ఇదో ఎస్ ఈ నోట్రీ ఐదు ప్లస్ జీరో పయింట్ టూ ఎట్ పియట్ ఎరడాగ మైనస్ జీరో సెవెన్ ಈಗ ಐದು ಪಾಯಿಂಟ್ ಎರಡರಲ್ಲಿ ನೋಡ್ರಿ ಐದು ಪಾಯಿಂಟ್ ಎರಡರಲ್ಲಿ ಜೀರೋ ಪಾಯಿಂಟ್ ಏಳನ್ನು ಮೈನಸ್ ಮಾಡ್ರೆ ಎಷ್ಟಾಗುತ್ತೆ ಎರಡರಲ್ಲಿ ಏಳು ಹೋಗಲ್ಲ ಒಂದು ವರ್ಷ ತಗೊಂಡ್ವಿ ಹನ್ನೆರಡರಲ್ಲಿ ಏಳು ಹೋದರೆ ಐದು ಕೈಲ ಬಂತು ಒಂದು ಐದರಲ್ಲಿ ಒಂದು ನಾಲ್ಕು ಇಲ್ಲಿ ಪಾಯಿಂಟ್ ಪಾಯಿಂಟ್ ನಾಲ್ಕು ಪಾಯಿಂಟ್ ಐದು ಇಸ್ ರೈಟ್ ಆನ್ಸರ್ ಫೋರ್ ಪಾಯಿಂಟ್ ಫೈವ್ ರೈಟ್ ಆನ್ಸರ್ ಸಿಂಪಲ್ ಮುಗಿತಾ ಎಸ್ ಅರ್ಥ ಆಯ್ತಾ ಇದ್ದು ಯಾವ ರೀತಿ ಬಿಡಿಸಿದೀವಿ ಇವುಗಳನ್ನು ಎಸ್ ವೆರಿ ಗುಡ್ ನೆಕ್ಸ್ಟ್ ಕ್ವೆಶನ್ ಮೂರು ಒನ್ ಬೈ ತ್ರೀ ಮತ್ತು ಸೆವೆನ್ ಬೈ ಏಟ್ ಇದರ ನಡುವಿನ ಭಿನ್ನ ರಾಶಿ ನೋಡ್ರಿ ಒನ್ ಬೈ ತ್ರೀ ಮತ್ತು ಸೆವೆನ್ ಬೈ ಏಟ್ ಅರ ನಡುವಿನ ಭಿನ್ನ ರಾಶಿ ನಾಲ್ಕು ಆಯ್ಕೆಗಳಿದ್ದಾವೆ ಒಂದು ಎರಡು ಮೂರು ಮತ್ತು ನಾಲ್ಕು ಇವೆರಡರಲ್ಲಿ ಮಿಡಲಲ್ಲಿ ಯಾವ್ದು ಬರುತ್ತೆ ನೋಡ್ಕೊಳ್ಬೇಕು ಇವೆರಡ್ರಲ್ಲಿ ಅಲ್ಲಿ ಯಾವ್ದು ಬರುತ್ತೆ ಏನಾದರೂ ಇಲ್ಲಿ ಒಂದು ಬೈ ಮೂರು ಇಲ್ಲಿ ಒಂದು ಮತ್ತು ಇಲ್ಲಿ ಒಂದಕ್ಕೆ ಬರುತ್ತೆ ಮೂರು ಮತ್ತು ಎಂಟರ ನಡುವೆ ಇರ್ತಕ್ಕಂಥ ನಾಲ್ಕು ಬರುತ್ತೆ ಹಾಗಾದ್ರೆ ಎರಡರ ನಡುವೆ ಒನ್ ಬೈ ಫೋರ್ ಅಂತೇಳಿ ನಾವು ಲೆಕ್ಕ ಮಾಡಿ ಹಾಕ್ಬಿಟ್ರೆ ಉತ್ತರ ತಪ್ಪು ಇವೆಲ್ಲವೂ ದೊಡ್ಡ ವಿಧವಲ್ಲ ಸೆವೆನ್ ಬೈ ಗಿಂತ ಇವೆಲ್ಲವೂ ದೊಡ್ಡ ವಿಧವಲ್ಲ ಅಂತೇಳಿ ಹಾಕ್ಬಿಟ್ರೆ ಉತ್ತರ ತಪ್ಪಾಗುತ್ತೆ ಇಲ್ಲ ಎಲ್ಲವೂ ಬೇರೆ ನಾವು ವ್ಯಾಲ್ಯೂ ಬೇರೆ ಇದೆ ಇನ್ನೇನು ನೋಡ್ರಿ ಇದ್ರ ನಡುವೆ ಬರ್ತಕ್ಕಂಥದ್ದು ಇಲ್ಲೇ ಗೊತ್ತಾಗ್ಬಿಡ್ತಿದ್ವಿ ಒನ್ ಬೈ ಫೋರ್ ಇವೆರ ನಡುವೆ ಬರ್ತೇನೆ ಒನ್ ಬೈ ತ್ರೀ ಅಂದ್ರೆ ಎಷ್ಟು ಒಂದನ್ನ ಮೂರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಅಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ಆಗುತ್ತೆ ಇಲ್ಲಿ ಒನ್ ಬೈ ಫೋರ್ ಅಂದರೆ ಒಂದ್ರನ್ನ ನಾಲ್ಕ ಭಾಗ ಮಾಡಬೇಕಲ್ಲ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಆಗುತ್ತೆ ಅಗರ ತರ್ಟಿ ತ್ರೀ ಬರಲ್ಲ ಇದ್ರೊಳಗೆ ಬರ್ತೇನೆ ಬಿಡ್ಬೇಕು ಅದನ್ನ ಇದು ತೆಗೆದಾಕಿ ಬಿಡ್ರಿ ಇದು ಬೇಕಾದ್ರೆ ಮೂರು ಮುಂದೆ ಬರ್ತಾವ ಇಲ್ಲ ನೋಡ್ಕೊಳ್ಬಹುದು ಎಸ್ ಈಗ ನಾನು ಇವೆಲ್ಲವುಗಳ ಬಗ್ಗೆ ನೋಡ್ತಾ ಹೋಗ್ತೀನಿ ಎಲ್ಲವೂ ತೆಗೆದುಕೊಂಡು ಲಾಸ್ ತೆಗೆದುಕೊಂಡು ಮುಖಾಂತರ ಮಾಡಿದ್ರೆ ತುಂಬಾ ಈಸಿಯಾಗಿ ನಮಗೆ ಸಿಕ್ಬಿಡ್ತವೆ ಇವೆಲ್ಲದ್ರ ಲೋಸ ಏನಾಗುತ್ತೆ ಇಪ್ಪತ್ನಾಕು ಆಗುತ್ತೆ ಎಂಟ್ರ ಅದ ಮಗಲಿ ಇಪ್ಪತ್ನಾಲ್ಕ ಮೂರ ಅದ ಇಪ್ಪತ್ನಾಲ್ಕ ಹನ್ನೆರ ಮೇಲೆ ಅದ ನಾಲ್ಕರ ಮಗಲಿ ಅದ ಒಂದು ಎರಡು ಮೂರು ನಾಲ್ಕು ಐದು ಆರು ಸಂಖ್ಯೆಗಳದತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನಾವು ಹೌದಾ ಇಪ್ಪತ್ನಾಲ್ಕು ಯಾವಾಗ ಛೇದದಲ್ಲಿ ಒಂದೇ ಸಂಖ್ಯೆ ಇತ್ತು ಅಂತೇಳಿದ್ರೆ ಈಜಾಗಿ ಅಂಶದಲ್ಲಿ ಯಾವುದು ದೊಡ್ಡದಿರ್ತೆ ಅದೇ ದೊಡ್ಡದು ಯಾವುದು ಚಿಕ್ಕದಿರ್ತೆ ಅದೇ ಚಿಕ್ಕದು ಈಗ ಈ ಒಷ್ಟು ಸಂಖ್ಯೆಗಳ ಕೆಳಗಡೆ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳ ಲರ್ಸ್ ಹಚ್ಕೊಂಡೆ ನಾಲ್ಕು ಎಷ್ಟಲ್ಲಿ ಇಪ್ಪತ್ನಾಲ್ಕು ನಾಲ್ಕು ಆರಲ್ಲಿ ಇಪ್ಪತ್ನಾಲ್ಕು ಮೂರ ಎಷ್ಟಲ್ಲಿ ಇಪ್ಪತ್ನಾಲ್ಕು ಮೂರ ಎಂಟಲ್ಲಿ ಇಪ್ಪತ್ನಾಲ್ಕು ಏಳ ಎಷ್ಟು ಎಂಟು ಎಷ್ಟಲ್ಲಿ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಷ್ಟ್ಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದೇ ಇಪ್ಪತ್ನಾಲ್ಕು ಹನ್ನೆರಡು ಎರಡಲ್ಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದ್ಲ ಇಪ್ಪತ್ನಾಲ್ಕು ಇವೆಲ್ಲವನ್ನ ಗುಣಾಕಾರ ಮಾಡಿ ಅವುಗಳ ಮೇಲೆ ಹೆಚ್ಕೊಂಡ್ಬಿಡಿ ಈ ಜಾಗೆ ನಿಮ್ಗೆ ಯಾವ್ದು ಚಿಕ್ಕದು ಯಾವುದು ದೊಡ್ಡದು ಯಾವುದು ಮಿಡಲಲ್ಲಿ ಬರುತ್ತೆ ಆರ ಒಂದಲೇ ಆರು ಎಂಟ ಒಂದಲ್ಲಿ ಎಂಟು ಏಳ ಮೂರಲೆ ಇಪ್ಪತ್ತೊಂದು ಹದಿನೇಳು ಒಂದಲೆ ಹದಿನೇಳು ಹನ್ನೊಂದೆರಡಲೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಹಾಂ ಈಗ ಬೇಕಾಗಿರ್ತಕ್ಕಂಥದ್ದು ನಮ್ಮದು ಈ ಎರಡು ಮಧ್ಯೆ ಇರತಕ್ಕಂಥದ್ದು ನೋಡಿರಿ ಒನ್ ಬೈ ತ್ರೀ ಸೆವೆನ್ ಬೈ ಏಯ್ಟ್ ಇವೆರಡರಲ್ಲಿ ಮಿಡಲಲ್ಲಿ ಯಾವುದು ಬರ್ತಾವೆ ನೋಡ್ಕೊಳ್ರಿ ಈಗ ಈಗಲೇ ಎಂಟು ಇಪ್ಪತ್ನಾಲ್ಕು ಎಂಟು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಆರು ಬರ್ತಾನೆ ಬರ್ತಾನಿವಾರ ನಡವಿ ಬರೋಲ್ಲ ಆಗ್ರಿಂದ ತೆಗೆದಾಕ್ಬಿಡಿ ಆಮೇಲೆ ಎಂಟು ಮತ್ತು ಹದಿನ ಇಪ್ಪತ್ತೊಂದ್ರ ಹದಿನೇಳು ಬೈ ಇಪ್ಪತ್ತೊಂದು ಇದು ಬರುತ್ತೆ ಒಂದು ಬಂತು ಈಗ ಇಪ್ಪತ್ತೆರಡು ಬರ್ತಾನೆ ಇಲ್ಲಿ ಇಪ್ಪತ್ತೆರಡು ಡಿವೈಡೆಡ್ ಬೈ ಇಪ್ಪತ್ತು ಇಲ್ಲಿ ಇಪ್ಪತ್ತೊಂದದ ಇಪ್ಪತ್ತೆರಡು ಬರಲ್ಲ ಇದನ್ನು ತೆಗೆದಾಕ್ಬಿಡಿ ನೆಕ್ಸ್ಟ್ ಇಪ್ಪತ್ತ್ ಮೂರದ ಇದನ್ನ ತೆಗೆದ್ ಹಾಕ್ಬಿಡಿ ಹಾಗಾದ್ರೆ ಅಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಹದಿನೇಳು ಬೈ ಇಪ್ಪತ್ನಾಕು ಹದಿನೇಳು ಬೈ ಇಪ್ಪತ್ನಾಲ್ಕು ಇಪ್ಪತ್ನಾಕಂದ್ರೆ ಇಲ್ಲಿ ಕೂಡ ಹದಿನೇಳು ಬೈ ಇಪ್ಪತ್ನಾಲ್ಕ ಇವೆರಡರ ಮಿಡಲಲ್ಲಿ ಬರ್ತಕ್ಕಂಥ ಭಿನ್ನ ರಾಶಿ ಹದಿನೇಳು ಬೈ ಇಪ್ಪತ್ನಾಲ್ಕು ಇಸ್ ರೈಟ್ ಆನ್ಸರ್ ಎಷ್ಟು ಜನ ಇದು ಕರೆಕ್ಟ್ ಮಾಡಿರೋ ಉತ್ತರ ಕಮೆಂಟ್ ಮಾಡಿ ಸರ್ ನಾವು ನೀವು ಬಿಡಿಸಿರ್ತಕ್ಕಂಥ ಮೂರನೇ ಕ್ವಶನ್ ಕರೆಕ್ಟ್ ಆಗಿ ಮಾಡಿದ್ದೀನಿ ಅಂತಕ್ಕಂಥವ್ರು ಮಾಡ್ತೀರಾ ವೆರಿ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನಾಲ್ಕು ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ನೋಡ್ರಿ ಯಾವ ಅಂತ ಕೇಳಿದ್ರೆ ಅಥವಾ ಮಧ್ಯಾಂಕ ಕೇಳಿದ್ರೆ ಎರಡು ಅಷ್ಟೇ ಮೊದಲ ಹತ್ತು ಅವಿಭಾಜ್ಯ ಸಂಖ್ಯೆಗಳ ಕಂಡು ಹಿಡ್ಕೊಳ್ಬೇಕು ಅಂತಕ್ಕಂಥ ಗೊತ್ತು ನಿಮಗೆ ಒಂದು ಅಲ್ಲ ಮತ್ತೆ ಒಂದು ತೆಗೆದುಕೊಳ್ಬಾರ್ದು ನೀವು ಒಂದು ಎಲ್ಲಾ ಮಗಿಯಲ್ಲಿ ಹೋಗುತ್ತೆ ಹೌದಾ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಹಾಗಾದ್ರೆ ಎರಡು ನೋಡ್ರಿ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಸಮಸಂಖ್ಯೆ ಇರ್ತಕ್ಕಂಥದ್ದು ಒಂದೇ ಅವಿಭಾಜ್ಯ ಸಂಖ್ಯೆಯಲ್ಲಿ ಅದು ಎರಡು ಉಳಿದಿರ್ತಕ್ಕಂಥ ಯಾವ ಸಮಸಂಖ್ಯೆಗಳು ಕೂಡ ಅವಿಭಾಜ್ಯ ಸಂಖ್ಯೆಗಳಲ್ಲ ಎರಡನ್ನು ಹೊರತುಪಡಿಸಿ ಮಾತ್ರ ಎರಡಾದ್ಮೇಲೆ ಯಾವ್ದು ಬರುತ್ತೆ ಮೂರು ಮೂರಾದ ಮೇಲೆ ಐದು ಐದು ಆದಮೇಲೆ ಏಳು ಏಳಾದ ಮೇಲೆ ಒಂಬತ್ತು ಬರಲ್ಲ ಯಾಕಂದರೆ ಮೂರರ ಮಗ್ಯಲು ಹೋಗುತ್ತೆ ಒಂಬತ್ತು ಆದಮೇಲೆ ಎಷ್ಟು ಹನ್ನೊಂದು ಹನ್ನೊಂದಾದ ಮೇಲೆ ಹದಿಮೂರು ಹದಿಮೂರಾದ ಮೇಲೆ ಹದಿನೈದು ಇಲ್ಲ ಅಂದರೆ ಹದಿನೈದು ಮೂರು ಮೆಗ್ಗೆಲ್ಲೇ ಐದರ ಮಗಲೂ ಹೋಗುತ್ತೆ ಹದಿನಾರು ಬರಲ್ಲ ಹದಿನೇಳು ಎಷ್ಟಾಗುತ್ತೆ ಹದಿನೇಳು ಆಮೇಲೆ ಹತ್ತೊಂಬತ್ತು ಆಮೇಲೆ ಇಪ್ಪತ್ತೊಂದು ಬರೋಲ್ಲ ಏಳರ ಮಧ್ಯಲ್ಲಿ ಹೋಗುತ್ತೆ ಇಪ್ಪತ್ತೊಂದು ಆದಮೇಲೆ ಇಪ್ಪತ್ತ್ಮೂರು ನೋಡಿರಿ ಎಷ್ಟಾದ್ ಹೊತ್ತಾದವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತದವು ಹಾಗಾದ್ರೆ ಇಪ್ಪತ್ತ್ಮೂರಾದಮೇಲೆ ಇಪ್ಪತ್ತೈದು ಅಲ್ಲ ಇಪ್ಪತ್ತೇಳು ಅಲ್ಲ ಇಪ್ಪತ್ತೊಂಬತ್ತು ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳು ಕ್ರಮವಾಗಿ ಬರ್ದಿದ್ದೇನೆ ನಾನು ಈಗ ಮಧ್ಯಾಂಕ ಹೆಂಗ್ ಕಂಡು ಹಿಡೀಬೇಕು ಮಧ್ಯಾಂಗ ಒಂದು ಸೂತ್ರ ಇವೆಲ್ಲವುಗಳನ್ನ ಕೂಡಿಸ್ಕೊಂಡು ಇಲ್ಲಿ ಬರ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನ ಮತ್ತ ಅಂದ್ರೆ ಕೂಡಿಸ್ಬೇಕು ಎಷ್ಟು ಸಂಖ್ಯೆಗಳದವು ಅಷ್ಟರಿಂದ ಡಿವೈಡ್ ಮಾಡಬೇಕು ಎಸ್ ಇಲ್ಲ ಅಂತಂದ್ರೆ ಇದ್ರಲ್ಲಿರ್ತಕ್ಕಂಥ ಎಷ್ಟು ಸಂಖ್ಯೆಗಳದವು ಅದರಲ್ಲಿ ಎರಡರಿಂದ ಡಿವೈಡ್ ಮಾಡಬೇಕು ಒಂದು ಸಂಖ್ಯೆ ಸಿಗುತ್ತೆ ಆ ಒಂದು ಸಂಖ್ಯೆಗೆ ಇನ್ನೊಂದು ಸಂಖ್ಯೆ ಕೂಡಿಸ್ಬೇಕು ಎರಡು ಸಂಖ್ಯೆ ಸಿಗುತ್ತವೆ ಅವಾಗ ಅವೆರಡ್ರದ್ದು ಎವರೇಜ್ ಅನ್ನ ಕಂಡು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು ಇವೆಲ್ಲವೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಕಡೆ ಇದೊಂದು ಸಂಖ್ಯೆ ಈ ಕಡೆ ಇದೊಂದು ಸಂಖ್ಯೆ ಆ ಕಡೆ ಒಂದು ಸಂಖ್ಯೆ ಈ ಕಡೆ ಒಂದು ಸಂಖ್ಯೆನ ಮೈನಸ್ ಮಾಡ್ತಾ ತೆಗಿತಾ ತೆಗಿತಾ ಬಂದ್ ಯಾವುದೋ ಕೂಡ್ಸಲಿಕ್ಕೆ ಹೋಗ್ಕೋಬೇಡಿ ಈ ಕಡೆ ಒಂದು ಸಂಖ್ಯೆ ತೆಗೆದ್ವಿ ಈ ಕಡೆ ಒಂದು ಸಂಖ್ಯೆ ಈಗ ಇದನ್ನ ತೆಗೆದ್ವಿ ಈಗ ಇದೊಂದು ಸಂಖ್ಯೆ ತೆಗೆದ್ವಿ ಈಗ ಈ ಕಡೆ ಇದೊಂದು ಸಂಖ್ಯೆ ಇದೊಂದು ಸಂಖ್ಯೆ ಈ ಕಡೆ ಇದೊಂದು ಸಂಖ್ಯೆ ತೆಗೆದ್ವಿ ಈ ಕಡೆ ಇದು ಇದೊಂದು ಇದೊಂದು ತೆಗಿಬಾರ್ದು ಯಾಕಂದ್ರೆ ಮಿಡಲಲ್ಲಿ ಯಾವ ಸಂಖ್ಯೆ ಬರಲ್ಲ ಆದರೆ ಉಳಿದಿರ್ತಕ್ಕಂಥ ಯಾವುದು ಹನ್ನೊಂದು ಮತ್ತು ಹದಿಮೂರು ಹೌದಾ ಹನ್ನೊಂದು ಮತ್ತೆ ನೋಡ್ರಿ ಈ ಎಲ್ಲಾ ಸಂಖ್ಯೆಗಳನ್ನ ಎಷ್ಟಿದವು ಅದರಿಂದ ಎರಡರಿಂದ ಡಿವೈಡ್ ಮಾಡ್ಬೇಕಂತ ಏನಿಲ್ಲ ಹತ್ತದವು ಹತ್ತರಿಂದ ಎರಡ್ರ ಹತ್ತನ್ನ ಎರಡರಿಂದ ಡಿವೈಡ್ ಮಾಡ್ರೆ ಐದು ಬರ್ತಾನೆ ಹಾಗೆ ಐದನೇ ಸಂಖ್ಯೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದನೇ ಸಂಖ್ಯೆ ಆಯ್ತು ಅದ್ರ ಮುಂದಿನ ಸಂಖ್ಯೆ ಆರನೇ ಸಂಖ್ಯೆ ಇದಾಯ್ತು ಈಗ ಇವೆರಡನ್ನು ಏನ್ ಮಾಡ್ಬೇಕಂತೆ ಹನ್ನೊಂದು ಪ್ಲಸ್ ಹದಿಮೂರು ಮಾಡಿಕೊಂಡು ಡಿವೈಡೆಡ್ ಬೈ ಎರಡು ಮಾಡಬೇಕು ಹನ್ನೊಂದು ಹದಿಮೂರು ಎಷ್ಟಾಗುತ್ತೆ ಇಪ್ಪತ್ತ್ನಾಲ್ಕು ಆಗುತ್ತೆ ಆ ಇಪ್ಪತ್ನಾಲ್ಕನ್ನು ಎರಡರಿಂದ ಡಿವೈಡ್ ಮಾಡಿದ ಮೇಲೆ ಎರಡ ಒಂದಲೇ ಎರಡ ಒಂದಲೇ ಎರಡು ಎರಡು ಎರಡಲ್ಲೇ ನಾಲ್ಕು ಹಾಗಾದರೆ ಅಲ್ಲಿ ಬರ್ತಕ್ಕಂಥ ಮಧ್ಯಾಹ್ಕ ಯಾವುದು ಹನ್ನೆರಡು ರೈಟ್ ಆನ್ಸರ್ ಆಯಿತು ಸಿಂಪಲ್ ಆಗಿ ನಾವು ಉತ್ತರ ನೀಡಿದ್ವಿ ಕ್ಲಿಯರ ಎಸ್ ಗೊತ್ತಾಯಿತು ಎಸ್ ಮುಂದಿನ ಕ್ವಶನ್ ಐದು ತೊಂಬತ್ತೊಂಬತ್ತು ಪೂರ್ಣಾಂಕ ಒಂದು ಡಿವೈಡೆಡ್ ಬೈ ಏಳು ಪ್ಲಸ್ ತೊಂಬತ್ತೊಂಬತ್ತು ಪೂರ್ಣಾಂಕ್ ಎರಡು ಡಿವೈಡೆಡ್ ಬೈ ಏಳು ಪ್ಲಸ್ ತೊಂಬತ್ತೊಂಬತ್ತು ಪೂರ್ಣಾಂಕ ಮೂರು ಬೈ ಏಳು ಪ್ಲಸ್ ತೊಂಬತ್ತೊಂಬತ್ತು ಪೂರ್ಣಾಂಕ ನಾಲ್ಕು ಡಿವೈಡೆಡ್ ಬೈ ಏಳು ಪ್ಲಸ್ ತೊಂಬತ್ತೊಂಬತ್ತು ಪೂರ್ಣಾಂಕ್ ಐದು ಡಿವೈಡೆಡ್ ಬೈ ಏಳು ಲಾಸ್ಟ್ಗೆ ತೊಂಬತ್ತೊಂಬತ್ತು ಪೂರ್ಣಾಂಕ ಆರು ಡಿವೈಡೆಡ್ ಬೈ ಏಳು ಇದರ ಬೆಲೆಯು ಅಂತ ಕೇಳಿದ್ದಾರೆ ಏನ್ ಮಾಡಬೇಕು ಇದರ ಬೆಲೆ ಎಷ್ಟು ಇದರ ವ್ಯಾಲ್ಯೂ ಎಷ್ಟು ಅಂದರೆ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದರೆ ತುಂಬಾ ಸಿಂಪಲ್ ಆಗಿ ಮಾಡ್ಬೇಕು ನಾವು ಇದನ್ನ ಇದನ್ನ ಏನಾದ್ರು ನಾವು ಮಿಶ್ರ ಇದ್ದು ವಿಷಮ ಮಾಡಿಕೊಂಡು ಅಂದ್ರೆ ಗುಣಾಕಾರ ಮಾಡಿ ಇದನ್ನ ಕೂಡಿಸ್ಕೊಂಡು ಲೆಕ್ಕ ಹಚ್ಕೊಂಡು ಆಮೇಲೆ ಇದಕ್ಕ ಇದಕ್ಕ ಗುಣಾಕಾರ ಮಾಡ್ಕೊಂಡು ಕೂಡ್ಸ್ಕೊಂಡು ಲೆಕ್ಕ ಹಚ್ಕೊಂಡ್ರೆ ಟೈಮ್ ತುಂಬಾ ಹೋಗ್ಬಿಡುತ್ತೆ ಸಿಂಪಲ್ ಆಗಿ ನಾವು ನೋಡ್ಕೊಳ್ಬೇಕು ಮೊದಲು ಪುಣಾಂಕ ಇವುಗಳ ಎಲ್ಲವುಗಳನ್ನು ಕೂಡಿಸ್ಕೊಂಡ್ ನಾವು ಆಮೇಲೆ ಇವುಗಳನ್ನು ಕೂಡಿಸ್ಕೊಳ್ಳೋದು ಬಹಳ ಈಸಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲ ತೊಂಬತ್ತೊಂಬತ್ತು 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 ಇಂತ ಆರು ತೊಂಬತ್ತೊಂಬತ್ತು ಅದಾವೆ ಆರು ತೊಂಬತ್ತೊಂಬತ್ತು ಕೂಡ ರೆಸ್ಟ್ ಆಗುತ್ತೆ ಇದು ನೂರಕ್ಕೊಂದು ಕಡಿಮೆ ಇದು ನೂರಕ್ಕೊಂದು ಕಡಿಮೆ ಆರು ಕೂಡ ನೂರಕ್ಕ ಒಂದು ಕಡಿಮೆ ಅಂದ ಇಲ್ಲಿ ಆರು ಇರೋದ್ರಿಂದ ಆರ್ನೂರ ಅಂತ ಮಾಡ್ಕೊಂಡು ಎಲ್ಲದ್ರಲ್ಲಿ ಒಂದೊಂದು ಆರ್ ಮೈನಸ್ ಮಾಡಿಬಿಡಿ ಎಷ್ಟಾಗುತ್ತೆ ಆರ್ನೂರಲ್ಲಿ ಆರ್ ತೆಗೆದ್ರೆ ಎಷ್ಟು ಉಳಿಯುತ್ತೆ ಐದು ನೂರ ತೊಂಬತ್ನಾಲ್ಕ ಆಗುತ್ತೆ ತೊಂಬತ್ನಾಲ್ಕು ಆಯಿತು ಐದಾ ಆರ್ನೂರ್ ಆಗ್ತಿತ್ತು ಇವೆಲ್ಲ ನೂರ್ನೂರ ಅಂತ ಲೆಕ್ಕ ಮಾಡ್ಕೊಳ್ತಾ ತೊಂಬತ್ತೊಂಬತ್ತು ಪ್ಲಸ್ ತೊಂಬತ್ತೊಂಬತ್ ಮಾಡ್ಕೊಳ್ಬಾರ್ದು ಈಸಿ ಮಾಡ್ಕೊಳ್ಬೇಕಲ್ಲ ನಾವು ಹಾಗಾದ್ರೆ ಅವು ಅಂತ ತೆಗೆದುಕೊಳ್ಬೇಕು ಆರ್ನೂರ್ ಆಗುತ್ತೆ ಒಂದು ಮೈನಸ್ ಮಾಡಬೇಕು ಇದರಲ್ಲಿ ಒಂದು ಮೈನಸ್ ಇದ್ರಲ್ಲಿ ಮೈನಸ್ ಆರ್ ಮೈನಸ್ ಮಾಡಿದ್ರೆ ಐನೂರ ತೊಂಬತ್ನಾಕ್ ಆಯ್ತು ಕ್ಲಿಯರ್ ಇದು ಎಸ್ ಈಗ ನೋಡ್ರಿ ಒನ್ ಬೈ ಸೆವೆನ್ ಇಲ್ಲಿ ಟೂ ಬೈ ಸೆವೆನ್ ಕೂಡ್ರಿ ಕೂಡಿಸ್ಲಿಕ್ಕೆ ಬರ್ತಲ್ಲ ಯಾಕಂದ್ರೆ ಛೇದಗಳ ಸಮಾಧವಲ್ಲ ಎಸ್ ಒನ್ ಬೈ ಸೆವೆನ್

ಇದಾಯ್ತಾ ಅವಾಗ ಇದನ್ನ ಕ್ಯಾನ್ಸಲ್ ಮಾಡ್ಬೋದಲ್ಲ ಏಳ ಒಂದಲ್ಲ ಏಳ ಮೂರ್ಲೆ ಉತ್ತರ ಎಷ್ಟು ಬಂತು ಮೂರ್ ಬಂತು ಹಾಗಾದ್ರೆ ಇದಕ್ಕೆ ಮೂರ್ ಸೇರಿಸಿ ಬಿಡ್ರಿ ಎಷ್ಟು ಬಂತು ಉತ್ತರ ಐದ್ ನೂರ ತೊಂಬತ್ನಾಲ್ಕು ಪ್ಲಸ್ ಮೂರು ಐದ್ ತೊಂಬತ್ತೇಳು ರೈಟ್ ಆನ್ಸರ್ ನೋಡ್ರಿ ಎಷ್ಟು ಸಿಂಪಲ್ ಇಷ್ಟು ದೊಡ್ಡದು ಕೊಡ್ಲಿ ಈಸಿಯಾಗಿ ನಾವು ಎಷ್ಟು ಮಾಡ್ಕೊಳ್ಬಹುದು ಮೊದಲು ಪೂರ್ಣಾಂಕಗಳನ್ನು ಕೂಡಿಸಿ ಹಚ್ಕೊಂಡ್ವಿ ಆಮೇಲೆ ಭಿನ್ನ ರಾಶಿಗಳು ತುಂಬಾ ಈಸಿ ಅದಾವೆ ಒಂದ್ರೆ ಬೇರೆ ಇತ್ತಂತಂದ್ರೆ ಅವುಗಳನ್ನು ಕೂಡ ಭಿನ್ನ ರಾಶಿ ಲಸಗಳನ್ನ ತೆಗೆದುಕೊಂಡು ತೆಗೆದುಕೊಳ್ಳೋದ್ರ ಮುಖಾಂತರ ಉತ್ತರ ಕಂಡು ಹಿಡ್ಕೊಳ್ಬಹುದು ಹೌದಾ ಇಲ್ಲಿ ಸೇದದಲ್ಲಿ ಸೆವೆನ್ 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 ಇರುವುದರಿಂದ ಮೇಲಿರ್ತಕ್ಕಂಥ ಎಲ್ಲೋಗಳನ್ನು ಕೂಡಿಸಿದ್ವಿ ಇಪ್ಪತ್ತೊಂದು ಬಂತು ಏಳರನ್ನ ಡಿವೈಡ್ ಮಾಡಿದ್ವಿ ಮೂರು ಉಳಿಯಿತು ಈ ಐನೂರ ತೊಂಬತ್ನಾಲ್ಕಕ್ಕೆ ಮೂರು ಐನೂರ ತೊಂಬತ್ತೇಳು ತೊಂಬತ್ತೇಳಾಯ್ತು ಹಾಗಾದ್ರೆ ಇದರ ಬೆಲೆ ಎಷ್ಟಾಯ್ತು ಐದನೂರ ತೊಂಬತ್ತೇಳು ಈಸ್ ರೈಟ್ ಆನ್ಸರ್ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಆರು ಹನ್ನೆರಡು ಗಂಟೆಗಳು ರೇಷಿಯೋ ಎಂಟು ದಿನಗಳು ಈ ಅನುಪಾತದ ಸಂಕ್ಷಿಪ್ತ ರೂಪ ನೋಡ್ರಿ ಹನ್ನೆರಡು ಗಂಟೆ ಮತ್ತು ಎಂಟು ದಿನ ಇವುಗಳ ಸಂಕ್ಷಿಪ್ತ ರೂಪ ಅಂತ ಹೇಳ್ಕೊಂಡು ನೀವೇನಾದ್ರೂ ನಾಲ್ಕು ಮೀಲಿ ಇದು ಹೋಗುತ್ತೆ ಇದು ಹೋಗುತ್ತೆ ನಾಲ್ಕ ಮೂರಲ್ಲಿ ಹನ್ನೆರಡು ನಾಲ್ಕ ಎರಡಲ್ಲಿ ಎಂಟು ಮೂರು ರೇಷೋ ಎರಡು ಅಂದ್ಬಿಟ್ರೆ ಉತ್ತರ ತಪ್ಪಾಗುತ್ತೆ ಯಾಕೆಂತಂದರೆ ಮೂಲಮಾನ ಬದಲಿ ಬದಲಿ ಅದ ಇಲ್ಲಿ ಗಂಟೆ ಅದ ಇಲ್ಲಿ ದಿನ ಅದ ಮೂಲಮಾನ ಒಂದೇ ಇದ್ರೆ ಮಾತ್ರ ಕ್ಯಾನ್ಸಲ್ ಮಾಡಬೇಕು ಹಾಗಾದ್ರೆ ಏನು ಮಾಡ್ಬೇಕು ಇಲ್ಲಿ ಇಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಹಚ್ಕೊಂಡು ಈ ಕಡೆ ಈ ಎಂಟು ದಿನಗಳನ್ನು ಗಂಟೆಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಹಾಗಾದ್ರೆ ಇಲ್ಲಿ ಎಂಟು ದಿನ ಇದಾವೆ ಎಂಟು ದಿನ ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಹಾಗಾದ್ರೆ ಎಂಟು ದಿನಕ್ಕೆ ಎಷ್ಟಾಗ್ತವೆ ಕೂಡ ಲೆಕ್ಕ ಮಾಡಿಕೊಂಡು ಇಲ್ಲಿ ಎಚ್ಕೊಂಡ್ ಮಾಡ್ಬೇಕು ಹಾಗಾದ್ರೆ ಎಷ್ಟು ನೋಡ್ರಿ ಎಂಟು ನಾಲ್ಕಲೆ ಮೂವತ್ತೆರಡು ಕೆರಡು ಕೆಲ ಬಂತು ಮೂರು ಎಂಟ ಹದಿನಾರು ಮೂರು ಹತ್ತೊಂಬತ್ತು ಹಾಗಾದ್ರೆ ನೂರ ತೊಂಬತ್ತೆರಡು ಗಂಟೆಗಳು ಆದವು ಹೌದ್ ತಾನೆ ಎಂಟು ದಿನ ಅಂದ್ರೆ ಅಷ್ಟೇ ನೂರ ತೊಂಬತ್ತೆರಡು ಗಂಟೆಗಳಂದ್ರೂ ಅಷ್ಟೇ ಇವಾಗ ಕ್ಯಾನ್ಸಲ್ ಮಾಡ್ಬೇಕು ನೀವು ಇದನ್ನ ಇವಾಗ ನೋಡ್ರಿ ಆರು ಮಗಲಾದರೂ ಮಾಡ್ರಿ ಮೂರು ಮಗ್ಗೆಲ್ಲಾದರೂ ಮಾಡ್ರಿ ಎರಡರ ಮಗಲ್ಲಾದರೂ ಮಾಡ್ರಿ ಸಮಯ ಉಳಿಸ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ಹನ್ನೆರಡು ಮಗಲ್ಲಾದ್ರೂ ಮಾಡ್ಬೋದು ಇಲ್ಲ ನೋಡ್ರಿ ಹನ್ನೆರಡು ಒಂದಲ್ಲಿ ಹನ್ನೆರಡು ಹನ್ನೆರಡು ಒಂದಲ್ಲಿ ಹನ್ನೆರಡು ರೇಷ್ಯೋ ಇಲ್ಲಿ ಇದ್ದು ಅದ ಹಾಗಾದ್ರೆ ಹನ್ನೆರಡು ಒಂದಲ್ಲಿ ಹನ್ನೆರಡು ಹದಿನ ಹತ್ತೊಂಬತ್ತದ ಹತ್ತೊಂಬತ್ತರಲ್ಲಿ ಹನ್ನೆರಡು ಹೋದರೆ ಏಳು ಉಳಿಯುತ್ತೆ ಎಪ್ಪತ್ತೆರಡು ಆಗುತ್ತೆ ಹಾಗಾದ್ರೆ ಹನ್ನೆರಡರ ಮಗಲ್ಲಿ ಎಪ್ಪತ್ತೆರಡು ಅಂತಂದ್ರೆ ಹನ್ನೆರಡು ಆರಲ್ಲಿ ಎಪ್ಪತ್ತೆರಡು ಹಾಗಾದ್ರೆ ರೇಷಿಯೋ ಯಾಕೆ ಎಷ್ಟು ಬಂತು ಒಂದು ರೇಷ್ಯೋ ಹದಿನಾರು ಇಸ್ ರೈಟ್ ಆನ್ಸರ್ ಇಲ್ಲಿ ಗಂಟೆ ಇಲ್ಲಿ ಗಂಟೆ ಈಗ ನೀವು ಆರ ಮಗಲಿ ಹೊಡ್ತೋದ್ರು ಈಸಿಯಾಗಿ ಮಾಡ್ಬೋದು ಬಟ್ ಟೈಮ್ ಹೋಗುತ್ತೆ ಆರ ಮೇಲೆ ಮಾಡ್ಬೇಕಾದ್ರೆ ಆರ ಎರಡಲ್ಲಿ ಹನ್ನೆರಡು ಬಂತ ಎಸ್ ಇದು ಆರ ಮೂರಲ್ಲಿ ಹದಿನೆಂಟು ಒಂದು ಉಳಿತು ಹನ್ನೆರಡು ಆಗುತ್ತೆ ಆರ ಎರಡಲ್ಲಿ ಹನ್ನೆರಡು ಈಗ ಎರಡು ಒಂದಲೇ ಎರಡು ಒಂದಲೇ ಎರಡು ಆರಲಿ ಒಂದು ಸ್ಟೆಪ್ ಏನಾಗುತ್ತೋ ಹೆಚ್ಚಿಗೆ ಆಗ್ತಿತ್ತು ಅಷ್ಟೇ ಕ್ಲಿಯರ್ ನಾವು ಡೈರೆಕ್ಟಾಗಿ ಹನ್ನೆರಡು ಮಗಲಿ ಕ್ಯಾನ್ಸಲ್ ಮಾಡಿದ್ವಿ ಅರ್ಥ ಆಯ್ತು ಎಸ್ ಆಗ ನಾವ್ ಏನ್ ಮಾಡ್ಕೊಳ್ಬೇಕು ಇದನ್ನ ದಿನವನ್ನ ಒಂದೇ ಮೂಲಮಾನವನ್ನಾಗಿ ಮಾಡಿಕೊಳ್ಬೇಕು ಮೊದಲು ಅಷ್ಟು ತಿಳ್ಕೊಳ್ಬೇಕು ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಏಳು ನ ಶೇಕಡಾ ಎ ರಷ್ಟು ನೂರು ಮತ್ತು ಸಿ ನ ಶೇಕಡಾ ಬಿ ರಷ್ಟು ಎರಡು ನೂರು ಆದರೆ ಎ ಮತ್ತು ಸಿ ನಡುವಿನ ಸಂಬಂಧ ಅಂತ ಕೇಳಿದ್ದಾರೆ ನೋಡ್ರಿ ನ ಶೇಕಡ ಎ ಏನಂತೆ ನೂರಂತೆ ಸಿ ಆಗುತ್ತಂತೆ ಎ ಮತ್ತು ಸಿ ನಡುವಿನ ಸಂಬಂಧ ಕೇಳಿದರೆ ಸಿಂಪಲ್ ಇದು ಅಂದ್ರೆ ಗೊತ್ತು ಬಿ ಡಿವೈಡೆಡ್ ಬೈ ಹಂಡ್ರೆಡ್ ತ್ರೀ ಶೇಕಡ ತ್ರೀ ಸೇಕಾ ಅಂತಂದ್ರೆ ತ್ರೀ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಹಚ್ಕೊಳ್ತಿದ್ವಲ್ಲ ನಾವು ಎಸ್ ಅದೇ ರೀತಿಯಾಗಿ ಇಲ್ಲಿ ಎ ಶೇಕಡ ಅಂದ್ರೆ ಎ ಡಿವೈಡೆಡ್ ಬೈ ಹಂಡ್ರೆಡ್ ಹಚ್ಕೊಳ್ಬೇಕು ನೋಡ್ರಿ ಬಿ

ಈಗ ಇಲ್ಲೇ ಇಲ್ಲಿ ಬಿ ಅದ ಇಲ್ಲಿ ಬಿ ಅದ ಹಾಗಾದ್ರೆ ಬಿಕ್ವಲ್ ಟು ಎಷ್ಟು ಕಂಡು ನಾವು ಇಲ್ಲಿ ಬಿ ಅದ ಇಲ್ಲಿ ಬಿ ಅದಲ್ಲ ಈ ಬಿ ಸ್ಥಾನದಲ್ಲಿ ಈ ಇಲ್ಲಿ ಇಲ್ಲಿ ಬಿಕ್ವಲ್ ಟು ಅಂದ್ರೆ ಯಾವ್ದು ಬರುತ್ತೆ ಅದ್ರ ಕಂಡು ಹಿಡ್ಕೊಂಡು ಈ ಬಿ ಜಾಗದಲ್ಲಿ ಬಿ ಇಸ್ ಈಕ್ವಲ್ ಟು ತಂದು ಹಚ್ಚಿದ್ರೆ ಈಸಿ ಆಗಿ ನಮಗೆ ಎಸ್ ಈಕ್ವಲ್ ಟು ಸಿಗುತ್ತೆ ಎ ಮತ್ತು ಸಿ ನಡುವಿನ ಸಂಬಂಧ ಸಿಗುತ್ತೆ ಇಲ್ಲ ಬಿ ಇಸ್ ಈಕ್ವಲ್ ಕಂಡು ಕಂಡಿಡ್ಬೇಕು ನೋಡ್ರಿ ಇಲ್ಲಿ ಬಿ ಇಸ್ ಈಕ್ವಲ್ ಟು ಮುಂದೆ ಎರಡು ನೂರ ಅದ ಇಲ್ಲಿ ಸಿ ಡಿವೈಡೆಡ್ ಬೈ ಹಂಡ್ರೆಡ್ ಇರೋದು ಈಜೀಕ್ವಲ್ ನಾ ಕಡೆ ಹೋದ್ರೆ ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಆಗುತ್ತೆ ಕ್ಲಿಯರ್ ಆಗಿ ಅರ್ಥ ಆಯ್ತು ನಿಮಗಿದ ಇದು ಅರ್ಥ ಆಯ್ತಾ ನೋಡ್ರಿ ನಾವು ಬಿ ಕಣ್ಣಿಡೋ ಯಾಕಂದ್ರೆ ಇಲ್ಲಿ ಬಿ ಅದ ಇಲ್ಲಿ ಬಿ ಅದ ಇಲ್ಲಿ ಬಿ ವ್ಯಾಲ್ಯೂ ಸಿಕ್ತಪ್ಪ ಅಂತಂದ್ರೆ ಆ ಬಿ ವ್ಯಾಲ್ಯೂನ ಇಲ್ಲಿ ತಂದು ಹಚ್ಕೊಂಡ್ಬಿಟ್ರೆ ನಮ್ಗೆ ಈಜಿಯಾಗಿ ಎ ಮತ್ತು ಸಿ ನಡುವಿನ ಸಂಬಂಧ ಸಿಗುತ್ತೆ ಹಾಗಾದ್ರೆ ಇಲ್ಲಿ ಬಿ ಕಣ್ಣು ಹಿಡಿಯಬೇಕಾದ್ರೆ ಬಿ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಇಲ್ಲಿ ಸಿ ಡಿವೈಡೆಡ್ ಬೈ ಹಂಡ್ರೆಡ್ ಅದ ಇಸ್ ಈಕ್ವಲ್ ಕಡೆ ಹೋದ್ರೆ ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಬರ್ತಲ್ಲ ಎಸ್ ಇದು ಬಿ ವ್ಯಾಲ್ಯೂ ಇದು ಬೇಕು ನಮಗೆ ಬೇಕಿತ್ತು ಹೌದಾ ಎಸ್ ಈಗ ಇದನ್ನು ತೆಗೆದುಕೊಂಡು ಬಿ ಇದ್ದಲ್ಲಿ ಹಾಕ್ತೀನಿ ಬಿ ಇದ್ದಲ್ಲಿ ಇಲ್ಲಿ ಬಿ ಇದೆ ಅಲ್ಲ ಬಿಟ್ಟು ಎರಡು ನೂರು ಇಂಟು ನೂರು ಡಿವೈಡೆಡ್ ಬೈ ಸಿ ಡೈರೆಕ್ಟಾಗಿ ಬಿ ತೆಗೆದು ಅದ್ರ ಜಾಗದಲ್ಲಿ ಇದನ್ನ ಹೆಚ್ಕೊಂಡ್ಬಿಡ್ತೀನಿ ಇಲ್ಲಿ ಬಿ ಇದೆನಾ ಎರಡು ನೂರು ಇಂಟು ನೂರು ನೋಡಿರಿ ಎರಡು ನೂರು ಇಂಟು ನೂರು ಬಿ ಡಿವೈಡೆಡ್ ಬೈ ಎಷ್ಟು ಇಲ್ಲಿ ಸಿ ಅದ ಸಿ ಆಯಿತಾ ಇಂಟು ಇಂಟು ಇಲ್ಲಿ ಎಷ್ಟ ಹೇಗೆ ಎಂಟು ಎ ಇಲ್ಲಿ ಡಿವೈಡೆಡ್ ಬೈ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ನೋಡಿರಿ ಎ ಡಿವೈಡೆಡ್ ಬೈ ಹಂಡ್ರೆಡ್ ಎ ಡಿವೈಡೆಡ್ ಬೈ ಹಂಡ್ರೆಡ್ ಹಂಡ್ರೆಡ್ ಅದ ಆಮೇಲೆ ಎರಡುನೂರು ಇಂಟು ಎರಡುನೂರು ಇಂಟು ನೂರು ಡಿವೈಡೆಡ್ ಬೈ ಸಿ ಅದ ಎರಡ್ನೂರು ಇಂಟು ನೂರು ಡಿವೈಡೆಡ್ ಬೈ ಸಿ ಅದ ಕ್ಲಿಯರ್ ಆಯ್ತಾ ಇದು ಹಾಂ ಇಸ್ ಈಕ್ವಲ್ ಟು ಎಷ್ಟು ಇಲ್ಲಿದ್ದು ಎರಡು ನೂರು ಹಾಂ ಎಸ್ ಇಸ್ ಈಕ್ವಲ್ ಟು ಇಲ್ಲಿ ನೂರು ಅದ ಕ್ಲಿಯರ್ ಆಯ್ತಾ ನೋಡಿರಿ ಇದು ಬೇರೆ ಮತ್ತೆ ಹಾಂ ಇವುಗಳ ವ್ಯಾಲ್ಯೂವನ್ನು ಬಿ ವ್ಯಾಲ್ಯೂವನ್ನು ಹಚ್ಕೊಂಡಿದ್ದೀನಿ ಅಷ್ಟೇ ಏನೇನು ಮಾಡಿರಲಿಲ್ಲ ನಾನು ಎಸ್ ಸಿ ಸಿಬಾಕ ನೋಡ್ರಿ ಈಗ ಈ ನೂರು ಕ್ಯಾನ್ಸಲ್ ಈ ನೂರು ಕ್ಯಾನ್ಸಲ್ ಅದು ಮತ್ತೆ ಯಾವುದು ಮಾಡಕ್ಕೆ ಬರಲ್ಲ ಎರಡು ನೂರು ಇಂಟು ಎ ಉಳಿತಿಲ್ಲ ಇಲ್ಲಿ ಎಷ್ಟು ಉಳಿತು ಎರಡು ನೂರು ಇಂಟು ಎ ಉಳಿತು ಇಸ್ ಈಕ್ವಲ್ ಟು ಇಲ್ಲಿ ನೂರು ಉಳಿತು ಈ ಸಿ ಇಲ್ಲಿ ಡಿವೈಡ್ ಐತಿ ಇಸ್ ಈಕ್ವಲ್ ನೀ ಕಡೆ ಬಂದ್ರೆ ನೂರಕ್ಕ ಗುಣಕಾರ ಆಯ್ತು ಕ್ಲಿಯರಾ ಈಗ ಇವೆರಡು ಜೀರಾ ಕ್ಯಾನ್ಸಲ್ ಇವೆರಡು ಜೀರಾ ಕ್ಯಾನ್ಸಲ್ ಎರಡು ಇಂಟು ಎರಡು ಎಸ್ ಈಕ್ವಲ್ ಟು ಇಂಟು ಸಿ ಎಷ್ಟು ಉಳಿತು ಹಾಗಾದ್ರೆ ಎ ಮತ್ತು ಸಿ ನಡುವಿನ ಸಂಬಂಧ ಏನು ಟು ಎ ಇಸ್ ಈಕ್ವಲ್ ಟು ಸಿ ಈಸ್ ರೈಟ್ ಆನ್ಸರ್ ಎಷ್ಟು ಜನ ಮಾಡಿರಿ ಇದಕ್ಕೆ ಕಮೆಂಟ್ ಮಾಡಿರಿ ಇದಕ್ಕೂ ಕೂಡ ಸರ್ ನಾನು ಏಳನೇ ಕ್ವಶನ್ ನೀವು ಬಿಡಿಸಿರ್ತಕ್ಕಂಥ ಏಳನೇ ಕ್ವಶನ್ನು ನಾನು ಬಿಡಿಸಿದ್ದೀನಿ ಈಸಿ ಬಂದದ ಇದೇ ರೈಟ್ ಆನ್ಸರ್ ಸರ್ ದೇವ್ರಂಕಿ ಮಾಡಿ ಹಾಕಿನಿ ಸರ್ ಅದೇ ರೈಟ್ ಆಗೈತಿ ಅಲ್ಲ ಬಿಡಿಸಿರ್ಬೇಕು ನೀವು ನೀವು ಕ್ಯಾಲ್ಕುಲೇಷನ್ ಮಾಡಿರ್ಬೇಕು ಮೈಂಡಲ್ಲಿ ಇಷ್ಟು ಉದ್ದ ಬಿಡಿಸ್ಲಿಕ್ಕೆ ಅಂದರೂ ಕೂಡ ಇದು ಟೂ ಬೈ ಸಿ ಟು ಎಸ್ ಈಕ್ವಲ್ ಟು ಸಿ ಬರುತ್ತೆ ಅಂತೇಳಿ ನಿಮ್ಗೆ ಕನ್ಫರ್ಮಾಗಿ ಹಾಕಿದ್ರೆ ಕಮೆಂಟ್ ಮಾಡಿ ಸರ್ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಅಂತೇಳಿ ಕ್ಲಿಯರ್ ಎಸ್ ಈಸಿಯಾಗಿ ಅರ್ಥ ಆಯ್ತು ನಾನು ಯಾವ ರೀತಿ ಈಜಿ ಹೆಚ್ಕೊಂಡಿದ್ದೀನಿ ನೋಡ್ರಿ ಆಮೇಲೆ ಬಿ ವ್ಯಾಲ್ಯೂ ಕಂಡು ಇಟ್ಕೊಂಡಿ ಆ ಬಿ ವ್ಯಾಲ್ಯೂ ತಂದು ಡೈರೆಕ್ಟಾಗಿ ಅದು ಹೆಂಗಿದೆ ಹಂಗೆ ಹೆಚ್ಕೊಂಡಿನಿ ಆಮೇಲೆ ಎ ಡಿವೈಡೆಡ್ ಬೈ ಹಂಡ್ರೆಡ್ ಗಂಡ್ರೆ ಅದೇ ರೀತಿ ಹೆಚ್ಕೊಂಡಿ ಇಲ್ಲಿ ನೂರಕ್ಕೆ ನೂರು ಈ ನೂರು ಕ್ಯಾನ್ಸಲ್ ಈ ನೂರು ಕ್ಯಾನ್ಸಲ್ ಎರಡು ನೂರು ಇಂಟು ಎ ಎರಡು ನೂರು ಎ ಆಯಿತು ಸಿ ಇಂಟು ಹಂಡ್ರೆಡ್ ಹಂಡ್ರೆಡ್ ಸಿ ಆಯಿತು ಈ ನೂರು ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಅಂದಮೇಲೆ ಉಳಿದಿರ್ತಕ್ಕಂಥದ್ದು ಎರಡು ಎ ಇಲ್ಲಿ ಸಿಗ ಸಿಂಪಲ್ ಆಗಿ ನಾವು ಮಾಡಿ ಮುಗಿಸ್ಬಿಟ್ಟಿವಿ ಕ್ಲಿಯರ್ ಎಸ್ ಮುಂದಿನ ಕ್ವಶನ್ ಹೋಗೋದ ಕ್ವಶನ್ ನಂಬರ್ ಎಂಟು ಮೂವತ್ತು ನೋಟ್ ಪುಸ್ತಕಗಳ ಮಾರಿದ ಬೆಲೆಯು ಇಪ್ಪತ್ತೈದು ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಇಲ್ಲಿ ಸಿಗುವ ಶೇಕಡಾ ನಷ್ಟ ನೋಡ್ರಿ ಈ ರೀತಿಯಾಗಿರತಕ್ಕಂಥ ಕ್ವಶನ್ಗಳನ್ನು ಪಿ ಸಿಗಳಲ್ಲಿ ಬಿಡಿಸಿದೀನಿ ಪಿ ಎಸ್ಐ ಗಳಲ್ಲಿ ಕೇಳಿದರೆ ಎಸ್ ಡಿ ಎಫ್ ಡಿ ಎಲ್ಲಿ ಕೂಡ ಕೇಳಿದರೆ ಗ್ರೂಪ್ ಸಿ ಗಳಲ್ಲಿ ಕೂಡ ಕೇಳಿದರೆ ಪಿ ಗಳಲ್ಲಿ ಕೂಡ ಕೇಳಿದ್ದಾರೆ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಇಲ್ಲಿ ನೋಡ್ರಿ ಮೂವತ್ತು ವಸ್ತುಗಳ ಮಾರಿದ ಬೆಲೆ ಮೂವತ್ತು ವಸ್ತುಗಳ ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ವಸ್ತುಗಳ ಅಸಲು ಬೆಲೆಗೆ ಸಮಾನ ಆಗಿರುತ್ತೆ ಅಸಲು ಬೆಲೆ ಅಂದ್ರೆ ಎಂ ಆರ್ ಪಿ ರೇಟ್ಗಿಂತ ಗಿಂತ ಕಡಿಮೆ ಇದೆ ಅದಾ ಎಂ ಆರ್ ಪಿ ರೇಟ್ ಅಂತ ಅನ್ಕೊಳ್ರಿ ಅಥವಾ ಕೊಂಡ ಬೆಲೆ ಅಂತ ಆದ್ರೂ ಅನ್ಕೊಳ್ರಿ ಅಥವಾ ನಮೂದಿತ ಬೆಲೆ ಅಂತ ಆದ್ರೂ ಅನ್ಕೊಳ್ರಿ ಇಲ್ಲಿ ನಾನು ಕೊಂಡ ಬೆಲೆ ಅಂತ ಅನ್ಕೊಳ್ತೀನಿ ಕಾಸ್ಟ್ ಪ್ರೈಸ್ ಕಾಸ್ಟ್ ಪ್ರೈಸ್ ಹೌದಾ ಅಂದ್ರೆ ಮೂವತ್ತು ವಸ್ತುಗಳನ್ನ ಮಾರಿದ ಬೆಲೆ ಇಪ್ಪತ್ತೈದು ವಸ್ತುಗಳನ್ನ ಕೊಂಡ ಬೆಲೆಗೆ ಸಮ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಲಾಸ್ ಆಗುತ್ತೋ ಏನು ಪ್ರಾಫಿಟ್ ಆಗುತ್ತೋ ನೋಡ್ಕೊಳ್ಬೇಕು ಪ್ರಾಫಿಟ್ ಆಯ್ತು ಶೇಕಡಾ ಎಷ್ಟು ಕಂಡಿಡಬೇಕು ಪರ್ಸೆಂಟೇಜ್ ಅಲ್ಲಿ ಲಾಸ್ ಆಯ್ತು ಶೇಕಡಾ ಲಾಸ್ ಅನ್ನು ಈಗ ನೋಡ್ರಿ ಸಿಂಪಲ್ ಆಗಿ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟ್ ಟ್ವೆಂಟಿ ಫೈವ್ ಅದ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಎಷ್ಟ ಮಾರಿದ ಬೆಲೆ ಎಷ್ಟ ಇಪ್ಪತ್ತೈದು ರೂಪಾಯಿ ಅದ ಕಾಸ್ಟ್ ಪ್ರೈಸ್ ಅದನ್ನು ಕೊಂಡಿರ್ತಕ್ಕಂಥ ಬೆಲೆ ಅದ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಅದ ಅಂದರೆ ಅದನ್ನು ಕೊಂಡ ಬೆಲೆ ಎಷ್ಟು ಅದ ಮೂವತ್ತು ರೂಪಕ್ಕ ತೆಗೆದುಕೊಂಡು ಇಪ್ಪತ್ತೈದು ರೂಪಾಯ್ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೋ ಏನು ನಷ್ಟ ಆಗುತ್ತೋ ಖಂಡಿತ ಹೇಳಿದ್ರೆ ನಿಮಗೆ ನಷ್ಟ ಆಗುತ್ತೆ ಮೂವತ್ತು ರೂಪಕ್ಕ ತೆಗೆದುಕೊಂಡು ಇಪ್ಪತ್ತೈದು ರೂಪಾಯಿ ಮಾರಾಟ ಮಾಡಿದ್ರೆ ನಿಮ್ಗೆ ಖಂಡಿತ ಲಾಸ್ ಆಯ್ತು ಎಷ್ಟಾಯ್ತು ಲಾಸು ಐದು ರೂಪಾಯಿ ಲಾಸ್ ಆಯ್ತು ಎಷ್ಟಕ್ಕೆ ಐದು ರೂಪಾಯಿ ಲಾಸ್ ಆಯ್ತು ಮೂವತ್ತು ರೂಪಾಯಕ್ಕೆ ಐದು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ತೆಗೆದುಕೊಂಡು ಬಂದೀವಿ ಅದಕ್ಕೆ ನಮಗೆ ಐದು ರೂಪಾಯಿ ಲಾಸ್ ಆಯ್ತು ಅಂದ್ರೆ ನಾವು ಶೇಕಡ ಕಂಡು ತಾನೆ ಮೂವತ್ತು ರೂಪಾಯಕ್ಕೆ ಐದು ರೂಪಾಯಿ ನಷ್ಟ ಆದರೆ ನಾವು ಕಂಡು ಹಿಡಬೇಕಾಗಿದ್ದು ನೂರಕ್ಕೆ ಎಷ್ಟು ನಷ್ಟ ಆದಂಗೆ ಆಯ್ತು ಸಿಂಪಲ್ ಮುಗೀತಿ ಇಷ್ಟೇ ಈಗ ನೋಡ್ರಿ ಈಜಿರೋ ಕ್ಯಾನ್ಸಲ್ ಈ ಜಿರೋ ಕ್ಯಾನ್ಸಲ್ ಇಲ್ಲಿ ಮತ್ತೆ ಮೂರು ಮಗ್ಗಿಯಲ್ಲಿ ಹತ್ತು ಹೋಗಲ್ಲ ಮೂರು ಮಗ್ಗಿಯಲ್ಲಿ ಐದು ಹೋಗಲ್ಲ ಹಾಗಾದ್ರೆ ಹತ್ತ ಇಲ್ಲೇ ಐವತ್ತು ಡಿವೈಡೆಡ್ ಬೈ ಮೂರು ಇಷ್ಟು ಹಚ್ಚಿದ್ರು ಓಕೆ ಅಥವಾ ಇದನ್ನ ಇನ್ನು ನಾವು ಕನಿಷ್ಠ ಮಾಡ್ತೀವಿ ಪಾಯಿಂಟ್ ಎಲ್ಲಾದರೂ ಓಕೆ ಬಟ್ ಆಯ್ಕೆಗಳಲ್ಲಿ ಪಾಯಿಂಟ್ಗಳಲ್ಲಿ ಇದನ್ನ ಮಿಶ್ರ ಭಿನ್ನ ರಾಶಿಗಳಲ್ಲದ ಮಿಶ್ರ ಭಿನ್ನ ರಾಶಿಗಳಲ್ಲಿ ಹೆಂಗೆ ಹಚ್ಕೊಳ್ಬೇಕು ಇಲ್ಲಿ ಮೂರಕ್ಕೆ ಮೂರ್ ಕೆಳಗಡೆ ಹೆಂಗಿದೆ ಹೆಂಗಿದಂಗೆ ಹಚ್ಕೊಳ್ಬೇಕು ಐವತ್ತಿಗೆ ಮೂರು ಮೈಗೆ ಐವತ್ತ ಡಿವೈಡ್ ಮಾಡಬೇಕು ಐದು ಮೊದಲು ಮೂರು ಮೈಗೆ ಐದು ಮರ ತನಕಂತಂದ್ರೆ ಮೂರ ಒಂದಲೇ ಮೂರು ಎಷ್ಟು ಉಳಿತಿಲ್ಲ ಎರಡು ಉಳಿತೆ ಇಪ್ಪತ್ತಾಗುತ್ತೆ ಮೂರು ಮಗಲಿ ಇಪ್ಪತ್ತು ಬರ್ತನಕಂದ್ರೆ ಮೂರ್ ಆರ್ಲೆ ಹದಿನೆಂಟು ಎಷ್ಟು ಉಳಿತಲ್ಲ ಆ ಎರಡು ತಾನೆ ಎರಡು ಮೇಲೆ ಹೆಚ್ಕೊಂಡ್ಬಿಡ್ರಿ ಹದಿನಾರು ಪೂರ್ಣಾಂಕ ಟೂ ಬೈ ತ್ರೀ ಶೇಕಡ ಲಾಸ್ ಆಯ್ತು ಅವನಿಗೆ ಅಂತ ಅರ್ಥ ನೋಡ್ರಿ ಎಷ್ಟು ಸಿಂಪಲ್ ಮಾಡಿದ್ವಿ ಇದನ್ನು ಓಕೆ ಇದು ಭಿನ್ನ ರಾಶಿಯಲ್ಲಿ ಐವತ್ತು ಡಿವೈಡೆಡ್ ಬೈ ಮೂರು ಶೇಕಡ ಅಂದ್ರೆ ಇದು ಭಿನ್ನ ರಾಶಿಯಲ್ಲಿ ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಹೇಳಿದಾಗ ಹದಿನಾರು ಪೂರ್ಣಾಂಕ ಟೂ ಬೈ ತ್ರೀ ಆಗುತ್ತೆ ಹೌದು ಎಸ್ ನೆಕ್ಸ್ಟ್ ಕ್ವಶನ್ ಒಂಬತ್ತು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟೀನ್ ಮತ್ತು ಎ ಬಿ ಇಸ್ ಈಕ್ವಲ್ ಟು ಆದರೆ ಎ ಮೈನಸ್ ಬಿ ಯ ಬೆಲೆಯು ಆಗಿ ಹೇಳ್ತಾ ಇದ್ದೇನೆ ಆಯ್ಕೆಗಳು ಮಾತ್ರ ಕೊಡ್ತಾ ಇದ್ದೀನಿ ಎ ಮತ್ತು ಬಿ ಎರಡೂ ಸಂಖ್ಯೆಗಳನ್ನು ಕೂಡಿಸಿದ್ರೆ ಹದಿಮೂರು ಬರ್ತಂತೆ ಆ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ಹನ್ನೆರಡು ಬರ್ತಂತೆ ಹಾಗಾದ್ರೆ ಆ ಎರಡೂ ಸಂಖ್ಯೆಗಳನ್ನು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಅಬ್ಬ ಏನು ಮಾಡಬೇಕು ಸಿಂಪಲ್ ಇದು ಒಂದು ಸಾಕು ನಮಗೆ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಹನ್ನೆರಡು ತಾನೆ ಆಗಾರ ಇಲ್ಲಿ ನೋಡ್ರಿ ಎ ಬಿ ಬಿಸ್ ಈಕ್ವಲ್ ಟು ಹನ್ನೆರಡು ಹಾಗಾದ್ರೆ ಯಾವ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಹನ್ನೆರಡು ಬರ್ತಾ ಈಸಿಯಾಗಿ ನಾವು ಕ್ಯಾಲ್ ಕ್ಯಾಲ್ಕುಲೇಷನ್ ಮಾಡಬಹುದು ಹೆಂಗೆ ಗುಣಾಕಾರ ಅಪವರ್ತನ ಕ್ರಿಯೆಗಳ ಮುಖಾಂತರ ನೋಡ್ರಿ ಒಂದ ಹನ್ನೆರಡಲ್ಲಿ ಹನ್ನೆರಡು ಒಂದು ಸಂಖ್ಯೆ ಒಂದು ಇತ್ತು ಇನ್ನೊಂದು ಸಂಖ್ಯೆ ಹನ್ನೆರಡು ಇರುತ್ತೆ ಒಂದು ಹನ್ನೆರಡು ಹನ್ನೆರಡು ಬರುತ್ತೆ ಆಮೇಲೆ ಎರಡರ ಮಗಿಯಲ್ಲಿ ಕೂಡ ಹೋಗುತ್ತೆ ಎರಡ ಆರಲ್ಲಿ ಹನ್ನೆರಡು ಒಂದು ಸಂಖ್ಯೆ ಎರಡು ಇನ್ನೊಂದು ಸಂಖ್ಯೆ ಆರು ಇತ್ತು ಆರಕ್ಕೆ ಎರಡುಕ್ಕೆ ಗುಣಾಕಾರ ಮಾಡಿದರೆ ಹನ್ನೆರಡು ಆಗುತ್ತೆ ನೆಕ್ಸ್ಟ್ ಮೂರ ಮಗಿಯಲ್ಲಿ ಮೂರ ನಾಲ್ಕಲೆ ಹನ್ನೆರಡು ಇವೆರಡು ಸಂಖ್ಯೆ ಇದು ಒಂದು ಸಂಖ್ಯೆ ಇದೆರಡು ಸಂಖ್ಯೆ ಅಂತ ಇವೆರಡು ಗುಣಾಕಾರ ಮಾಡಿದರೆ ಹನ್ನೆರಡು ಆಗುತ್ತೆ ಈ ಒಂದು ಕ್ರಿಯೆಗೆ ಈ ಮೂರು ಅನ್ವಯ ಅದು ಕ್ಲಿಯರ ಇದು ಎಸ್ ಈಗ ಇದಕ್ಕೆ ಬರ್ತೀನಿ ಆ ಎರಡು ಸಂಖ್ಯೆಗಳನ್ನು ಕೂಡಿಸಿದ ಅದು ಮೂರು ಬರ್ಬೇಕಂತೆ ಮೂರು ಮತ್ತು ನಾಲ್ಕು ಕೂಡಿಸಿರೋ ಹದಿಮೂರಾಗುತ್ತಾನು ಏಳು ಆಗುತ್ತೆ ಅಗರ್ ಇದಲ್ಲ ಆರು ಮತ್ತು ಎರಡು ಕೂಡಿಸಿರೋ ಎಂಟು ಆಗುತ್ತೆ ಅಗರ ಇದು ಅಲ್ಲ ಹಾಗರ್ ಹನ್ನೆರಡು ಮತ್ತು ಒಂದು ಕೂಡಿಸಿರು ಹದಿಮೂರು ಆಗುತ್ತೆ ತಾನೆ ಹಾಗಾದ್ರೆ ಒಂದು ಸಂಖ್ಯೆ ಎ ಇಸ್ ಈಕ್ವಲ್ಟ್ ಎಷ್ಟು ಒಂದಾಗತ್ತೆ ಬಿಸ್ ಈಕ್ವಲ್ಟ್ ಎಷ್ಟು ಹನ್ನೆರಡು ಆಗುತ್ತೆ ಎಷ್ಟು ಇದು ಸಿಕ್ತಿಲ್ಲ ನಮಗೆ ಇಲ್ಲಿ

ಪ್ಲಸ್ ಆರ್ ಮೈನಸ್ ಲೆವೆನ್ ಅಂತಿದೆಯಲ್ಲ ಎಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಪ್ಲಸ್ ಆರ್ ಮೈನಸ್ ಮೈನಸ್ ಹನ್ನೊಂದೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಆಯ್ಕೆ ಫೋರ್ ಇದೆಯಲ್ಲ ಅದು ಕರೆಕ್ಟ್ ಅನ್ಸುತ್ತೆ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಹತ್ತು ಸೆವೆನ್ ಎ ಬೈ ಫೈವ್ ಪ್ಲಸ್ ಟೂ ಬೈ ತ್ರೀ ಇಸ್ ಈಕ್ವಲ್ ಟು ಟು ಆದಾಗ ಏನ ಬೆಲೆಯು ಎಷ್ಟು ನೋಡ್ರಿ ಇಲ್ಲಿ ಏನಿದೆ ಸೆವೆನ್ ಎ ಡಿವೈಡೆಡ್ ಬೈ ಐದು ಪ್ಲಸ್ ಟೂ ಬೈ ತ್ರೀ ಇಸ್ ಈಕ್ವಲ್ ಟು ಎರಡು ಇವೆರಡನ್ನ ಕೂಡಿಸಿದ್ರೆ ಎರಡು ಬರುತ್ತಂತೆ ಹಾಗಾದ್ರೆ ಏನು ಏದು ಜಾಗದಲ್ಲಿ ಏನದ ಅಂತ ಕ್ವಶನ್ ಕೇಳಿದ್ದಾರೆ ಸಿಂಪಲ್ ನಾವೇನ್ ಮಾಡ್ಬೇಕು ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕಾಯ್ತು ಅಂತಂದ್ರೆ ಛೇದಗಳ ಲಸ ತೆಗೆದ್ವಿ ಐದು ಮತ್ತು ಮೂರರ ಲಸ ಎಷ್ಟಾಗತ್ತೆ ಹದಿನೈದು ಆಗುತ್ತೆ ಹದಿನೈದಕ್ಕೆ ಹದಿನೈದು ಹಚ್ಕೊಂಡ್ವಿ ಈಗ ಐದ ಎಷ್ಟಲ್ಲಿ ಹದಿನೈದು ಐದ ಮೂರಲ್ಲಿ ಹದಿನೈದು ಮೂರ ಎಷ್ಟಲ್ಲಿ ಹದಿನೈದು ಮೂರ ಐದಲ್ಲೇ ಹದಿನೈದು ಇಲ್ಲಿ ಈಜುಕೊಲ್ಟೆ ಇಜುಕೊಳ್ಟೆರ ಬಂದಿರುತ್ತೆ ಈಗ ಸೆವೆನ್ ಎ ಇಂಟು ತ್ರೀ ಏಳ ಮೂರ್ಲೆ ಇಪ್ಪತ್ತೊಂದು ಎ ಎಷ್ಟಾಯ್ತು ಇಪ್ಪತ್ತೊಂದು ಎ ಆಯ್ತು ಪ್ಲಸ್ ಐದೆರಡಲೆ ಹತ್ತು ಎರಡು ಐದಲೆ ಹತ್ತು ಕ್ಲಿಯರ್ ಆಯ್ತು ಹೆಚ್ಕೊಂಡಿದ್ದಲ್ಲಿ ಗೊತ್ತಾಯ್ತಾ ಎಸ್ ಈಗಿಲ್ಲೆ ಈ ಹದಿನೈದು ಐತಲ್ಲ ಈ ಕಡೆ ಕಳಿಸ್ಬಿಡೋಣ ಹದಿನೈದು ಎರಡಕ್ಕೋಗಿ ಗುಣಕಾರ ಆಗುತ್ತೆ ನೋಡ್ರಿ ಇಪ್ಪತ್ತೊಂದು ಎ ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಎರಡು ಇಂಟು ಹದಿನೈದು ಇದು ಹಚ್ಕೊಳ್ತಕ್ಕಂಥ ಅವಶ್ಯಕತೆ ಅಲ್ಲ ಡೈರೆಕ್ಟಾಗಿ ಹದಿನೈದು ಹೇಳ ಮೂವತ್ತಂತ ಹಚ್ಬೋದಿತ್ತು ಈಸಿಯಾಗಿ ಗೊತ್ತಾಗ್ಲಂತೇಳಿ ಹಚ್ತಾ ಇದ್ದೀನಿ ಈಗ ಇಲ್ಲಿ ಟ್ವೆಂಟಿ ಒನ್ ಎ ಆಯಿತಾ ಇಸ್ ಈಕ್ವಲ್ ಟು ಇಲ್ಲಿ ಹತ್ತು ಬಿಟ್ಟಿದ್ದೀನಿ ಹದಿನೈದು ಎರಡು ಎಷ್ಟಾಗುತ್ತೆ ಮೂವತ್ತಾಯ್ತು ಈ ಹತ್ತು ಇದೆಯಲ್ಲ ಈ ಕಡೆ ಹೋಯ್ತೀನಿ ಇವೆರಡು ಮೂವತ್ತಕ್ಕೆ ಮೂವತ್ತು ಹಚ್ಚಿದ್ದೀನಿ ಈಗ ಈ ಪ್ಲಸ್ ಹತ್ತು ಇಸ್ ಈಕ್ವಲ್ ಈ ಕಡೆ ಬಂದರೆ ಮೈನಸ್ ಹತ್ತಾಯ್ತು ಕ್ಲಿಯರ್ ಆಯ್ತಾ ನಮಗೆ ಬೇಕಾಗಿರೋದಕ್ಕೆ ಎ ವ್ಯಾಲ್ಯೂ ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಇಲ್ಲಿ ಟ್ವೆಂಟಿ ಒನ್ ಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ತರ್ತೀನಿ ನೆಕ್ಸ್ಟು ಅದೇ ಎ ಇಸ್ ಈಕ್ವಲ್ ಟು ಮೂವತ್ತರಲ್ಲಿ ಹತ್ತು ಅಂದರೆ ಇಪ್ಪತ್ತಾಯ್ತು ಈಗ ನೋಡ್ರಿ ಇಪ್ಪತ್ತೊಂದು ಬಿಟ್ಟಿದ್ನಲ್ಲ ಎಸ್ ಇಪ್ಪತ್ತೊಂದಕ್ಕೆ ಏಕ ಗುಣಾಕಾರ ಅದ ಈ ಕಡೆ ಬಂದರೆ ಭಾಗಕಾರ ಆಗುತ್ತೆ ಭಾಗಕಾರ ಇಪ್ಪತ್ತೊಂದು ಆಗುತ್ತೆ ಹಾಗಾದರೆ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಸ್ ರೈಟ್ ಆನ್ಸರ್ ಎಷ್ಟು ಜನ ಇದಕ್ಕೆ ಕರೆಕ್ಟ್ ಮಾಡಿದಿರಿ ಮಾಡಿರ್ತಾನೆ ಎಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಎ ಇಸ್ ಈಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಸ್ ರೈಟ್ ಆನ್ಸರ್ ಆಗುತ್ತೆ ಮಾಡಿದ್ರಾ ಎಸ್ ನೆಕ್ಸ್ಟ್ ಕ್ವೆಶನ್ ಹನ್ನೊಂದು ಎಕ್ಸ್ ಗಾತ ನಾಲ್ಕು ಮೈನಸ್ ಎಂಬತ್ತೊಂದು ವೈ ಗಾತ ನಾಲ್ಕರ ಎರಡು ಅಪವರ್ತನಗಳು ಎಕ್ಸ್ ಮೈನಸ್ ತ್ರೀ ವೈ ಎಕ್ಸ್ ಪ್ಲಸ್ ತ್ರೀ ವೈ ಆದರೆ ಅವಾಗ ಇನ್ನೊಂದರ ಅಪವರ್ತ ಯಾವುದು ನಾಲ್ಕು ಆಯ್ಕೆಗಳ ಕೊಟ್ಟಿದ್ದಾರೆ ನೋಡ್ರಿ ಎಕ್ಸ್ ಗಾತ ನಾಲ್ಕು ಮತ್ತು ಎಂಬತ್ತೊಂದು ವಾಯಗ ನಾಲ್ಕು ಇದರ ಅಪವರ್ತನಗಳು ಇದಾವೆ ಆ ಅಪವರ್ತನಗಳಲ್ಲಿ ಎರಡು ಅಪವರ್ತನಗಳನ್ನು ಕೊಟ್ಟಿದ್ರೆ ಇನ್ನೊಂದು ಅಪವರ್ತನ ಯಾವುದು ಅಂತ ಕ್ವಶನ್ ಕೇಳಿದರೆ ಸಿಂಪಲ್ ಇದನ್ನು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಅಂತಕ್ಕಂಥ ಫಾರ್ಮುಲಾದಿಂದ ಬಿಡಿಸ್ಕೊಳ್ತಾ ಹೋಗಬೇಕು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟು ಎ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಮೈನಸ್ ಬಿ ಅಂತಕ್ಕಂಥ ಫಾರ್ಮುಲಾ ಇದೆ ಹೌದಾ ಈಗ ಎರಡು ಇದಾವೆ ಎರಡು ಬಾಕ್ಸ್ ಹಾಕಿ ಕೊಡ್ತೀನಿ ಈ ಒಂದು ಫಾರ್ಮುಲಾದ ಪ್ರಕಾರ ಬಿಡಿಸ್ತಾ ಹೋದ್ರೆ ಎ ಎಂದ್ರೆ ಯಾವುದು ಬಿ ಅಂದ್ರೆ ಯಾವ್ದು ಇದು ಸಿಗುತ್ತೆ ಇಲ್ಲಿ ನೋಡ್ರಿ ಎ ಸ್ಕ್ವಯರ್ ಎಕ್ಸ್ ಫೋರ್ ಎಕ್ಸ್ ಗಾತ ನಾಲ್ಕು ಇದ್ರ ಯಾವುದರ ವರ್ಗ ಮೂಲ ಇದು ಎಕ್ಸ್ ಗಾತ ನಾಲ್ಕು ಯಾವುದರ ವರ್ಗ ಮೂಲ ಎಕ್ಸ್ ಸ್ಕ್ವಯರ್ ದ ವರ್ಗ ಮೂಲ ಎ ಎಂದ್ರೆ ಎಕ್ಸ್ ಸ್ಕ್ವಯರ್ ಇದು ಸ್ಕ್ವಯರ್ ಹೌದಾ ಈಗ ನೋಡ್ರಿ ಎಕ್ಸ್ ಗಾತ್ ನಾಲ್ಕು ಆಗುತ್ತಲ್ಲ ಎರಡು ಎರಡಲ್ಲ ನಾಲ್ಕು ಬಂತ ಎಸ್ ಮೈನಸ್ ಇಲ್ಲಿ ಬಿ ಇಲ್ಲಿ ಎಂಬತ್ತೊಂದು ಬಿ ಸ್ಕ್ವೇರ್ ಅದ ಇದು ಎಂಬತ್ತೊಂದು ಯಾವುದರ ವರ್ಗ ಮೂಲ ಒಂಬತ್ತರ ವರ್ಗಮೂಲ ಅದ ಒಂಬತ್ತು ಒಂಬತ್ತು ಈಗ ವಾಯ್ ವೈರ್ ಎಷ್ಟು ಫೋರ್ ಅದ ಯಾವುದರ ವರ್ಗ ಮೂಲ ವಾಯ್ ಸ್ಕ್ವಯರ್ ದ ವರ್ಗ ಮೂಲ ಇದು ಏನಾಯ್ತು ವಾಯ್ ಸ್ಕ್ವಯರ್ ಆಯ್ತು ನೋಡ್ರಿ ಎಕ್ಸ್ ಸ್ಕ್ವಯರ್ ಅಂದ್ರೆ ಎಕ್ಸ್ ಎರಡು ಎರಡಲ್ಲೇ ನಾಲ್ಕಾಯ್ತು ಒಂಬತ್ತೊಂಬತ್ತು ಎಂಬತ್ತೊಂದು ಎರಡು ಎರಡಲ್ಲೇ ನಾಲ್ಕು ಆಯ್ತು ಇದು ಕ್ಲಿಯರ್ ಆಯ್ತು ಈಗ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಆಯಿತು ಎ ಅಂದರೆ ಎಕ್ಸ್ ಸ್ಕ್ವಯರು ಎಕ್ಸ್ ಸ್ಕ್ವಯರು ವಾಯ್ ಅಂತಂದರೆ ಆ ಬಿ ಅಂತಂದರೆ ನೈನ್ ವೈ ಸ್ಕ್ವಯರ್ ಮುಗೀತಲ್ಲ ಎ ಅಂದರೆ ಎಷ್ಟು ಎಕ್ಸ್ ಸ್ಕ್ವಯರು ಎಕ್ಸ್ ಸ್ಕ್ವಯರು ಪ್ಲಸ್ ಬಿ ಅಂದರೆ ನೈನ್ ವಾಯ್ ಸ್ಕ್ವಯರ್ ನೋಡ್ರಿ ನೈನ್ ವಾಯ್ ಸ್ಕ್ವಯರ್ ಅದ ಆಯಿತಾ ಇದು ಒಂದು ಅಪವರ್ತನ ಸಿಕ್ತು ಈಗ ಇನ್ನೂ ಒಂದು ಯಾವುದು ಮೈನಸ್ ಸೇಮ್ ಅದೇ ಎಕ್ಸ್ ಸ್ಕ್ವಯರು ಮೈನಸ್ ನೈನ್ ವೈ ಸ್ಕ್ವೇರ್ ಎರಡು ಅಪವರ್ತನಗಳು ಸಿಕ್ಕು ಈಗ ಎರಡು ಅಪವರ್ತನಗಳು ಸಿಕ್ಕು ನೋಡ್ರಿ ಈಗ ಮತ್ತೆ ಇದನ್ನೊಂದು ತೆಗೆದುಕೊಳ್ಬೇಕು ನಾವು ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮತ್ತೆ ಬರುತ್ತೆ ಇದು ಮಾಡ್ಲಿಕ್ಕೆ ಯಾಕಂದ್ರೆ ಎ ಇದು ಒಂದು ಅಪವರ್ತನ ಆಯ್ತು ಇಲ್ಲೇ ಗೊತ್ತಾಗ್ಬಿಟ್ಟು ನಮಗೆ ಇದು ಒಂದು ಅಪವರ್ತನ ಇದೆ ನೋಡ್ರಿ ಈಗ ಸೇರ್ತಕ್ಕಂಥದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ಪ್ಲಸ್ ನೈನ್ ವೈ ಸ್ಕ್ವೇರ್ಬೇಕಿದ್ರಲ್ಲಿ ಇದನ್ನು ನಾವು ಬಿಡಿಸಿದಾಗ ಮತ್ತೆ ಅಪವರ್ತನಗಳು ಸಿಗುತ್ತವೆ ಇವೆರಡೇ ಸಿಗತ ಅಪವರ್ತನಗಳು ಹೆಂಗೆ ಸಿಗ್ತವೆ ನೋಡ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ವೈ ಸ್ಕ್ವೇರ್ ಅದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆದ್ರೆ ಎಕ್ಸ್ ಸ್ಕ್ವೇರ್ದ ದ ಘನಮೂಲ್ಯ ಯಾವುದು ಎಕ್ಸು ಮೈನಸ್ ಹೌದಾ ಎಕ್ಸು ಆಯ್ತಾ ಈಗ ಮೂರರ ಘನಮೂಲ್ಯ ಯಾವುದು ಯಾರು ಮೊಮ್ಮತ್ತರ ಘನಮೂಲ್ಯ ಯಾವುದು ಮೂರು ಅದರ ವಾಯ್ ಸ್ಕ್ವರ್ದ ಘನಮೂಲ ವೈ ಹಾಗಾದರೆ ಇದು ಸ್ಕ್ವಯರ್ ಆಯಿತು ಇಂಟು ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಎ ಅಂದರೆ ಎಕ್ಸ್ ಬಿ ಅಂದರೆ ಮೂರು ವೈ ಹಾಗಾದರೆ ಎಕ್ಸ್ ಮೈನ್ ಎಕ್ಸ್ ಪ್ಲಸ್ ಮೂರು ವೈ ಒಂದು ಬ್ರಾಕೆಟಲ್ಲಿ ಎ ಮೈನಸ್ ಬಿ ಎಕ್ಸ್ ಮೈನಸ್ ತ್ರೀ ವೈ ಇನ್ನೊಂದು ಬ್ರಾಕೆಟಲ್ಲಿ ಅವೇ ಬಂದ್ರೆ ಎಕ್ಸ್ ಪ್ಲಸ್ ತ್ರೀ ವೈ ಎಕ್ಸ್ ಮೈನಸ್ ತ್ರೀ ವೈ ಬಂದ ಇದನ್ನ ಬಿಡಿಸಿದ್ರೆ ಹಾಗಾದ್ರೆ ಇದನ್ನ ಬಿಡಿಸಿದ್ರೆ ಎಕ್ಸ್ ಮೈನಸ್ ತ್ರೀ ವೈ ಮತ್ತು ಎಕ್ಸ್ ಪ್ಲಸ್ ತ್ರೀ ವೈ ಬಂದ್ ಎರಡು ಬಂದು ಉಳಿದಿರ್ತಕ್ಕಂಥದ್ದು ಇದು ಒಂದೇ ಇನ್ನೊಂದು ಅಪವರ್ತ ಯಾವುದು ಎಕ್ಸ್ ಸ್ಕೊಯರ್ ಪ್ಲಸ್ ನೈನ್ ವೈ ಸ್ಕ್ವಯರ್ ಇಸ್ ರೈಟ್ ಆನ್ಸರ್ ಎರಡು ಸ್ಟೆಪ್ ಅಲ್ಲಿ ಉತ್ತರ ಗೊತ್ತಾಗುತ್ತೆ ಇದ್ರದ್ದು ಕ್ಲಿಯರ್ ಆಗಿ ಅರ್ಥ ಆಯ್ತಿದ್ದು ಈಸಿಯಾಗಿ ನೋಡಿ ಹೇಳ್ತೀನಿ ಸರಿ ಇದನ್ನು ಇದನ್ನು ಯಾವಾಗಲೂ ಏನು ಮಾಡಬೇಕು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಿಂದ ಬಿಡಿಸ್ಕೊಳ್ಬೇಕು ಇದನ್ನು ಅದೇನು ಏನು ಎ ಇಂಟು ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಆಗುತ್ತೆ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಆಗುತ್ತೆ ಆದರೆ ಎಕ್ಸಸ್ ಎ ಸ್ಕ್ವಯರ್ ಅಂತದ ಅಂದರೆ ಏದ ಘನಮೂಲ ವರ್ಗಮೂಲ ಆದರೆ ಏದ ವರ್ಗ ಮೂಲ ಅಂದರೆ ಎಕ್ಸ್ ಸ್ಕ್ವೇರ್ದ ವರ್ಗ ಮೂಲ ಯಾವುದಾಗುತ್ತೆ ಎಕ್ಸ್ ರೆಸ್ಟು ಫೋರ್ದ ವರ್ಗ ಮೂಲ ಎಕ್ಸ್ ಸ್ಕ್ವಯರ್ ಆಗುತ್ತೆ ಆದರೆ ಇ ಸ್ಕ್ವೇರ್ಗೆ ಇ ಸ್ಕ್ವೇರ್ ಬಿ ಎಂಬತ್ತೊಂದು ಯಾವುದರ ವರ್ಗಮೂಲ ಒಂಬತ್ತರ ವರ್ಗಮೂಲ ಇಲ್ಲಿ ವಾಯ್ಸ್ ವೈರಸ್ಟು ಫೋರ್ದು ವೈಸ್ ಸ್ಕ್ವೇರ್ ಆಗುತ್ತೆ ವೈರಸ್ಟು ಫೋರ್ ಆಗುತ್ತೆ ಈಗ ಇಲ್ಲಿ ಇ ಸ್ಕ್ವೇರ್ಗೆ ಇ ಸ್ಕ್ವೇರ್ ಹಾಂ ಈಗಲಿ ಎ ಸಿಕ್ತು ಬಿ ಸಿಕ್ತು ಅವುಗಳ ಸ್ಥಾನಗಳನ್ನು ಮೈನಸ್ ಮತ್ತು ಪ್ಲಸ್ಸು ಈ ಒಂದು ಸ್ಥಾನ ಹಾಕೋದ್ರ ಮುಖಾಂತರ ಇಲ್ಲಿ ಹೆಚ್ಕೊಂಡು ಎರಡು ಅಪವರ್ತನಗಳು ಸಿಕ್ಕು ಸಿಕ್ಕಿವಾಗೆ ಎರಡು ಅಪವರ್ತನಗಳಲ್ಲಿ ಮತ್ತೆ ಎ ಮೈನಸ್ ಬಿ ಈ ಸೂತ್ರ ಮತ್ತೆ ಬರ್ತಿಲ್ಲ ಮೈನಸ್ ಇರೋದ್ರಿಂದ ಈಗ ಮೈನಸ್ ಇರೋದ್ರಿಂದ ಬಿಟ್ಟ ಬಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ವೈಸ್ ಸ್ಕ್ವೇರ್ನ ಮತ್ತೆ ತೆಗೆದುಕೊಂಡ್ವಿ ಇದೇ ಫಾರ್ಮುಲಾ ಬಳಸಿದ್ವಿ ಎ ಪ್ಲಸ್ ಬಿ ಎ ಮೈನಸ್ ಬಿ ನೋಡ್ರಿ ಎಕ್ಸ್ ಸ್ಕ್ವೇರ್ದ ಮೂರು ವಾಯ್ ಸ್ಕ್ವೇರ್ ವಾಯು ಸ್ಕ್ವರ್ಗಮೂಲ ಒಂಬತ್ತು ವಾಯುಸ್ಕ್ವರ್ ವರ್ಗ ಮೂಲ ಮೂರು ವಾಯ್ ಆಯ್ತು ಇದು ಎ ಆಯ್ತು ತ್ರೀ ವೈ ಮತ್ತು ಎಕ್ಸ್ ಪ್ಲಸ್ ತ್ರೀ ವೈ ಈಗಾಗಲೇ ಎರಡು ಇವು ಬಂದಿದ್ದಾವೆ ಉಳಿದಿರ್ತಕ್ಕಂಥದ್ದು ಇದು ಒಂದೇ ರೈಟ್ ಆನ್ಸರ್ ಇವುಗಳ ಜೊತೆಗೆ ಎಕ್ಸ್ ಗಾತ ನಾಲ್ಕು ಮೈನಸ್ ಎಂಬತ್ತೊಂದು ಗಾತ ಎಂಬತ್ತೊಂದು ವಾಯ್ ಗಾತ ನಾಲ್ಕರ ಇನ್ನೊಂದು ಅಪವರ್ತನ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ವಾಯ್ ಸ್ಕ್ವೇರ್ ಇಸ್ ರೈಟ್ ಆನ್ಸರ್ ಅರ್ಥ ಆಯ್ತು ಯಾರು ಮಾಡ್ರಿ ಅಪ್ಪ ಇದಕ್ಕೂ ಕೂಡ ನೀವು ಗೆಸ್ ಮಾಡಿ ಹಾಕಿರ್ತಕ್ಕಂಥದ್ದಲ್ಲ ಸರ್ ಇದನ್ನ ಮಾಡಿದ್ರೆ ಹಿಂಗೆ ಮಾಡಿದ್ದೀನಿ ಸರ್ ನಾನು ಅಲ್ಲ ಬೇರೆ ವಿಧಾನ ಇರ್ಬೋದು ಹೌದಾ ಅಂದ್ರೆ ಲೆಕ್ಕ ಮಾಡಿದೆ ನಾನು ಲೆಕ್ಕ ಮಾಡಿದಾಗ ಕರೆಕ್ಟ್ ಉತ್ತರ ಇದು ಬಂದದ ನಾನು ಬಿಡಿಸಿದೀನಿ ಸರ್ ನನ್ನ ರೈಟ್ ಆಗಿದೆ ಅಂತಕ್ಕಂಥವ್ರು ಸರ್ ನೀವು ಬಿಡಿಸಿರ್ತಕ್ಕಂಥ ಹನ್ನೊಂದನೇ ಕ್ವಶನ್ ಗೆ ನಾನು ಕರೆಕ್ಟ್ ಮಾಡಿದ್ದೀನಿ ಅಂತಕ್ಕಂಥವ್ರು ಕಮೆಂಟ್ ಮಾಡ್ಬೋದು ಇಲ್ಲ ಸರ್ ಇದು ಬೇರೆ ಬರುತ್ತೆ ಅಂತಕ್ಕಂಥವ್ರು ಕೂಡ ಕಮೆಂಟ್ ಮಾಡ್ಬೋದು ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಹನ್ನೆರಡು ಫೋರ್ ಎ ಕ್ಯೂಬ್ ಮೈನಸ್ ನೈನ್ ಎ ಇದರ ಎಲ್ಲಾ ಅಪವರ್ತನಗಳು ನೋಡ್ರಿ ಇದರ ಎಲ್ಲ ಅಪವರ್ತನಗಳಂತ ಹೇಳಿದರೆ ಫೋರ್ ಎ ಕ್ಯೂಬು ಮೈನಸ್ ನೈನ್ ಎ ಇದರ ಎಲ್ಲ ಅಪವರ್ತನಗಳು ನಾಲ್ಕು ಆಯ್ಕೆಗಳಲ್ಲಿ ಇದಾವೆ ಏನಿದಾವೆ ನಾಲ್ಕು ಎಲ್ಲ ಅಪವರ್ತನಗಳು ಯಾವ್ಯಾವು ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಮೊದಲು ಅವು ಇದರಲ್ಲಿ ಕಾಮನ್ ಆಗಿರ್ತಕ್ಕಂಥದನ್ನ ಹೊರಗಡೆ ತೆಗೆದು ಒಂದು ಅಪವರ್ತನ ಸಿಕ್ಬಿಡುತ್ತೆ ಇಲ್ಲಿ ಕಾಮನ್ ಎ ಅದ ಇಲ್ಲಿ ಕಾಮನ್ ಎ ಅದ ಹೌದಾ ಇಂಟು ಬ್ರಾಕೆಟ್ ಇಲ್ಲಿ ಏನು ಉಳಿತು ನಾಲ್ಕಕ್ಕೆ ನಾಲ್ಕು ಒಂದು ಎ ಹೋದ್ರೆ ಇಲ್ಲಿ ಉಳಿದಿರ್ತಕ್ಕಂಥದ್ದು ಎ ಸ್ಕ್ವಯರ್ ಆಯಿತು ಹೌದಾ ಮೈನಸ್ ಇಲ್ಲಿ ಒಂಬತ್ತಕ್ಕೆ ಒಂಬತ್ತು ಇಲ್ಲಿ ಎ ಒಂದು ಹೋಯಿತು ಮುಗಿದೋಯ್ತು ಇದಷ್ಟೇ ಸಿಕ್ತು ಈಗ ಇಲ್ಲಿ ಒಂದು ಅಪವರ್ತನ ಸಿಕ್ತು ಅದು ಯಾವುದು ಎ ಒಂದು ಅಪವರ್ತನ ಎ ಆಯಿತು ಫೋರ್ ಎ ಸ್ಕ್ವೇರ್ ಮೈನಸ್ ನೈನ್ ಪ್ರೀವಿಯಸ್ ಮಾಡಿದೆಯಲ್ಲ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಮೈನಸ್ ಇದೆಯಲ್ಲ ಇಸ್ ಈಕ್ವಲ್ ಟು ಏನಾಗುತ್ತೆ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಇಲ್ಲಿ ಎ ಸ್ಕ್ವಯರ್ ಮಾಡಕ್ಕೆ ಬರುತ್ತೆ ಬಿ ಸ್ಕ್ವಯರ್ ಇದು ಒಂಬತ್ತು ಯಾವ್ದ್ರೂಲ ಮೂರರ ವರ್ಗ ಮೂಲ ಈಸಿ ಮಾಡಬಹುದು ಈಗ ನಾವು ಹಾಗಾದ್ರೆ ನಾಲ್ಕು ಯಾವ್ದು ವರ್ಗ ಮೂಲ ಎರಡರ ವರ್ಗ ಮೂಲ ಎ ಸ್ಕ್ವೈರ್ ಯಾವ್ದ್ರ ವರ್ಗ ಮೂಲ ಎರಡರ ವರ್ಗ ಮೂಲ ಎರ್ಗಮೂಲ ಹೌದು ತಾನೆ ಮೈನಸ್ ಬಿ ಸ್ಕ್ವಯರ್ ಅದ ಹಾಗಾದ್ರೆ ಒಂಬತ್ತು ವರ್ಗ ಮೂಲ ಯಾವುದು ಮೂರು ಸ್ಕ್ವಯರ್ ಈಗ ಎಸ್ ಈಕ್ವಲ್ ಟು ಟು ಎ ಬಿ ಇಸ್ ಈಕ್ವಲ್ ಟು ಮೂರು ಎ ಪ್ಲಸ್ ಬಿ ಎ ಮೈನಸ್ ಬಿ ಏನು ಹಾಗಾದ್ರೆ ಟು ಎ ಪ್ಲಸ್ ಮೂರು ಪ್ಲಸ್ ಮೂರು ಇನ್ನೂ ಒಂದು ಯಾವುದಾಗುತ್ತೆ ಟೂ ಎ ಮೈನಸ್ ಮೂರು ಮುಗಿದು ಆಯಿತು ಒಂದು ಎ ಆಯಿತು ಎರಡನೇದ್ದು ಟೂ ಎ ಪ್ಲಸ್ ತ್ರೀ ಆಯಿತು ಮೂರನೇದ್ದು ಟೂ ಎ ಮೈನಸ್ ತ್ರೀ ಆಯಿತು ಇವು ಮೂರು ಯಾವುದ್ರಲ್ಲದಾವೆ ಎ ಮತ್ತು ಟೂ ಎ ಪ್ಲಸ್ ತ್ರೀ ಮತ್ತು ಟೂ ಎ ಮೈನಸ್ ತ್ರೀ ಯಾವುದ್ರಲ್ಲದಾವೆ ಅದೇ ರೈಟ್ ಆನ್ಸರ್ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಬಿಡಿಸಬಹುದು ನೋಡಿ ಒಂದು ಮೆಥಡ್ ಗೊತ್ತಿದ್ದು ಬಿಟ್ರೆ ಎರಡು ಕ್ವಶನ್ ಗಳನ್ನ ಬಿಡಿಸಿದೀವಿ ಆಯ್ಕೆ ನಾಲ್ಕು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಎ ಮತ್ತು ಟು ಎ ಮೈನಸ್ ತ್ರೀ ಆಮೇಲೆ ಟು ಎ ಪ್ಲಸ್ ತ್ರೀ ದ ರೈಟ್ ಆನ್ಸರ್ ಆಯ್ಕೆ ನಾಲ್ಕು ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಹದಿಮೂರು ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಅಳತೆಯು ನೋಡ್ರಿ ಎಕ್ಸ್ ನ ಅಳತೆ ಎಕ್ಸ್ ಇಲ್ಲದ ಇದು ಎಷ್ಟಿದೆ ಎಷ್ಟು ಡಿಗ್ರಿ ಇದೆ ಅಂತ ಕೇಳಿದ್ರೆ ನಾಲ್ಕು ಆಯ್ಕೆಗಳಿಲ್ಲದವು ನಾಲ್ಕು ಆಯ್ಕೆಗಳಲ್ಲಿ ನಿಮಗೆ ಯಾವ್ದು ಒಂದು ನೂರ ಮೂವತ್ತೈದು ನಲವತ್ತೈದು ತೊಂಬತ್ತು ಎಪ್ಪತ್ತೈದು ಇದು ನೋಡಿದ ತಕ್ಷಣ ಹೋಗಿ ನಿಮಗೆ ತೊಂಬತ್ತು ಡಿಗ್ರಿ ಇರಲ್ಲ ಇದೆ ಅಂತೇಳಿ ಒಂದು ತೆಗೆದಾಕ್ ಬಿಡ್ರಿ ಆಮೇಲೆ ನಲವತ್ತೈದು ಡಿಗ್ರಿ ಇದು ಕೂಡ ಇಲ್ಲ ತೊಂಬತ್ತು ಡಿಗ್ರಿಗಿಂತ ಅದ ಇದು ಈ ಕೋನ ನೋಡ್ರಿ ತೊಂಬತ್ತು ಡಿಗ್ರಿಗಿಂತ ಅದ ಹಾಗಾದ್ರೆ ತೊಂಬತ್ತರಿಗಿಂತ ಕೆಳಗೆ ಯಾವ್ದು ಆಯ್ಕೆಗಳೆಲ್ಲ ಬಿಡಿ ಯಾವ ಅಲ್ಲ ಎಸ್ ಆದ್ರೂ ಕೂಡ ಎಕ್ಯುರೇಟ್ ಆನ್ಸರ್ ಯಾವ್ದು ಅಂತ ನೋಡ್ತಾ ಹೋಗ್ತೀವಿ ಇದು ನೋಡ್ರಿ ತ್ರಿಭುಜ ಎ ಬಿ ಸಿ ಇದು ಲಂಬ ಕೋನ ತ್ರಿಭುಜ ಹೇಳ್ಬಿಟ್ಟಿದ್ರು ಅವರು ಈ ತರ ಹಾಕಿದ್ದಾರೆ ಆಮೇಲೆ ಈ ಎರಡು ಭುಜಗಳು ಈ ಎರಡು ಬಾಹುಗಳು ಸಮ ಇದಾವಂತಂದೆ ಈ ಎರಡು ಬಾಹುಗಳು ಸಮನಾಗಿದ್ದಾಗ ಲಂಬಕೋನದಲ್ಲಿ ಈ ಎರಡು ಕೋನಗಳು ಕೂಡ ಸಮನಾಗಿಯೇ ಇರ್ತಾವೆ ಇದು ಅಷ್ಟೇ ಇರುತ್ತೆ ಹಾಗಾದ್ರೆ ಎಷ್ಟಿರ್ತವೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಂದರೆ ಈ ಕೋನ ಈ ಕೋನ ಈ ಕೋನ ಮೂರು ಕೋನ ಕೂಡ್ಸಿದ್ರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಇದು ಲಂಬ ಕೋನ ಅಂತಂದಾಗ ಇದು ತೊಂಬತ್ತು ಡಿಗ್ರಿ ಬರುತ್ತೆ ತೊಂಬತ್ತು ಡಿಗ್ರಿ ಒಂಬತ್ತು ತೊಂಬತ್ತು ಐತೆ ಅಂದರೆ ಉಳಿದಿರ್ತಕ್ಕಂಥದ್ದು ಎಷ್ಟು ತೊಂಬತ್ತಾಗುತ್ತೆ ತೊಂಬತ್ತಾದಾಗ ಇವೆರಡು ಸಮ ಇರ್ತವೆ ಆದರೆ ಇವೆರಡು ಕೂಡಿಸಿರು ಇರುತ್ತೆ ಹಾಗಾದರೆ ಎರಡನ್ನು ಡಿವೈಡ್ ಮಾಡಿದ್ಮೇಲೆ ಎಷ್ಟಾಗುತ್ತೆ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಆಗ್ತವೆ ಇದು ನಲವತ್ತೈದು ಇದು ನಲವತ್ತೈದು ಆಗುತ್ತೆ ಈ ಕೋನೆ ಎಷ್ಟಾಗುತ್ತೆ ನಲವತ್ತೈದು ಡಿಗ್ರಿ ಈ ಕೋನೆ ಎಷ್ಟಾಗುತ್ತೆ ನಲವತ್ತೈದು ಡಿಗ್ರಿ ಆಯಿತು ಈ ಕೋನ ಹಾಂ ಈಗ ನೋಡ್ರಿ ಇದು ಇಲ್ಲಿಂದ ಈ ತರನಾಗಿ ಎ ಇಂದ ಡಿ ಗೆ ಎಳೆದಿರ್ತಕ್ಕಂಥದ್ದು ಇದು ಒಂದು ಸರಳ ರೇಖೆ ಅದೊಂದು ಏನಿದು ಸರಳ ರೇಖೆ ಸರಳ ರೇಖೆ ಎಷ್ಟು ಡಿಗ್ರಿ ಇರುತ್ತೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಸರಳ ರೇಖೆ ಎಷ್ಟು ಇರುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತೀವಿ ಸರಳ ರೇಖೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಹಾಗಾದ್ರೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇದು ನಲವತ್ತೈದಾದರೆ ಇದು ಉಳಿದಿರ್ತಕ್ಕಂಥದ್ದು ಎಷ್ಟಿರುತ್ತೆ ಒನ್ ಎಂಟು ಡಿಗ್ರಿಯಲ್ಲಿ ಇದು ನಲವತ್ತೈದು ಡಿಗ್ರಿ ಮೈನಸ್ ಮಾಡಿಬಿಡ್ರಿ ಉಳಿದಿರ್ತಕ್ಕಂಥದ್ದು ಒಂದು ನೂರ ಮೂವತ್ತೈದು ಡಿಗ್ರಿ ಇಲ್ಲಿರ್ತಕ್ಕಂಥದ್ದು ಎಷ್ಟಿದು ಇದು ಟೋಟಲು ನೂರ ಎಂಬತ್ತು ಅದರಲ್ಲಿ ಇದು ನಲವತ್ತೈದು ಅಂತಂದರೆ ಇಲ್ಲಿದ್ದ ಇಲ್ಲಿಗೆ ಇದು ನೂರ ಎಂಬತ್ತಿರುತ್ತೆ ಇರುತ್ತೆ ಇದು ಆದ್ರೆ ನೂರ ಎಂಬತ್ತರಲ್ಲಿ ಈ ನಲವತ್ತೈದನ್ನು ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ನೂರ ಮೂವತ್ತೈದು ಡಿಗ್ರಿ ಎಕ್ಸ್ನ ವ್ಯಾಲ್ಯೂ ಆಯ್ತು ಸಿಂಪಲ್ ಇಷ್ಟೇ ಮುಗಿದೋಯ್ತು ಎಕ್ಸ್ ಬೆಸ್ಟ್ ಆಯ್ತು ಇಲ್ಲಿ ಒಂದು ನೂರ ಮೂವತ್ತೈದು ಡಿಗ್ರಿ ಸಿಂಪಲ್ ಇನ್ನೊಂದು ಇಲ್ಲಿ ಶೃಂಗಾಭಿಮುಖ ಕೋನ ಬರ್ತವೆ ಈ ಕೋನ ಈ ಕೋನ ಸೇಮ್ ಇರುತ್ತೆ ಇದು ನೂರ ಮೂವತ್ತೈದು ಇದ್ರೆ ಇದು ನೂರ ಮೂವತ್ತೈದು ಇದೆ ಇದು ನಲವತ್ತೈದು ಇದ್ರೆ ಇದು ಕೂಡ ಇರುತ್ತೆ ಇದು ಎಕ್ಸ್ಟ್ರಾ ಹೇಳ್ತಾ ಇದೆ ನಿಮಗೆ ಇಲ್ಲಿಂದ ಸಂಬಂಧ ಇಲ್ಲ ಇದು ಇದು ಗೊತ್ತಿರಲಿಲ್ಲ ನಿಮಗೆ ಶೃಂಗಾಭಿಮುಖ ಕೋನಗಳು ಇದು ಒಂದು ಇದು ಒಂದು ಇದು ನಲವತ್ತೈದು ಇದು ನಲವತ್ತೈದು ಇರುತ್ತೆ ಇದು ನೂರ ಮೂವತ್ತೈದು ಇದೆ ಇದು ನೂರ ಮೂವತ್ತೈದು ಇರುತ್ತೆ ಹೌದಾ ಬಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ನಾವು ಈಸಿಯಾಗಿ ಹಿಡ್ಕೊಂಡು ಇದು ಒಂದು ಸರಳ ರೇಖೆ ಸರಳ ರೇಖೆಯಲ್ಲಿ ಇದು ನೂರ ಎಂಬತ್ತು ಇರುತ್ತೆ ಈಗ ಆಲ್ರೆಡಿ ನಲವತ್ತೈದು ಅಂದ್ರೆ ಉಳಿದಿರ್ತಕ್ಕಂಥದ್ದು ನೂರ ಮೂವತ್ತೈದು ಡಿಗ್ರಿ ಎಕ್ಸ್ ನ ವ್ಯಾಲ್ಯೂ ಆಯ್ತು ಸಿಂಪಲ್ ಕ್ಲಿಯರ್ ಅರ್ಥ ಆಯ್ತು ಎಸ್ ನೆಕ್ಸ್ಟ್ ಕ್ವಶನ್ ಹದಿನಾಲ್ಕು ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ನೋಡ್ರಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಸರಳ ರೇಖೆಗಳು ಎಷ್ಟು ಡಿಗ್ರಿ ಇರ್ತವೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಇರ್ತವೆ ಇದು ಕ್ಲಿಯರ್ ಆಗಿ ನಿಮಗೆ ಗೊತ್ತು ಸರಳ ರೇಖೆಗಳು ಪಿ ಬಿಂದುವಿನಲ್ಲಿ ಛೇದಿಸಿದಿವೆ ಈ ಒಂದು ಬಿಂದುವಿನಲ್ಲಿ ಅವು ಎರಡು ಸರಳ ರೇಖೆಗಳು ಛೇದಿಸಿದಾವೆ ಸಿ ಪಿ ಕ್ಯೂ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆದರೆ ನೋಡ್ರಿ ಸಿ ಪಿ ಕ್ಯೂ ಆ ಕ್ಯೂ ಇದೆ ಈ ಸಿ ಪಿ ಕ್ಯೂ ನೈಂಟಿ ಡಿಗ್ರಿ ಆದರೆ ಎಕ್ಸ್ ಮತ್ತು ವಾಯ್ ಮತ್ತು ಜೆಡ್ಗಳ ಅಳತೆ ಕೇಳಿದ್ದಾರೆ ಹಾಗಾದರೆ ಇಲ್ಲಿ ಎಕ್ಸ್ ಅದ ಇಲ್ಲಿ ವಾಯ್ ಅದ ಇಲ್ಲಿ ಜೆಡ್ ಅದ ಈ ಜೆಡ್ ಗಳ ಅಳತೆ ಕೇಳಿದ್ರೆ ಮೂರು ಅಕ್ಷರಗಳು ಎಕ್ಸ್ ಮತ್ತು ವಾಯ್ ಮತ್ತು ಜೆಡ್ ವ್ಯಾಲ್ಯೂ ಕಂಡಿಡಿಯ್ರಿ ಅಂತ ಕೇಳಿದ್ರೆ ಎಷ್ಟು ಕೋನಗಳಿದಾವೆ ಎಷ್ಟು ಸಿಂಪಲ್ ಆಗಿ ನಾವು ಕಂಡುಹಿಡಿಬಹುದು ನೋಡಿ ಇಲ್ಲಿ ಈಗಾಗಲೇ ಸರಳ ರೇಖೆ ನೂರ ಎಂಬತ್ತು ಡಿಗ್ರಿ ಅಂತ ಹೇಳಿದೆ ಹಾಗಾದ್ರೆ ಇಲ್ಲಿಂದ ಇದು ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಯಲ್ಲಿ ಇದು ತೊಂಬತ್ತು ಡಿಗ್ರಿ ಆದ್ರೆ ಈ ಒಂದು ಕೋನ ತೊಂಬತ್ತು ಡಿಗ್ರಿ ಆದ್ರೆ ಈ ಕೋನ ಎಷ್ಟಿರುತ್ತೆ ತೊಂಬತ್ತು ಡಿಗ್ರಿ ಇರುತ್ತೆ ಹೌದು ಕೋನೆ ಈ ಎರಡು ಕೋನೆಗಳ ಸೇರಿಸಿರ್ಸಿದ್ರೆ ತೊಂಬತ್ತಿರುತ್ತೆ ಈ ಎರಡು ಕೋನೆ ಯಾವುದು ಎಕ್ಸ್ ಕೋನ ಮತ್ತು ವಾಯ್ ಕೋನ ಹಾಗಾದ್ರೆ ಎಕ್ಸ್ ಕೋನ ಪ್ಲಸ್ ವಾಯ್ ಕೋನ ಸೇರ್ಸಿದ್ರೆ ಎಷ್ಟಾಗುತ್ತೆ ತೊಂಬತ್ತಾಗುತ್ತೆ ಹೌದು ತಾನೆ ಇದು ಟೋಟಲ್ ನೂರ ಎಂಬತ್ತು ಇದು ತೊಂಬತ್ತಾಯ್ತು ಅಂದ್ರೆ ಇವೆರಡು ಸೇರ್ಸ್ರೆ ತೊಂಬತ್ತು ಎಕ್ಸ್ ಮತ್ತು ವಾಯ್ ಸೇರ್ಸ್ರೆ ತೊಂಬತ್ತು ಇಷ್ಟು ಗೊತ್ತಾಯ್ಬಿಟ್ರೆ ಸಾಕು ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಹೋಗ್ಬೇಕು ಎಕ್ಸ್ ಮತ್ತು ವಾಯ್ ಸೇರ್ಸಿರಿ ಯಾವ್ದು ತೊಂಬತ್ತಿರುತ್ತೆ ಅದುವೇ ರೈಟ್ ಆನ್ಸರ್ ನೋಡ್ರಿ ಯಾವ್ದಿದೆ ಆಯ್ಕೆ ಒಂದರಲ್ಲಿ ಎಕ್ಸ್ ಇಪ್ಪತ್ತು ವಾಯ್ ಮೂವತ್ತು ಅದ ಇಪ್ಪತ್ತು ಮತ್ತು ಮೂವತ್ತು ಶೇರ್ಸಿದ್ರೆ ತೊಂಬತ್ತಾಗಲ್ಲ ಐವತ್ತಾಗುತ್ತೆ ಆಯ್ಕೆ ಒಂದಲ್ಲ ಬಿಟ್ಟು ಬಿಡಿ ಓದೋಯ್ತು ಆಯ್ಕೆ ಮೂರಕ್ಕೆ ಬರ್ತೀನಿ ನಾನು ಎರಡು ಬಿಟ್ಟಿದ್ದೀನಿ ಯಾಕಂದ್ರೆ ಅದೇ ರೇಟ್ ಆನ್ಸರ್ದ ಅದ ಎಕ್ಸ್ ಇಪ್ಪತ್ತು ವಾಯ್ ಐವತ್ತು ಇಪ್ಪತ್ತು ಮತ್ತು ಐವತ್ತು ಎಪ್ಪತ್ತಾಗುತ್ತೆ ತೊಂಬತ್ತಾಗಲಿಲ್ಲ ಬಿಟ್ಟುಬಿಡಿ ಆಯ್ಕೆ ನಾವು ಬಿದ್ದು ಎಕ್ಸ್ ಇಪ್ಪತ್ತು ವಾಯಿ ಮೂವತ್ತು ಇಪ್ಪತ್ತು ಮೂವತ್ತು ಐವತ್ತಾಗುತ್ತೆ ತೊಂಬತ್ತಾಗಲಿಲ್ಲ ಬಿಟ್ಟುಬಿಡಿ ಆಯ್ಕೆ ಎರಡರಲ್ಲಿ ಇದೆ ನೋಡ್ರಿ ಇಪ್ಪತ್ತು ಮತ್ತು ಎಪ್ಪತ್ತು ಎಕ್ಸ್ ಕೋನ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತಿದೆ ಕೋನಾ ಈಕ್ವಲ್ ಟು ಎಪ್ಪತ್ತಿದೆ ಇವೆರಡು ಇದು ಆಯ್ಕೆ ಸಿ ಎರಡು ರೈಟ್ ಆನ್ಸರ್ ಆಮೇಲೆ ಜೆಡ್ ಇಸ್ ಈಕ್ವಲ್ ಟು ನಲ್ವ ಎಸ್ ಅದು ಒಂದೇ ಇರೋದಲ್ಲಿ ಉಳಿದಿರ್ತಕ್ಕಂಥದ್ದು ಜೆಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು ನಲವತ್ತು ದ ಕರೆಕ್ಟ್ ಆನ್ ಆಯ್ಕೆ ಯಾವುದು ಆಯ್ಕೆ ಬಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಮುಗೀತು ಅವ್ರು ಕೇಳ್ತಕ್ಕಂಥ ಕ್ವಶನ್ ಗೆ ಉತ್ತರ ಮುಗೀತು ಆಯ್ಕೆ ಎರಡು ಕರೆಕ್ಟ್ ಆಗಿರತಕ್ಕಂಥ ಉತ್ತರ ತಾಳೆ ಮಾಡ್ಕೊಳ್ಳೋಣ ಸರಿ ತಪ್ಪು ಈಗ ನೋಡ್ರಿ ತೊಂಬತ್ತು ಇವೆರಡು ಸೇರಿಸಿದ್ರೆ ಇಲ್ಲೇ ಇಪ್ಪತ್ತು ಒಂದು ಎಪ್ಪತ್ತು ತೊಂಬತ್ತಾಯ್ತು ಎಸ್ ಈಗ ನಿಮಗೆ ಗೊತ್ತು ಈ ಕೋನ ಎಷ್ಟಿರುತ್ತೋ ಶೃಂಗ ನಿಮ್ಗೆ ಎಕ್ಸ್ಟ್ರಾ ಹೇಳ್ತಾ ಇದೀನಿ ಇದು ಶೃಂಗಾಭಿಮುಖ ಕೋನ ಇದು ಕೂಡ ಶೃಂಗಾಭಿಮುಖ ಕೋನ ಈ ಕೋನ ಎಷ್ಟಿರುತ್ತೋ ನೋಡ್ರಿ ಇಲ್ಲಿ ಇಲ್ಲಿಂದ ಇಲ್ಲಿಂದ ಈ ಕೋನ ಎಷ್ಟಿರುತ್ತೋ ಈ ಕೋನ ಕೂಡ ಅಷ್ಟೇ ಇರುತ್ತೆ ಈ ಕೋನ ಎಷ್ಟಿರುತ್ತೋ ಈ ಕೋನ ಕೂಡ ಅಷ್ಟೇ ಇರುತ್ತೆ ಇವೆರಡು ಶೃಂಗಾಭಿಮುಖ ಕೋನಗಳಂತ ಕರೀತಾರೆ ಈಗ ಇಲ್ಲಿ ಕೋನ ಎಷ್ಟಿದೆ ನೋಡ್ರಿ ಈ ಕೋನ ತೆಗೆದುಕೊಳ್ತೀರಿ ಮೊದಲನ್ನು ಈ ಕೋನ ವಾಯಿಸಿಕೊಳ್ತ ಎಷ್ಟದ ಎಪ್ಪತ್ತದ ಈ ಕೋಣ ಎಷ್ಟ ಎಪ್ಪತ್ತದ ಹೌದು ತಾನೆ ಹಾಗಾದ್ರೆ ಇದು ಎಪ್ಪತ್ತಿರಬೇಕು ತ್ರೀ ಎಕ್ಸ್ ಪ್ಲಸ್ ಟೆನ್ ಅದ ನೋಡ್ರಿ ಎಷ್ಟದ ತ್ರೀ ಎಕ್ಸ್ ಪ್ಲಸ್ ಟೆನ್ ಅದ ಇದು ಎಪ್ಪತ್ತಾಗುತ್ತ ನೋಡ್ರಿ ತ್ರೀ ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟದ ಇಪ್ಪತ್ತದ ಇಪ್ಪತ್ತು ಪ್ಲಸ್ ಹತ್ತು ಇಪ್ಪತ್ತ್ ಮೂರಲೆ ಅರವತ್ತು ಪ್ಲಸ್ ಹತ್ತು ಇಪ್ಪತ್ತು ಅರವತ್ತು ಒಂದು ಹತ್ತು ಎಪ್ಪತ್ತಾಯ್ತ ನೋಡಿರಿ ಸಿಂಪಲ್ ಇದು ಕೂಡ ತ್ರೀ ಎಕ್ಸ್ ಪ್ಲಸ್ ಟೆನ್ ಅಂದರೂ ಅಷ್ಟೇ ಸೆವೆನ್ ಟು ಅಂದರು ಅಷ್ಟೇ ಕ್ಲಿಯರಾ ಇದು ಇದು ಗೊತ್ತಾಯ್ತಾ ನಿಮಗೆ ತಾಳೆಗೊ ಮಾಡಲಿಕ್ಕೆ ಕೇಳ್ತಾಯಿದ್ದೀನಿ ಅಷ್ಟೇ ನಾನು ಎಸ್ ಈಗ ನೋಡ್ರಿ ಈಗ ಇವೆರಡೂ ಸೇರಿಸಿದ್ರೆ ಎಷ್ಟಾಗುತ್ತೆ ಇದೊಂದು ಸೇರಿಸಿರ ಅಷ್ಟಿರುತ್ತೆ ಇದು ಎಪ್ಪತ್ತಾದ್ಮೇಲೆ ನೂರ ಹತ್ತು ಇದ್ದೇ ಇರುತ್ತೆ ಯಾಕಂದ್ರೆ ನೂರ ಎಂಬತ್ತು ಒಂದು ಎಪ್ಪತ್ತು ನೂರ ಹತ್ತು ಈಗ ಇದು ಎಷ್ಟ ತೊಂಬತ್ತದ ಎಕ್ಸ್ ಎಷ್ಟು ಅದ ಇಪ್ಪತ್ತದ ಎಪ್ಪ ತೊಂಬತ್ತು ಒಂದು ಇಪ್ಪತ್ತು ಎಷ್ಟಾಗುತ್ತೆ ನೂರ ಹತ್ತು ಆಯ್ತು ಹಾಗಾದ್ರೆ ಇದೆಷ್ಟಾಯ್ತು ನೂರ ಹತ್ತು ಆಯ್ತು ಈಗ ಇದು ಸೇರಿಸಿದ್ರೆ ನೂರ ಹತ್ತು ಆಗ್ಬೇಕಲ್ಲ ಹೌದಾ ಅದೆಷ್ಟದ ಫೋರ್ ಜೆಡ್ ಮೈನಸ್ ಟೆನ್ ಇದು ನೂರ ಹತ್ತು ಆಗಬೇಕು ನೋಡ್ರಿ ಫೋರ್ ಇಂಟು ಜೆಡ್ ವ್ಯಾಲ್ಯೂ ಎಷ್ಟ ಫಾರ್ಟಿ

ತ್ರೀ ಜೆಡ್ ತ್ರೀ ಜೆಡ್ ನೂರ ಇಪ್ಪತ್ತರಲ್ಲಿ ಹತ್ತು ಹೋದ್ರೆ ನೂರ ಹತ್ತು ರೈಟ್ ಆನ್ಸರ್ ನೂರ ಹತ್ತು ರೈಟ್ ಆನ್ಸರ್ ಇಲ್ಲಿ ಎಷ್ಟು ಬರ್ತಿದ್ದು ಇದು ನೂರ ಹತ್ತಿರುತ್ತೆ ಈ ಶೃಂಗಾಭಿಮುಖ ಕೋಣ ನೂರ ಹತ್ತಿರ್ತವೆ ಯಾವಾಗಲೂ ಶೃಂಗಾಭಿಮುಖ ಕೋಣಗಳು ಒಂದೇ ಆಗಿರುತ್ತವೆ ಅರ್ಥ ಆಯ್ತು ಸಿಂಪಲ್ ಅದ ಸ್ನೇಹಿತರೆ ಒಂದು ಸೆಕೆಂಡ್ ಒಳಗಡೆ ಉತ್ತರ ಗೊತ್ತಾಗ್ತಕ್ಕಂಥ ಇವು ಒಂದು ಸೆಕೆಂಡೇ ಸಾಕು ಇದು ತೊಂಬತ್ತ ಇದು ತೊಂಬತ್ತು ಇವೆರಡು ಸೇರಿಸಿದ್ರೆ ತೊಂಬತ್ತ ಆಗುತ್ತಾ ಹಾಗಾದ್ರೆ ಎಕ್ಸ್ ಮತ್ತು ವೈ ತೊಂಬತ್ತು ಯಾವ್ದಾಯ್ತ ನೋಡ್ಕೊಳ್ಬೇಕು ಒಂದು ಸೆಕೆಂಡ್ ಸಾಕು ನಿಮಗೆ ಹೌದಾ ಎಸ್ ಅರ್ಥ ಆಯ್ತು ಇದು ಎಸ್ ನೆಕ್ಸ್ಟ್ ಕ್ವಶನ್ ಹದಿನೈದು ಕೊಟ್ಟಿರುವ ತ್ರಿಭುಜದಲ್ಲಿ ಸಿ ನ ಅಳತೆಯನ್ನ ಕಂಡು ಹಿಡಿಯಿರಿ ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಇಲ್ಲಿ ಸಿ ಅದ ಎಕ್ಸ್ ವೈ ಜೆಡ್ ಅಂತಕ್ಕಂಥ ತ್ರಿಭುಜ ಈ ಕೋನ ಕೂಡ ಕೊಟ್ಟಿಲ್ಲ ಇದು ಎ ಅಂತ ಕೊಟ್ಟಿದ್ದಾರೆ ಎಕ್ಸ್ ಜೆಡ್ ನಿರಂತರವಾಗಿ ಕ್ಯೂ ಐತಿ ಅಂದ್ರೆ ಇಲ್ಲಿ ಒಂದು ಕೋನ ಇಲ್ಲಿ ಒಂದು ಕೋನ ಇದೆ ಆಮೇಲೆ ವಾಯ್ ಜೆಡ್ಡು ಇಲ್ಲಿ ಒಂದು ಕೋನ ಏರ್ಪಟ್ಟು ಈ ಕಡೆ ಒಂದು ಕೋನದ ಅಂದ್ರೆ ನಿಮಗೆ ಈಗಾಗಲೇ ಪ್ರೀವಿಯಸ್ ಎರಡು ಕ್ವಶನ್ ಗಳನ್ನ ಹೇಳುವಾಗ ಹೇಳಿದೆ ಇವಕ್ಕೆ ನಾವು ಶೃಂಗಾಭಿಮುಖ ಕೋನಗಳಂತ ಅಂತ ಕರಿತೀವಿ ಈ ಕೋನೆ ಎಷ್ಟಿರುತ್ತೆ ಈ ಕೋನ ಕೂಡ ಅಷ್ಟೇ ಇರುತ್ತೆ ಆಮೇಲೆ ಈ ಕೋನ ಎಷ್ಟಿರುತ್ತೆ ಇದು ಕೂಡ ಅಷ್ಟೇ ಇರುತ್ತೆ ಈ ಎರಡು ಕೋನಗಳು ಏನು ಸಮ ಇರ್ತವು ಸಮಯ ಏನಾಗಿರ್ತಾವ ಈ ಎರಡು ಕೋನಗಳು ಕೂಡ ಸಮನ ಇದು ನೂರು ಇತ್ತಾ ಇದು ನೂರ್ ಇರುತ್ತೆ ಇದು ಐವತ್ತಿತ್ತ ಇದು ಐವತ್ತಿರ್ತವೆ ಸೇಮ್ ಆಗಿರ್ತವೆ ಎಸ್ ಇದನ್ನು ತಿಳ್ಕೊಂಡ್ಬಿಟ್ರೆ ಮುಗಿ ಮುಗಿತು ಈಗ ಸಿ ಕೋನ ಕೇಳಿದಾಗ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇದು ನಮಗೆ ಗೊತ್ತಿರ್ತಕ್ಕಂಥ ವಿಷಯ ಎಷ್ಟಿರುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಈ ಕೋನ ಈ ಕೋನ ಈ ಕೋನ ಮೂರು ಕೋನ ಸೇರಿಸಿದ್ರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ತ್ರಿಭುಜದ ಒಳಕೋನಗಳ ಮತ್ತ ಒನ್ ಏಟಿ ಡಿಗ್ರಿ ಇದು ಬೇಸಿಕ್ ಆಗಿರ್ತಕ್ಕಂಥದ್ದು ಎಲ್ಲರೂ ತಿಳ್ಕೊಂಡಿರ್ತಾರೆ ಎಸ್ ಈಗ ಇದನ್ನು ಕೇಳಿದರೆ ಹಾ ಈಗ ಏನು ಮಾಡಬೇಕು ಇದನ್ನ ಇನ್ನೊಂದು ಇದು ಸರಳ ರೇಖೆ ಇದು ನಿಮ್ಗೆ ಗೊತ್ತು ಇದು ನಾವು ಈಗಾಗಲೇ ಪ್ರಿವಿಯಸ್ ಹೇಳಿದೀನಿ ಇದು ಸರಳ ರೇಖೆ ನೂರ ಎಂಬತ್ತು ಡಿಗ್ರಿಯಲ್ಲಿ ಇರುತ್ತೆ ಇದು ಸರಳ ರೇಖೆ ಇದು ಕೂಡ ನೂರ ಎಂಬತ್ತು ಡಿಗ್ರಿಯಲ್ಲಿ ಇರುತ್ತೆ ಎಸ್ ಈಗ ಏನ್ ಮಾಡ್ಬೇಕು ನಾವು ಆಯ್ಕೆಗಳನ್ನ ತೆಗೆದುಕೊಳ್ಬೇಕು ಒಂದೊಂದು ಆಯ್ಕೆ ಆಯ್ಕೆ ಒಂದರಲ್ಲಿ ಏನಂತದ ಮೂವತ್ತು ಡಿಗ್ರಿ ಅಂತದ ಅಂದ್ರೆ ಸಿ ಇಸ್ ಈಕ್ವಲ್ ಟು ನಾವು ಮೂವತ್ತು ತೆಗೆದುಕೊಂಡ್ರೆ ಇದು ಎಸ್ ಈಕ್ವಲ್ ಟೇಸ್ಟ್ ಆಗುತ್ತೆ ನೋಡ್ರಿ ಎಪ್ಪತ್ತು ಒಂದು ಮೂವತ್ತು ನೂರಾಯ್ತು ನೂರ ಎಂಬತ್ತು ಎಂಬತ್ತಾಗಬೇಕಾದ್ರೆ ಎಸ್ ಈಕ್ವಲ್ಟ್ ಎಷ್ಟಾಗುತ್ತೆ ಎಂಬತ್ತಾಗುತ್ತೆ ಎ ಎಸ್ಕ್ವಲ್ಟ್ ಎಷ್ಟಾಯ್ತು ಎಂಬತ್ತಾಯ್ತು ಹಾಂ ಇದು ಎಂಬತ್ತಾಯ್ತು ಅಂತಂದರೆ ಎಷ್ಟು ಇದು ನೂರ ಎಂಬತ್ತು ಇದು ಟೋಟಲ್ ನೂರ ಎಂಬತ್ತು ಅದ್ರ ಇದು ಎಂಬತ್ತಾಯ್ತು ಅಂದರೆ ಇದು ನೂರು ಇರ್ಬೇಕು ತಾನೆ ಅದ್ರ ಇದು ನೂರು ಇರ್ಬೇಕು ತಾನೆ ಇದು ಈ ಕೋನ ಈಗ ಎ ಇದ್ದಲ್ಲಿ ಎಂಬತ್ತೈದು ಕೊಡ್ರಿ ಎಂಬತ್ನಾಕಲ್ಲಿ ಎಷ್ಟಾಗುತ್ತೆ ಎಂಟು ಮುನ್ನೂರ ಇಪ್ಪತ್ತಾಗುತ್ತೆ ದೊಡ್ಡದಾಗಿ ಬಿಡುತ್ತೆ ಮುನ್ನೂರ ಇಪ್ಪತ್ತು ಮತ್ತೆ ಮುನ್ನೂರ ಸೇರಿಸಿದ್ರೆ ಮೂವತ್ತು ಸೇರಿಸಿದ್ರೆ ಮುನ್ನೂರ ಇಪ್ಪತ್ತು ಮುನ್ನೂರ ಐವತ್ತು ಡಿಗ್ರಿ ಆಯಿತು ಇರಬೇಕಾಗಿತ್ತು ನೂರ ಇರಬೇಕಾಗಿತ್ತು ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಮೂವತ್ತು ಅಲ್ಲ ಸಿ ಇಸ್ ಈಕ್ವಲ್ ಟು ಏನು ಮೂವತ್ತು ಅಲ್ಲ ಮೂವತ್ತು ಅಲ್ಲ ನೆಕ್ಸ್ಟ್ ಆಯ್ಕೆ ಎರಡಕ್ಕೆ ಬರ್ತೀನಿ ಇದು ನೋಡಿ ಭಾಳ ದೂರ ಆಯ್ತು ಮೂವತ್ತು ಡಿಗ್ರಿ ಅಂದ್ರೆ ಸ್ವಲ್ಪ ಬಹಳ ದೊಡ್ಡದ ದೊಡ್ಡದಾಗಿ ಮುಂದಕ್ಕೆ ಹೋಗ್ಬೇಕು ಅರ್ವತ್ತು ಬಿಡ್ಬೇಕು ಎಪ್ಪತ್ತಕ್ಕ ಹೋಗೋಣ ಇವಾಗ ಎಪ್ಪತ್ತು ಅಂದರೆ ಸಿ ಇಸ್ ಈಕ್ವಲ್ ಟು ಎಪ್ಪತ್ತು ಇದು ಎಪ್ಪತ್ತು ಇದು ಎಪ್ಪತ್ತು ನೂರ ನಲವತ್ತು ಆದಮೇಲೆ ಇದು ಎಷ್ಟಿರುತ್ತೆ ನಲವತ್ತು ಇರುತ್ತೆ ನೂರ ಎಂಬತ್ತು ಆಗ್ಬೇಕಲ್ಲ ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನಲವತ್ತಾಗುತ್ತೆ ಎ ಇಸ್ ಈಕ್ವಲ್ ಟು ನಲ್ವತ್ತಾದಮೇಲೆ ಇದು ಎಷ್ಟಾಗಬೇಕು ಇದು ನಲವತ್ತಾದರೆ ಇದು ಎಷ್ಟು ಇರಬೇಕು ನೂರ ಎಂಬತ್ತು ಇದು ನೂರ ನಲ್ವತ್ತಾಗಬೇಕು ಇದೆಷ್ಟಬೇಕು ನೂರ ನಲವತ್ತಾಗಬೇಕು ಆಗುತ್ತೆ ನೋಡ್ರಿ ಫೋರ್ ಎ ಅಂದರೆ ನಾಲ್ಕು ಇಂಟು ಎ ಇಸ್ ಇಕೋಟು ನಲವತ್ತು ಬಂದದ ನಲವತ್ತು ಪ್ಲಸ್ ಮೂವತ್ತು ನಲವತ್ತು ನಾಲ್ಕಲೆ ನೂರ ಅರವತ್ತು ಪ್ಲಸ್ ಮೂವತ್ತು ನೂರ ತೊಂಬತ್ತಾಯ್ತು ನೋಡ್ರಿ ಸರಳ ರೇಖೆಗಿಂತ ದೊಡ್ಡದಾಯ್ತು ಆದರೆ ನಲವತ್ತು ಕೂಡ ಎಷ್ಟಿದು ಎಪ್ಪತ್ತು ಕೂಡ ಆನ್ಸರ್ ಅಲ್ಲ ಎಪ್ಪತ್ತು ಕೂಡ ಆನ್ಸರ್ ಅಲ್ಲ ಗೊತ್ತಾಯ್ತು ಎಪ್ಪತ್ತು ನೂರ ನಲ್ವತ್ತಾಯ್ತು ನೂರ ನಲ್ವತ್ತಕ್ಕೆ ನಲ್ವತ್ತು ಸೇರಿಸಿ ನೂರ ಎಂಬತ್ತಾಯ್ತು ಇದು ನಲವತ್ತೈತಂದ್ಮೇಲೆ ಇದೆಷ್ಟು ನೂರ ನಲ್ವತ್ತು ಇರಬೇಕಾಗಿತ್ತು ಯಾಕೆಂದ್ರೆ ಇದು ಸೇರಿಸಿ ನೂರ ಎಂಬತ್ತಾಗುತ್ತದ ಸರಳ ರೇಖೆ ಇದು ಹೌದಾ ನೂರ ಎಂಬತ್ತಾಗಬೇಕಿತ್ತು ನೂರ ಎಂಬತ್ತಾದಾಗ ಇಲ್ಲಿ ನಲವತ್ತಾದರೆ ಇದು ನೂರ ನಲ್ವತ್ತಾಗಬೇಕಿತ್ತು ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ನೂರ ತೊಂಬತ್ತಾಯಿತು ಆಯ್ಕೆ ತೊಂಬತ್ತು ಎಪ್ಪತ್ತು ಅಲ್ಲ ಬಿಟ್ಟಾಕ್ಬಿಡಿ ನೆಕ್ಸ್ಟ್ ನಾಲ್ಕನೇ ಆಯ್ಕೆ ಬರ್ತೀನಿ ನಾಲ್ಕನೇ ಆಯ್ಕೆ ಎಷ್ಟಿದೆ ನಾಲ್ಕನೇ ಆಯ್ಕೆ ಎಂಬತ್ತಿದೆ ಆಯ್ಕೆ ನಾಲ್ಕು ಎಂಬತ್ತಿದೆ ಸಿ ಇಸ್ ಈಕ್ವಲ್ ಟು ಎಂಬತ್ತು ಎ ಎಸ್ ಈಕ್ವಲ್ ಟು ಎಂಬತ್ತಲ್ಲ ಸಿ ಇಸ್ ಈಕ್ವಲ್ ಟು ಎಂಬತ್ತು ಅವ್ರು ಕೇಳ್ತ ಸಿ ಬೆಲೆ ಸಿ ಸಿಇಸ್ ಈಕ್ವಲ್ಟ್ ಎಂಬತ್ತು ಈಗ ಇವು ಮೂರು ಸೇರಿಸಿದ್ರೆ ನೂರ ಎಂಬತ್ತಾಗುತ್ತೆ ಅಂತ ಹೇಳಿದ್ದಾರೆ ಇದು ಎಪ್ಪತ್ತು ಇದು ಒಂದು ಎಂಬತ್ತು ಎಷ್ಟಾಯ್ತು ನೂರ ಐವತ್ತಾಯ್ತು ಹಾಗಾದ್ರೆ ನೂರ ಎಂಬತ್ತದ ಅದ ಅದ್ರ ಇದು ಎಸ್ ಈಕ್ವಲ್ ಟೆಸ್ಟ್ ಆಗುತ್ತೆ ಮೂವತ್ತು ಡಿಗ್ರಿ ಆಗತ್ತೆ ಹೌದಾ ಎ ಈಕ್ವಲ್ ಟೆಸ್ಟ್ ಆಯ್ತು ಮೂವತ್ತು ಡಿಗ್ರಿ ಆಯ್ತು ಅದ್ರ ಈಕ್ವನ್ ಎಷ್ಟಿರಬೇಕು ಇದು ಮೂವತ್ತಾಯ್ತು ಮೂವತ್ತಾಯ್ತಂತಂದ್ರೆ ಇದೆ ಸೇರಿಸಿದ್ರೆ ನೂರ ಎಂಬತ್ತು ಇದು ನೂರ ಐವತ್ತು ಡಿಗ್ರಿ ಆಗಬೇಕು ಇವೆರಡು ಸೇರಿಸಿದ್ರೆ ಏನು ಬರ್ತದೆ ಇದು ಅಲ್ಲೇ ಬರ್ತದೆ ಅಷ್ಟೇ ಬರ್ತದೆ ಎಪ್ಪತ್ತೊಂದು ಎಂಬತ್ತು ಎಂಬತ್ತೆಷ್ಟು ನೂರ ಐವತ್ತಾನೆ ಹಾಗಾದರೆ ಈ ಎರಡು ಕೋನ ಈ ಕೋನ ಸಮನಾಗಿರುತ್ತೆ ಅಷ್ಟಕ್ಕಿಂತ ಈಸಿಯಾಗಿ ನೂರ ಎಂಬತ್ತು ಈಗ ಆಲ್ರೆಡಿ ಮೂವತ್ತು ಅದ ಇದು ಉಳಿದಿರ್ತಕ್ಕಂಥದ್ದು ಎಷ್ಟು ನೂರ ಐವತ್ತು ಹಾಗಾದರೆ ಫೋರ್ ಎ ಪ್ಲಸ್ ತರ್ಟಿ ಈಜು ಕೊಟ್ಟು ಎಷ್ಟು ಬರಬೇಕು ನೂರ ಐವತ್ತು ಡಿಗ್ರಿ ಬರಬೇಕು ನೂರ ಐವತ್ತು ಡಿಗ್ರಿ ಬರಬೇಕು ನೋಡ್ರಿ ಎಷ್ಟು ಬರುತ್ತೆ ನಾಲ್ಕು ಇಂಟು ಎ ವ್ಯಾಲ್ಯೂ ಎಷ್ಟು ಬಂದದ ಮೂವತ್ತು ಬಂದದ ಪ್ಲಸ್ ಮೂವತ್ತು ಮೊದಲು ಗುಣಾಕಾರ ಮೂವತ್ತು ನಾಲ್ಕು ನೂರ ಇಪ್ಪತ್ತು ಪ್ಲಸ್ ಮೂವತ್ತು ಇಸ್ ಇಕ್ವಲ್ ಟ್ ಎಷ್ಟು ಬಂತು ನೂರ ಐವತ್ತು ಬಂತ ಹಾಗಾದರೆ ಆಯ್ಕೆ ನಾಲ್ಕು ಡಿ ಈಸ್ ರೈಟ್ ಆನ್ಸರ್ ನೋಡಿ ಅಷ್ಟು ಸಿಂಪಲ್ ಆಯ್ಕೆಗಳನ್ನ ತೆಗೆದುಕೊಂಡು ಮಾಡ್ಬೇಕು ಯಾವಾಗ ಮೂವತ್ತು ತೆಗೆದ್ವನ್ ಬರಲಿಲ್ಲ ಅಂತಂದ್ರೆ ಬಹಳ ದೂರ ಆಯ್ತು ಜಾಸ್ತಿ ಆಯ್ತು ಅಂತಂದ್ರೆ ನಾವು ದೊಡ್ಡದಕ್ಕೆ ಹೋಗಬೇಕು ಆಮೇಲೆ ಎಪ್ಪತ್ತು ತಗೊಂಡ್ವಿ ಎಪ್ಪತ್ತು ತಗೊಂಡು ಕೂಡ ಬರ್ಲಿ ನೂರ ಆಮೇಲೆ ಎಂಬತ್ತು ತಗೊಂಡ್ವಿ ದ ರೈಟ್ ಆನ್ಸರ್ ಒನ್ ಫಿಫ್ಟಿ ಇಸ್ ರೈಟ್ ಆನ್ಸರ್ ಬಂತು ಇದು ಒನ್ ಫಿಫ್ಟಿ ಇದ್ರೆ ಜಡ್ ಇಜ್ ಕೂಡ ಒನ್ ಫಿಫ್ಟಿ ಇರುತ್ತೆ ಇದು ಮೂವತ್ತಿದ್ರೆ ಇದು ಕೂಡ ಮೂವತ್ತಿರುತ್ತೆ ಹೌದಾ ಎಸ್ ಇಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನ ಮಾಡ್ಕೊಳ್ ಇವನ್ನ ಲೆಕ್ಕ ಮಾಡಿ ನೋಡೋದಲ್ಲ ಇದು ನೋಡೋದ ಮುಖಾಂತರ ಉತ್ತರ ಕಂಡಿಡ್ಕೊಳ್ಬಹುದು ಕೇವಲ ಬರೀ ನೋಡುವುದರಿಂದ ಕಂಡಿಡ್ಕೊಳ್ಬಹುದು ಇವನ್ನ ಕ್ಲಿಯರ್ ಎಸ್ ನೆಕ್ಸ್ಟ್ ಹದಿನಾರು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೋನ ಎ ಮತ್ತು ಕೋನ ಬಿ ಕೋನಾರ್ಧಕಗಳು ಪಿ ಬಿಂದುವಿನಲ್ಲಿ ಸಂಧಿಸಿವೆ ನೋಡ್ರಿ ಎ ಬಿ ಸಿ ಡಿ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಇಲ್ಲಿ ಕೋನ ಎ ಮತ್ತು ಕೋನ ಬಿ ಇವೆರಡು ಕೋನಾರ್ಧಗಳು ಪಿ ಬಿಂದಿನಲ್ಲಿ ಬಂದು ಸೇರಿಸುತ್ತೇವೆ ಅಂದ್ರೆ ಕೋನ ಎ ಡಿವೈಡ್ ಆಗ್ಯದ ಕೋನ ಬಿ ಮತ್ತು ಡಿವೈಡ್ ಆಗ್ಯದ ಹೌದಾ ಕೋನ ಅರ್ಧ ಆಗಿ ಕೋನಾರ್ಧಗಳು ಪಿ ಬಿಂದಿನಲ್ಲಿ ಸಂಧಿಸಿವೆ ಕೋನ ಅರ್ಧ ಆಗಿದವ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಹಾಗಾದ್ರೆ ಎ ಪಿ ಬಿ ಅಳತೆ ಏನು ಎ ಪಿ ಬಿ ಇದರ ಅಳತೆ ಏನಂತ ಕ್ವಶನ್ ಕೇಳಿದ್ದಾರೆ ನೋಡ್ರಿ ಹಾಗಾದ್ರೆ ಸಮಾನಾಂತರ ಚತುರ್ಭುಜಗಳ ಒಟ್ಟು ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ನಿಮ್ಗೆ ಗೊತ್ತಿರಬೇಕು ಸಮಾನಾಂತರ ಚತುರ್ಭುಜಗಳ ಒಟ್ಟು ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಇದು ತೊಂಬತ್ತು ಇದು ಇದು ತೊಂಬತ್ತೊಂಬತ್ತಿರಲ್ಲ ಚೌಕದಲ್ಲಿ ಇರುತ್ತೆ ಬಟ್ ಇದು ಕೂಡ ಟೋಟಲ್ ಆಗಿ ನಾಲ್ಕು ಕೋನಗಳನ್ನು ಸೇರಿಸಿದ್ರೆ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ನಾಲ್ಕು ಒಳಕೋನಗಳ ಮೊತ್ತ ಹೌದಾ ಇದನ್ನಷ್ಟು ಸ್ವಲ್ಪ ಗೊತ್ತಿರಲಿ ನಿಮಗೆ ಒಂದು ಇನ್ನೊಂದು ಏನಂತಂದರೆ ಈ ನಾಲ್ಕು ಕೋನಗಳು ಸಮನಾಗಿರಲ್ಲ ಈ ಕೋನ ಎಷ್ಟಿರುತ್ತೆ ಈ ಕೋನ ಅಷ್ಟೇ ಇರುತ್ತೆ ಇವೆರಡು ಕೋನಗಳು ಸಮ ಎದುರಿನ ಕೋನಗಳು ಸಮ ಇರ್ತವೆ ಚತುರ್ಭುಜ ಸಮಾನಾಂತರ ಚತುರ್ಭುಜದಲ್ಲಿ ಎದುರಿನ ಕೋನಗಳು ಸೇಮ್ ಇರ್ತವೆ ನೋಡ್ರಿ ಈ ಕೋನ ಈ ಕೋನ ಸೇಮ್ ಇರುತ್ತೆ ಈ ಕೋನ ಈ ಕೋನ ಸೇಮ್ ಇರುತ್ತೆ ಹೌದಾ ಈ ಎಲ್ಲ ಕೋನಗಳನ್ನು ಸೇರಿಸಿದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಈ ಕೋನ ಈ ಕೋನ ಸೇರಿಸಿದ್ರೆ ನೂರ ಎಂಬತ್ತು ಇರುತ್ತೆ ಇವೆರಡು ಕೋನಗಳನ್ನು ಕೂಡಿಸಿದ್ರೆ ನೂರ ಎಂಬತ್ತಾಗುತ್ತೆ ಈ ಎರಡು ಕೋನೆಗಳನ್ನು ಕೂಡಿಸಿರು ಕೂಡ ನೂರ ಎಂಬತ್ತಾಗುತ್ತೆ ಒಟ್ಟು ಕೋನಗಳು ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಇದು ಕ್ಲಿಯರ್ ಎಸ್ ಈಗ ಆಯ್ಕೆ ಒಂದು ನೋಡ್ರಿ ಅರವತ್ತದ ಕ್ವಶನ್ ಕೇಳಿದ್ದು ಇದನ್ನ ಕೇಳಿದ್ದಾರೆ ಈ ಕೋನ ಕೇಳಿದರೆ ಆಯ್ಕೆ ಒಂದು ಅರವತ್ತು ಇಲ್ಲ ನೋಡಿ ಎಲ್ಮಿನೆಟ್ ಮಾಡಬೇಕು ಅರವತ್ತು ಡಿಗ್ರಿ ಕೋನ ಹೆಂಗ್ ಬರುತ್ತೆ ಹಿಂಗೆ ಬಂದು ಹಿಂಗೆ ಬರುತ್ತೆ ಬಟ್ ಇದು ಹಿಂಗಿಲ್ಲ ಹಾಗಾದ್ರೆ ಒಂದೇ ಆಯ್ಕೆ ತೆಗೆದು ಬಿಡಿ ಅರವತ್ತು ಡಿಗ್ರಿ ತೆಗೆದು ಬಿಡಿ ಆಮೇಲೆ ಎರಡನೇದು ತೊಂಬತ್ತು ಇದೆ ಇರಲಿ ನಿಯರ್ ಅಷ್ಟು ಇದೆ ಇರಲಿ ಎರಡನೇ ಮೂರನೇ ಆಯ್ಕೆ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಅಂದ್ರೆ ಸರಳ ರೇಖೆ ಬರಬೇಕಾಗಿತ್ತು ಹಿಂಗ ಸರಳ ರೇಖೆ ಇರಬೇಕಾಗಿತ್ತು ಆದರೆ ಇದು ಸರಳ ರೇಖೆಯಲ್ಲಿಲ್ಲ ನೂರ ಎಂಬತ್ತು ಕೂಡ ತೆಗೆದಾಕ್ಬಿಡಿ ಆಮೇಲೆ ಉಳಿದಿರ್ತಕ್ಕಂಥದ್ದು ನೂರ ಇಪ್ಪತ್ತು ನೂರ ಇಪ್ಪತ್ತು ಕೂಡ ಬರಲ್ಲ ನೂರ ಇಪ್ಪತ್ತು ಹಿಂಗೆ ಬರಬೇಕು ಇಲ್ಲಿ ಹಿಂಗಿಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಆಯ್ಕೆಗಳನ್ನ ವೆರಿಫೈ ಮಾಡೋದ್ರ ಮುಖಾಂತರ ಇಲ್ಲಿ ಕೋನ ಈ ರೀತಿ ಬಂದದ ಹಾಗಾದ್ರೆ ನೈಂಟಿ ಡಿಗ್ರಿ ಇರುತ್ತೆ ರೈಟ್ ಆನ್ಸರ್ ನೈಂಟಿ ಡಿಗ್ರಿ ಅಂತೇಳಿ ಆಯ್ಕೆಗಳನ್ನ ವೆರಿಫೈ ಮಾಡೋದ್ರ ಮುಖಾಂತರ ನಾವು ತೆಗೆದಾಕ್ಬೋದು ಎಸ್ ನೋಡೋಣ ಇಲ್ಲಿ ಬರ್ತಾ ಇಲ್ಲ ಅಂತೇಳಿ ಎಸ್ ಈಗ ನೋಡ್ರಿ ಡಿಗ್ರಿ ಬರ್ತಾ ಇಲ್ಲ ಈಗಾಗಲೇ ನಾನು ಕೋನ ಎ ಮತ್ತು ಕೋನ ಬಿ ಎರಡು ಸೇರಿಸಿದ್ರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಕೋನ ಎ ಮತ್ತು ಕೋನ ಬಿ ಸೇರಿಸಿದ್ರೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಹೌದಾ ಈ ಕೋನಗಳನ್ನ ಅರ್ಧ ಮಾಡಿದ್ರೆ ಕೋನಾರ್ಧ ಮಾಡಿದರ ಮೇಲೆ ಇದನ್ನ ಡಿವೈಡ್ ಮಾಡಿದರೆ ಆಗ ಇವೆರಡು ಸೇರ್ಸಿದ್ರೆ ತೊಂಬತ್ತು ಈ ಕಡೆ ಇದನ್ನ ಇದು ಎರಡು ಸೇರಿಸಿದ್ರೆ ನೂರ ಎಂಬತ್ತು ಇವುಗಳನ್ನು ಅರ್ಧ ಮಾಡಿದ್ದಾರೆ ಅರ್ಧ ಮಾಡಿದ್ಮೇಲೆ ಇವು ಎರಡು ಸೇರಿಸಿದ್ರೆ ತೊಂಬತ್ತಾಗುತ್ತೆ ಈಗ ಇವೆರಡು ಸೇರಿಸಿದ್ರೆ ತೊಂಬತ್ತಾಗುತ್ತೆ ಹೌದಾ ಇಲ್ಲಿ ನೂರ ಎಂಬತ್ತಿತ್ತು ನೂರ ಎಂಬತ್ತನ್ನು ನೂರ ಎಂಬತ್ತನ್ನು ಡಿವೈಡ್ ಮಾಡಿದ್ದಾರೆ ಎರಡು ಸರ್ ಮಾಡಿದ್ದಾರೆ ತೊಂಬತ್ತು ಡಿಗ್ರಿ ಆಯಿತು ಅಂದ್ರೆ ಡಿವೈಡ್ ಮಾಡಿದ್ಮೇಲೆ ಇದನ್ನ ಮತ್ತು ಇದನ್ನ ಅಂದರೆ ಎ ಪಿ ಎ ಬಿ ನೋಡ್ರಿ ಕೋನ ಪಿ ಎ ಬಿ ಪಿ ಎ ಬಿ ಪ್ಲಸ್ ಕೋನಾ ಪಿ ಪಿ ಬಿ ಪಿ ಬಿ ಎ ಪಿ ಬಿ ಎ ಇವೆರಡು ಸೇರಿಸ್ರೆ ಎಷ್ಟಾಗುತ್ತೆ ತೊಂಬತ್ತಾಗುತ್ತೆ ನೋಡ್ರಿ ಕ್ಲಿಯರ್ ಆಯ್ತಿದು ಈಗ ಇದನ್ನು ಸೇರಿಸಿದ್ರೆ ಇದನ್ನು ಇವೆರಡು ಸೇರಿಸಿದ್ರೆ ನೂರ ಎಂಬತ್ತಿತ್ತು ಎ ಮತ್ತು ಬಿ ಎ ಅಂದರೆ ಟೋಟಲ್ ಇದು ಟೋಟಲ್ ಇದು ನೂರ ಎಂಬತ್ತಿತ್ತು ಅದನ್ನ ಅರ್ಧ ಮಾಡಿದ್ರು ಅದನ್ನ ಅರ್ಧ ಮಾಡಿದ್ರು ಅಂದಾಗ ಎಷ್ಟಾಯಿತು ತೊಂಬತ್ತಾಯಿತು ಅಂದರೆ ಇವೆರಡೂ ಸೇರಿಸಿರೋ ತೊಂಬತ್ತಾಯ್ತು ಈಗ ಅಂದರೆ ಪಿ ಎ ಬಿ ಪಿ ಬಿ ಎ ಎರಡೂ ಸೇರಿಸಿರೋ ತೊಂಬತ್ತು ಇವೆರಡೂ ಸೇರಿಸಿರೋ ತೊಂಬತ್ತು ಹಾಂ ಹಾಗಾದರೆ ಈ ಒಂದು ತ್ರಿಕೋನ ಇದೆಯಲ್ಲ ಪಿ ಎ ಬಿ ತ್ರಿಕೋನ ಇದೆಯಲ್ಲ ಹಾಗಾದ್ರೆ ಈ ತ್ರಿಕೋನದಲ್ಲಿ ಹಾಂ ಇದೆಯಲ್ಲ ಎಸ್ ಪಿ ಎ ಬಿ ಎ ಪಿ ಬಿ ನೋಡ್ರಿ ಈ ಕೋನ ಹೇಳ್ಬೇಕಾದ್ರೆ ಅದು ಸೆಂಟ್ರಲ್ಲಿ ಬರಬೇಕು ಇದು ಸೆಂಟ್ರಲ್ ಬರ್ಬೇಕಾದ್ರೆ ಎ ಪಿ ಬಿ ಎ ಪಿ ಬಿ ನೋಡ್ರಿ ಈ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ನಮ್ಗೆ ಈಗಾಗಲೇ ಗೊತ್ತು ನೂರ ಎಂಬತ್ತರಲ್ಲಿ ಈಗಾಗಲೇ ಇದು ತೊಂಬತ್ತು ಬಂದಿದೆ ಅಂದ ಮೇಲೆ ಉಳಿದಿರ್ತಕ್ಕಂಥದ್ದು ಎಷ್ಟಿರುತ್ತೆ ಇದು ಈಗಾಗಲೇ ತೊಂಬತ್ತು ಬಂದದ ಈ ಕೋನ ಈ ಕೋನದ್ದು ತೊಂಬತ್ತು ಬಂದದ ಆಗ್ರ ಉಳಿದಿರ್ತಕ್ಕಂಥದ್ದು ಎಷ್ಟಿರುತ್ತೆ ಅದು ಕೂಡ ತೊಂಬತ್ತು ಡಿಗ್ರಿ ಇರುತ್ತೆ ನೂರ ಎಂಬತ್ತು ತಾನೆ ಇದು ತೊಂಬತ್ತು ಇದು ತೊಂಬತ್ತು ನೂರ ಎಂಬತ್ತು ಡಿಗ್ರಿ ಆಯಿತಾ ಎಸ್ ಇಷ್ಟು ಈಜಿಯಾಗಿ ನಾವು ನೋಡೋದ್ರ ಮುಖಾಂತರ ಉತ್ತರಗಳನ್ನು ಕಂಡು ಹಿಡ್ಕೊಳ್ಬೇಕು ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಪಿ ಇಜ್ ಕೊಟ್ಟೆಷ್ಟು ನೈಂಟಿ ಡಿಗ್ರಿ ಇರುತ್ತೆ ಆದರೆ ಇವೆರಡು ಎಷ್ಟು ಅಂತ ಗೊತ್ತಿಲ್ಲ ಬಟ್ ಅವೆರಡೂ ಸೇರಿಸಿದ್ರೆ ನಲ್ಲ ತೊಂಬತ್ತು ಡಿಗ್ರಿ ಇರುತ್ತೆ ಇವೆರಡು ಸೇರಿಸಿ ಎಷ್ಟಿರುತ್ತೆ ಇರಲ್ಲ ಯಾಕಂದ್ರೆ ಸಮನಾಂತರ ಚತುರ್ಭುಜಗಳು ಹಿಂಗ್ ಬಾಗಿರುತ್ತಲ್ಲ ಆದರೆ ಇಲ್ಲಿ ಕಡಿಮೆ ಇರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ಇಲ್ಲಿ ಎರಡು ಸೇರಿಸಿದ್ರೆ ಒಟ್ಟಲ್ಲಿ ತೊಂಬತ್ತು ಡಿಗ್ರಿ ಇರತಕ್ಕಂಥದ್ದು ಒಂದು ಕನ್ಫರ್ಮು ಇವೆರಡೂ ಸೇರಿಸಿದ್ರೆ ತೊಂಬತ್ತಾರು ಇವು ಮೂರು ಸೇರಿಸಿದ ನೂರ ಇದು ಎಂಬತ್ತೊಂಬತ್ತಾದ್ರೆ ಇಲ್ಲಿ ಉಳಿದಕ್ಕಂಥದ್ದು ತೊಂಬತ್ತು ಡಿಗ್ರಿ ಆಗಾರೆ ಎ ಪಿ ಬಿ ಅಥವಾ ಬಿ ಪಿ ಎ ಎಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇಸ್ ರೈಟ್ ಆನ್ಸರ್ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ಹದಿನೇಳು ಒಂದು ಸಮಾನಾಂತರ ಚತುರ್ಭುಜದ ಎರಡು ಪಾರ್ಶ್ವ ಬಾಹುಗಳ ಅನುಪಾತ ಎರಡು ಸೊ ಒಂದು ಸಮಾಂತರ ಚತುರ್ಭುಜ ಎರಡು ಪಾರ್ಶ್ವಬಾಹುಗಳ ಪಾರ್ಶ್ವ ಬಾಹುಗಳ ಅಂದ್ರೆ ಈ ಎರಡು ಬಾಹುಗಳ ಅನುಪಾತ ಎಷ್ಟಂತೆ ಮೂರು ರೇಷಿಯೋ ಐದು ಮೂರು ರೇಷ್ಯೋ ಐದು ಮೂರು ರೇಷ್ಯೋ ಐದು ಆಯ್ತಾ ಎಸ್ ಮೂರು ರೇಷಿಯೋ ಐದು ಅದರ ಸುತ್ತಳತೆ ಎಂಬತ್ತು ಸೆಂಟಿಮೀಟರ್ ಅದರ ಸುತ್ತಳತೆ ಎಷ್ಟಂತೆ ಎಂಬತ್ತು ಸೆಂಟಿಮೀಟರ್ ಅಂತೆ ಅಂದರೆ ಈ ನಾಲ್ಕು ಸುತ್ತಲತೆ ಅಂತಂದರೆ ಎ ಬಿ ಬಿ ಸಿ ಸಿ ಡಿ ಎ ಸೇಸ ಎಂಬತ್ತು ಡಿಗ್ರಿ ಆಗುತ್ತಂತೆ ಹಾಗಾದರೆ ಚತುರ್ಭುಜದ ಎರಡು ಪಾರ್ಶ್ವ ಬಾವುಗಳ ಅಳತೆ ಕ್ರಮವಾಗಿ ಹಾಗಾದರೆ ಇದರ ಅಳತೆ ಎಷ್ಟು ಇದರ ಅಳತೆ ಎಷ್ಟು ಎಷ್ಟು ಸಿಂಪಲ್ ಕೇಳಿದಾರೆ ನೋಡ್ರಿ ಇದರ ಸುತ್ತಳತೆ ಕೇಳಿದಾನೆ ಇದ್ರ ಸುತ್ತಾಳುತ್ತೆ ರೇಷೋ ಕೊಟ್ಟಿದ್ರೆ ತ್ರೀ ರೇಷೋ ಫೈವ್ ಗೊತ್ತಿಲ್ಲ ಇದು ಐದು ಇದೆ ಅಂತಂದ್ರೆ ಇದು ಕೂಡ ಎಷ್ಟಿರುತ್ತೆ ಐದು ಇರುತ್ತೆ ಇದು ಮೂರು ಇದ್ರೆ ಇದು ಕೂಡ ಎಷ್ಟಿರುತ್ತೆ ಮೂರು ಇರುತ್ತೆ ಆದರೆ ವ್ಯಾಲ್ಯೂ ಗೊತ್ತಿಲ್ಲದ ಮೇಲೆ ಎಕ್ಸು ಐದು ಎಕ್ಸ್ ಮೂರು ಎಕ್ಸು ಮೂರು ಎಕ್ಸು ಐದು ಎಕ್ಸ್ ಈಗ ಇದೆಲ್ಲದನ್ನು ಸೇರಿಸಿದ್ರೆ ಎಷ್ಟು ಬರ್ತಂತೆ ಎಂಬತ್ತು ಬರ್ತಂತೆ ಇದ್ರೆ ಮೂರು ಎಕ್ಸು ಪ್ಲಸ್ ಐದು ಎಕ್ಸು ಪ್ಲಸ್ ಇದೊಂದು ಮೂರು ಎಕ್ಸ್ ಪ್ಲಸ್ ಇದು ಒಂದು ಐದು ಎಕ್ಸ್ ಇದೆಲ್ಲದೂ ಸೇರಿಸಿ ಎಷ್ಟು ಬರುತ್ತೆ ಎಂಬತ್ತು ಸೆಂಟಿಮೀಟರ್ ಬರುತ್ತೆ ಐದು ಐದು ಹತ್ತು ಎಕ್ಸ್ ಮೂರು ಮೂರು ಆರು ಎಕ್ಸ್ ಹತ್ತು ಒಂದು ಆರು ಹದಿನಾರು ಎಕ್ಸ್ ಹದಿನಾರು ಎಕ್ಸ್ ಇಸ್ ಈಕ್ವಲ್ ಟು ಎಂಬತ್ತು ಆಯ್ತು ನಮ್ಗೆ ಬೇಕಾದ ಎಕ್ಸ್ ವ್ಯಾಲ್ಯೂ ತಾನೆ ಎಕ್ಸ್ ಇಸ್ ಈಕ್ವಲ್ ಟು ಎಂಬತ್ತು ಡಿವೈಡೆಡ್ ಬೈ ಹದಿನಾರು ಹದಿನಾರು ಒಂದಲ್ಲಿ ಹದಿನಾರು ಹದಿನಾರು ಐದೇ ಎಂಬತ್ತು ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಐದು ನೋಡ್ರಿ ಎಕ್ಸ್ ವ್ಯಾಲ್ಯೂ ಇಜಿಕೊಳ್ತಾ ಎಷ್ಟು ಬಂತು ನಮಗೆ ಐದು ಬಂತು ಹಾಗಾದ್ರೆ ಒಂದು ಪಾರ್ಶ್ವ ಎಷ್ಟ ತ್ರೀ ಎಕ್ಸ್ ಅದ ತ್ರೀ ಎಕ್ಸ್ ಅದ ಹಾಗಾದ್ರೆ ತ್ರೀ ಎಕ್ಸ್ ಅಂದರೆ ತ್ರೀ ಇಂಟು ಐದು ಎಷ್ಟಾಗುತ್ತೆ ಐದ ಮೂರ್ಲೆ ಹದಿನೈದು ಆಯ್ತು ಒಂದು ಒಂದು ಮುಖ ಹದಿನೈದು ಸೆಂಟಿಮೀಟರ್ ಆಯ್ತು ಒಂದು ಬಾವು ಒಂದು ಬಾವು ಐದು ಎಕ್ಸ್ ಅದ ಹಾಗಾದರೆ ಐದು ಇಂಟು ಎಕ್ಸ್ ಇಜಿಕೊಳ್ತ ಐದು ಐದಲ್ಲೇ ಇಪ್ಪತ್ತೈದು ಸೆಂಟಿಮೀಟರ್ ಒಂದು ಬಾವು ಆಯ್ತು ಮುಗಿತು ಹದಿನೈದು ಮತ್ತು ಇಪ್ಪತ್ತೈದು ಯಾವ್ದಿದೆ ಅದೇ ಕರೆಕ್ಟ್ ಆಗಿರತಕ್ಕಂಥ ಉತ್ತರ ಆಯ್ಕೆಯಲ್ಲಿ ಹದಿನೈದು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಇದೆನಾ ಹದಿನೈದು ಮತ್ತು ಇಪ್ಪತ್ತೈದು ಆಯ್ಕೆ ಒಂದು ಕರೆಕ್ಟ್ ಆಗಿರತಕ್ಕಂತ ಉತ್ತರ ಆಗುತ್ತೆ ಈಗ ಹದಿನೈದು ಒಂದು ನೋಡ್ರಿ ಎಲ್ಲ ಸೇರಿಸಿ ಎಂಬತ್ತಾಗುತ್ತೆ ನೋಡ್ರಿ ಇದು ಹದಿನೈದು ಇದು ಇಪ್ಪತ್ತೈದು ಎರಡು ಸೀರೀಸ್ ಎಷ್ಟಾಗುತ್ತೆ ನಲವತ್ತಾಗುತ್ತೆ ಇದು ಕೂಡ ನಲ್ವತ್ತಿರುತ್ತೆ ನಲ್ವತ್ ನಲವತ್ತು ಎಂಬತ್ತಾಯ್ತಲ್ಲ ಸಿಂಪಲ್ ಆಗಿ ಕ್ವಶನ್ ಕೇಳಿದ್ರೆ ಸಿಂಪಲ್ ಆಗಿ ಕೂಡ ಉತ್ತರ ನೀಡಬಹುದು ನಾವು ಗೊತ್ತಾಯ್ತು ಎಸ್ ಮುಂದಿನ ನಂಬರ್ ಹದಿನೆಂಟು ಕೊಟ್ಟಿರುವ ಚಿತ್ರದಲ್ಲಿ ಓ ಎ ಪಿ ಇಪ್ಪತ್ತೈದು ಡಿಗ್ರಿ ಮತ್ತು ಎ ಬಿ ಅಳತೆಯು ಓ ವೃತ್ತ ಕೇಂದ್ರವಾಗಿದೆ ನೋಡ್ರಿ ಒಂದು ವೃತ್ತ ಕೊಟ್ಟಿದ್ದಾರೆ ಆ ವೃತ್ತದಲ್ಲಿ ಓ ಎ ಪಿ ಇಪ್ಪತ್ತೈದು ಡಿಗ್ರಿ ಅಂತೆ ಓ ಬಿ ಪಿ ಈಕ್ವಲ್ ಟು ಮೂವತ್ತೈದು ಡಿಗ್ರಿ ಅಂತೆ ಹಾಗಾದ್ರೆ ಓ ಎ ಬಿ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟು ಸಿಂಪಲ್ ಆಗಿ ಉತ್ತರ ನೀಡಬಹುದು ಇನ್ನು ಒಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಹೇಳಿದರೆ ಓ ವೃತ್ತ ಕೇಂದ್ರ ಬಿಂದು ಅಂತ ಹೇಳ್ಬಿಟ್ಟಿದ್ದಾರೆ ವೃತ್ತ ಕೇಂದ್ರ ಬಿಂದು ವೃತ್ತ ಕೇಂದ್ರ ಬಿಂದು ಅಂದಾಗ ಇಲ್ಲಿಂದ ಇಲ್ಲಿಗೆ ಎಳೆದಿರ್ತಕ್ಕಂಥದ್ದು ಇದು ತ್ರಿಜ ಇಲ್ಲಿಂದ ಇಲ್ಲಿಗೆ ಎಳೆದಿರ್ತಕ್ಕಂಥದ್ದು ಇದು ತ್ರಿಜ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಳ್ದಿರತಕ್ಕಂಥದ್ದು ಇದು ಕೂಡ ತ್ರಿಜನೆ ನೋಡ್ರಿ ಹೌದು ತಾನೆ ವೃತ್ತ ಕೇಂದ್ರ ಇಲ್ಲಿ ದಿಲುಗಿದು ತ್ರಿಜ ಇಲ್ಲಿ ದಿಲುಗಿದು ತ್ರಿಜ ಇಲ್ಲಿ ದಿಲುಗಿದು ಕೂಡ ತ್ರಿಜ್ಯನೇ ಕ್ಲಿಯರ್ ಆಯಿತು ಎ ಸಾಗ ಇಲ್ಲಿ ಎರಡು ತ್ರಿಭುಜಗಳಾದವು ಯಾವ್ದಾವುದು ತ್ರಿಭುಜ ಆಯಿತು ಒಂದು ತ್ರಿಭುಜ ಎ ಓ ಪಿ ಒಂದು ತ್ರಿಭುಜ ಆಯಿತು ಎ ಓ ಪಿ ಒಂದು ತ್ರಿಭುಜ ಆಯಿತು ಇನ್ನೂ ಒಂದು ತ್ರಿಭುಜ ಯಾವ್ದಾಯ್ತು ಓ ಬಿ ಪಿ ಒಂದು ತ್ರಿಭುಜ ಆಯಿತು ಓ ಬಿ ಪಿ ಒಂದು ತ್ರಿಭುಜ ಆಯಿತು ಕ್ಲಿಯರ್ ಆಯಿತು ಎರಡು ತ್ರಿಭುಜಗಳಾದವಾ ನೋಡಿ ಇವೆರಡು ಸೇಮು ಈಗ ಇದಕ್ಕೆ ಸೇಮು ಈ ತ್ರಿಭುಜದಲ್ಲಿ ಇವೆರಡು ಸೇಮ್ ಹೌದು ತಾನೆ ಇದು ಎಷ್ಟಿರುತ್ತೆ ಇದು ಕೂಡ ಅಷ್ಟೇ ಇರುತ್ತೆ ಓ ಬಿ ಇಸ್ ಈಕ್ವಲ್ ಟು ಓ ಪಿ ನೋಡ್ರಿ ಓ ಬಿ ಇಸ್ ಈಕ್ವಲ್ ಟು ಓ ಪಿ ಎರಡು ಸೇಮ್ ಇವು ಆಮೇಲೆ ಈ ತ್ರಿಭುಜಕ್ಕೆ ಬಂದಾಗ ಈ ತ್ರಿಭುಜಕ್ಕೆ ಬಂದಾಗ ಓ ಎ ಇಸ್ ಈಕ್ವಲ್ ಟು ಓ ಪಿ ಓ ಎ ಇಸ್ ಈಕ್ವಲ್ ಟು ಓ ಪಿ ಇವೆರಡು ಸೇಮ್ ಯಾವಾಗ ಇವೆರಡೂ ಸೇಮ್ ಆದ್ಮೇಲೆ ಇವೆರಡೂ ಸೇಮ್ ಅಂದಮೇಲೆ ಈ ಎರಡು ಬಾಹುಗಳು ಕೂಡ ಸೇಮ್ ಇರ್ತವೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ನೋಡ್ರಿ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಆ ನೋಡ್ರಿ ಯಾವಾಗ ಇವೆರಡೂ ಸೇಮ್ ಆಯ್ತು ಅಂತಂದ್ರೆ ಇಲ್ಲಿ ಒಂದು ಇನ್ನೊಂದು ರೇಖೆ ಬರ್ತಾರೆ ಇದು ಕೂಡ ಸೇಮ್ ಇರುತ್ತೆ ಸಮನಾಂತರ ಚತುರ್ಭುಜ ಇದು ತ್ರಿಭುಜ ಇದು ಸಮಕೋನ ತ್ರಿಭುಜ ಆಗುತ್ತೆ ನೋಡ್ರಿ ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಪಿ ಈಸ್ ಈಕ್ವಲ್ ಟು ಎ ಬಿಕ್ವಲ್ ಟು ಸಮಕೋನಿಯ ತ್ರಿಭುಜಗಳು ಇರ್ತವೆ ಅಂದ್ರೆ ಈ ಮೂರು ಒಳಕೋನಗಳ ಮೊತ್ತ ಕೋನ ಈ ಕೋನ ಬಿ ಕೋನ ಮೂರು ಕೋನಗಳ ಸೇರ್ತೀನಿ ಎಷ್ಟಾಗುತ್ತೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಸಮ 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 ಇರೋದರಿಂದ ಇದು ಅರವತ್ತು ಡಿಗ್ರಿ ಇರುತ್ತೆ ಇದು ಅರವತ್ತು ಡಿಗ್ರಿ ಕೋನ ಹಚ್ತೀನಿ ನಾನು ಕೋನ್ ಹಚ್ತೀನಿ ಇದು ಈಕ್ವಲ್ ಆಯಿತು ಎ ಪಿ ಇಸ್ ಈಕ್ವಲ್ ಟು ಎ ಪಿ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಬಿ ಪಿ ಇದು ಕರೆಕ್ಟಾಗಿ ಈಸ್ ಈಕ್ವಲ್ಟ್ ಆಯಿತು ಆದರೆ ಕೋನ ಎ ಇಸ್ ಈಕ್ವಲ್ ಟು ಪ್ಲಸ್ ಕೋನ ಪಿ ಈಸ್ ಪ್ಲಸ್ ಕೋನ ಬಿ ಇದು ಮೂರೂ ಸೇರಿಸಿದ್ರೆ ಎಷ್ಟಾಗುತ್ತೆ ನೂರ ಎಂಬತ್ತು ಇರುತ್ತೆ ಈಗಾಗಲೇ ಸಮಿ ಇವೆರಡೂ ಸೇಮ್ ಅಂದಮೇಲೆ ಇದು ಕೂಡ ಸೇಮ್ ಹೌದಾ ಹಾಗಾಗಿ ಇವೆಲ್ಲವೂ ಕೂಡಿಸಿದ್ರೆ ನೂರ ಎಂಬತ್ತಂದ ಮೇಲೆ ಇದು ಅರವತ್ತಾಯಿತು ಇದು ಅರವತ್ತಾಯಿತು ಇದು ಅರವತ್ತಾಯಿತು ಈಗ ಇದು ಅರವತ್ತಾಯಿತು ಯಾವಾಗಿದು ಅರವತ್ತಾಯ್ತು ಅಂತಂದರೆ ವೃತ್ತ ಕೇಂದ್ರ ಬಿಂದುವಿನಲ್ಲಿ ಏರ್ಪಟ್ಟಿರ್ತಕ್ಕಂಥ ಓ ಎ ಬಿ ಇದರ ಡಬಲ್ ಇರುತ್ತೆ ಇದು ಅರವತ್ತಾದರೆ ಇದು ಎಷ್ಟಿರುತ್ತೆ ನೂರ ಇಪ್ಪತ್ತು ಡಿಗ್ರಿ ಇರುತ್ತೆ ಡಬಲ್ ಆಗುತ್ತೆ ಇದು ಎಷ್ಟಿದೆಯೋ ಅದರ ಡಬಲ್ ಆಗಿರುತ್ತೆ ಹಾಗಾದರೆ ಇದು ಓ ಎ ಪಿ ಬಿ ಇದು ಎ ಪಿ ಬಿ ಇಸ್ ಈಕ್ವಲ್ ಟು ಅರವತ್ತಾಯ್ತಂದರೆ ಎ ಓ ಬಿ ಎ ಓ ಬಿ ಕೋನ ಎಷ್ಟಿರುತ್ತೆ ನೂರ ಇಪ್ಪತ್ತು ಡಿಗ್ರಿ ಇರುತ್ತೆ ಡಬಲ್ ಆಗಿರುತ್ತೆ ಇಷ್ಟು ಈಜಾಗಿ ನಮ್ಗೆ ಎಸ್ ಇನ್ನೋ ಒಂದು ರೀತಿಯಲ್ಲಿ ಕೂಡ ಮಾಡ್ಬೋದು ಇದು ನಾವು ಇಲ್ಲಿ ನೋಡ್ರಿ ಈಗಿದು ಎಷ್ಟು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಾನು ಅರವತ್ತು ಡಿಗ್ರಿ ಇರುತ್ತೆ ಅಂತ ಹೇಳಿದೆ ಇದು ಅರವತ್ತು ಡಿಗ್ರಿ ಇರುತ್ತೆ ಹೌದಾ ಇದು ಅರವತ್ತು ಇದು ಅರವತ್ತು ಇದು ಅರವತ್ತು ನಿಮಗೆ ಡಬಲ್ ಇರುತ್ತೆ ಇರುತ್ತೆ ಸರ್ ಡಬಲ್ ಒಬ್ಬ ಆಡಬ್ಬ ಬಿಟ್ಟು ಈಗ ಇದು ಅರವತ್ತು ಇರ್ತಕ್ಕಂಥದ್ದು ಗೊತ್ತಾಯ್ತು ಇದು ಮೂವತ್ತೈದು ಇದ್ರೆ ಇದು ಇರುತ್ತೆ ಇಪ್ಪತ್ತೈದು ಇರುತ್ತೆ ಇದೆಷ್ಟಿರುತ್ತೆ ಇಪ್ಪತ್ತೈದು ಇರುತ್ತೆ ಇದು ಇಪ್ಪತ್ತೈದು ಇದ್ರೆ ಅರವತ್ತು ಟೋಟಲ್ಲಾ ಇದು ಇಪ್ಪತ್ತೈದು ಇದ್ರೆ ಇರುತ್ತೆ ಮೂವತ್ತೈದು ಇರುತ್ತೆ ಇದೆಷ್ಟು ಇರುತ್ತೆ ಮೂವತ್ತೈದು ಇರುತ್ತೆ ಎರಡು ಸೇರಿಸಿದ್ರೆ ಎಷ್ಟಾಯ್ತು ಅರವತ್ತಾಯ್ತು ಈಗ ಈ ಅಷ್ಟೇ ಲೆಕ್ಕ ಆಗ್ತಾಯಿದೆ ನಾನು ಇದು ಅರವತ್ತು ಹೌದಾ ಈಗ ಇದು ಎಲ್ಲ ಸೇರಿಸಿದ್ರೆ ನೂರ ಎಂಬತ್ತು ಇರುತ್ತೆ ನೂರ ಎಂಬತ್ತರಲ್ಲಿ ಇವೆರಡೂ ಕೂಡಿಸಿರೋ ಅರವತ್ತಾದರೆ ಇದೆಷ್ಟಿರುತ್ತೆ ನೂರ ಎಂಬತ್ತರಲ್ಲಿ ಇದನ್ನು ಕೂಡಿಸಿರೆಷ್ಟು ನೂರ ಎಂಬತ್ತು ಆಬೇಕು ಇದು ಎಷ್ಟು ಎಷ್ಟಾಗಬೇಕು ನೂರ ಇಪ್ಪತ್ತಾಗಬೇಕು ಅವಾಗ ಎಷ್ಟಾಗುತ್ತೆ ನೂರ ಎಂಬತ್ತಾಗುತ್ತೆ ಹಿಂಗೂ ಕೂಡ ಲೆಕ್ಕ ಹಾಕ್ಬೋದು ಇದು ಎಷ್ಟಾಗುತ್ತೆ ನೂರ ಇಪ್ಪತ್ತಾಗುತ್ತೆ ಸಿಂಪಲ್ ಆಗಿ ಮಾಡ್ಬೋದು ನಾವು ಒಂದು ತಿಳ್ಕೊಳ್ಬೇಕು ಇದು ವೃತ್ತ ಕೇಂದ್ರ ಬಿಂದುವಿನ ಇರೋದ್ರಿಂದ ಇದು ಅರವತ್ತಿದ್ರೆ ಇದು ನೂರ ಇಪ್ಪತ್ತಿದ್ದೇ ಇರುತ್ತೆ ಹೌದಾ ಎಸ್ ನೆಕ್ಸ್ಟ್ ಕ್ವಶನ್ ಅರ್ಥ ಆಗ್ತಾ ಇದಾವ ಎಸ್ ವೆರಿ ಗುಡ್ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ಒಂದು ಆಯತ ಘನದ ಉದ್ದ ಮತ್ತು ಅಗಲ ಮತ್ತು ಎತ್ತರದ ಅನುಪಾತ ನಾಲ್ಕು ಅನುಪಾತ ಎರಡು ಅನುಪಾತ ಮೂರು ನೋಡ್ರಿ ಇದು ಒಂದು ಆಯತ ಘನ ಇದು ಈ ಘನದಲ್ಲಿ ಲೆಂತ್ ಇರುತ್ತೆ ಆಮೇಲೆ ಬ್ರೆಡ್ ಉದ್ದ ಅಗಲ ಮತ್ತು ಹೈಟು ಇವು ಮೂರುಗಳ ರೇಷೋ ಕೊಟ್ಟಿದ್ರೆ ಎಷ್ಟಂತೆ ನಾಲ್ಕು ರೇಷೋ ಎರಡು ರೇಷೋ ಮೂರು ನಾಲ್ಕು ರೇಷೋ ಎರಡು ರೇಷೋ ಮೂರು ಹೌದಾ ಹಾಗಾದ್ರೆ ಆಯತಗಣದ ವ್ಯಾಲ್ಯೂಮ್ ಕಂಡಿರ್ತಕ್ಕಂಥ ಸೂತ್ರ ಗೊತ್ತು ನಿಮಗೆ ಆಯತ ಗಣದ ಘನಫಲ ಕಂಡಿಡ್ತಕ್ಕಂಥ ಸೂತ್ರ ಗೊತ್ತು ಆಯತ ಗಣದ ಘನಫಲ ಕಂಡಿಡ್ತಕ್ಕಂಥ ಸೂತ್ರ ಯಾವುದಂತ ಕೇಳಿದ್ರೆ ಎಲ್ ಇಂಟು ಎಚ್ ಇಂಟು ಎಲ್ ಇಂಟು ಬಿ ಇಂಟು ಎಚ್ ಉದ್ದ ಅಗಲ ಮತ್ತು ಎತ್ತರವನ್ನು ಮೂರು ಗುಣಾಕಾರ ಮಾಡಿದ್ರೆ ಆ ಆಯತ ಗಣದ ಘನಫಲ ಸಿಗುತ್ತೆ ಸಾಂದ್ರತೆ ಎಸ್ ಆ ಆಯತ ಘನದ ಘನಫಲ ಕೊಟ್ಟಿದ್ದಾರೆ ಐದು ಸಾವಿರದ ಐದುನೂರ ಮೂವತ್ತಾರು ಸೆಂಟಿಮೀಟರ್ ನೋಡ್ರಿ ಆಯತ ಘನದ ಘನಫಲ ಕೊಟ್ಟಿದ್ದಾರೆ ಘನದ ಘನಫಲ ಕೊಟ್ಟಿದರೆ ಎಷ್ಟಂತೆ ಸಾವಿರದ ಐದು ನೂರ ಮೂವತ್ತಾರು ಕ್ಯೂಬ್ ಸೆಂಟಿಮೀಟರ್ ಅಂತೇಳಿ ಕೊಟ್ಟು ಬಿಟ್ಟಿದ್ದಾರೆ ಆಯ್ತಾ ಕೊಡ್ಲಿ ಸಿಂಪಲ್ ಹಾಗಾದ್ರೆ ಆ ಘನದ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ ಏನು ಹಾಗಾದ್ರೆ ಈ ಘನದ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದೊಂದು ಮುಖ ಇದೊಂದು ಮುಖ ಇದೊಂದು ಮುಖ ಇದೊಂದು ಮುಖ ಇದೊಂದು ಮುಖ ಇದೊಂದು ಮುಖ ಇವೆಲ್ಲವುಗಳನ್ನು ಕಂಡು ಹಿಡ್ಕೊಳ್ಬೇಕು ಹಾಗಾದರೆ ಮೇಲ್ಮೈ ವಿಸ್ತರಣೆ ಕಂಡು ಸೂತ್ರ ಏನು ನೋಡಿ ಇವೆರಡು ಇದೇನಿದು ಹೈಟು ಇದೇನು ಲೆಂತ್ ಇದೇನು ಲೆಂತ್ ಇದೇನು ಬ್ರೆಡ್ತು ಇದು ಲೆಂತ್ ಇದು ಇದೇನಿದು ಇದಾಗಲ್ಲ ಅಂತ ಇದು ಆಗಲ್ಲ ಹಾಗಾದರೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಇಲ್ಲಿ ನೋಡ್ರಿ ಎಲ್ಲಿ ಇಂಟು ಎಚ್ ಆದರೆ ಇದು ಒಂದು ಆಗುತ್ತೆ ಎಲ್ಲಿ ಇಂಟು ಎಚ್ ಆದರೆ ಇದು ಒಂದಾಗುತ್ತೆ ಅಂತ ಅಂಥ ವೇಸದವು ಈ ಕಡೆ ಒಂದೈತಿ ಈ ಕಡೆ ಒಂದೈತಿ ಹಾಗಾದರೆ ಎಲ್ಲ ಇಂಟು ಹೆಚ್ಚು ಇಂಥ ವೇಷದವು ಎರಡಿದಾವೆ ಆಮೇಲೆ ಇದ್ರ ತೆಗೆದುಕೊಂಡ್ರೆ ಬಿ ಇಂಟು ಹೆಚ್ಚು ಇಂಥ ವ್ಯಾಸದವೇ ಎರಡದಾವೆ ಬಿ ಇಂಟು ಹೆಚ್ಚು ನೋಡ್ರಿ ಬಿ ಇಂಟು ಹೆಚ್ಚು ಅಂಥ ವ್ಯಾಸದವೇ ಎರಡಿದಾವೆ ಹೌ ತಾನೆ ಬಿ ಇಂಟು ಎಚ್ ಇದ್ರದ್ದು ಈ ಕಡೆ ಅಂದದ ಆಮೇಲೆ ಇದು ಈ ಕಡೆದು ಎಲ್ ಇಂಟು ಹೆಚ್ಚು ಸಾರಿ ಎಲ್ ಇಂಟು ಹೆಚ್ಚು ಇದು ಬಿ ಆಗಬೇಕು ಆಗಲ್ತಾನೆ ಎಸ್ ಇದು ಬಿ ಎಲ್ ಇಂಟು ಬಿ ವೇಸದವು ಈ ಕಡೆ ಒಂದು ಎಲ್ ಇಂಟು ಬಿ ಕೊಟ್ಟರೆ ಇದು ಮೇಲ್ಮೈ ವಿಸ್ತರಣೆ ಸಿಗುತ್ತೆ ಆದರೆ ಕೆಳಗಡೆ ಎಲ್ ಇಂಟು ಇದೆ ಇದು ಹಾಗಾದರೆ ಎಲ್ ಇಂಟು ಬಿ ಎಲ್ ಇಂಟು ಬಿ ಎಷ್ಟಾದವು ಅಂತ ಕೂಡ ಇದಾವೆ ಇವೆಲ್ಲವುಗಳನ್ನು ಏನು ಮಾಡಬೇಕು ಅಂತಂದ್ರೆ ಈ ಒಂದು ಆಯತಗನದ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ಕೂಡಿಸ್ಬಿಡ್ರಲ್ಲ ಎಸ್ ಕೂಡಿಸ್ಬೇಕಾದ್ರೆ ಲೆಂತ್ ಎಷ್ಟು ಗೊತ್ತಿಲ್ಲ ಹೈಟ್ ಎಷ್ಟು ಗೊತ್ತಿಲ್ಲ ನಮಗೆ ಆದರೆ ಏನ್ ಮಾಡ್ಬೇಕು ಈ ಒಂದು ಘನಫಲದ ಆಧಾರದ ಮೇಲೆ ನಾವು ಅವುಗಳ ಅಳತೆಗಳನ್ನು ಈಸಿಯಾಗಿ ಕಂಡು ಹಿಡಬಹುದು ಆದರೆ ಆಯತ ಘನದ ಘನಫಲ ಕಂಡಿಡ್ತಕ್ಕಂಥ ಸೂತ್ರ ಎಲ್ ಇಂಟು ಬಿ ಇಂಟು ಎಚ್ ಹಾಗಾದ್ರೆ ಮೂರ್ನ ಗುಣಾಕಾರ ಮಾಡಬೇಕು ಅವುಗಳ ಸಂಖ್ಯೆ ಗೊತ್ತಿಲ್ಲಲ್ಲ ಅಲ್ಲ ಹಾಗಾದ್ರೆ ಇದು ಎಕ್ಸ್ ಟೂ ಎಕ್ಸ್ ಇದು ತ್ರೀ ಎಕ್ಸ್ ಮೂರು ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನಾಲ್ಕು ಎರಡಲೆ ಎಂಟು ಎಂಟ ಮೂರಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಯರು ಎಕ್ಸ್ ಕ್ವಯರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬು ನೋಡಿರಿ ಇಪ್ಪತ್ನಾಲ್ಕು ಎಕ್ಸ್ ಕ್ಯೂಬ್ ಇಸ್ ಇಕ್ ಒಲ್ಟು ಆಯತ ಘನದ ಘನಫಲ ಇಪ್ಪತ್ನಾಲ್ಕು ಎಕ್ಸ್ ಕ್ಯೂಬ್ ಇಸ್ ಇಕ್ ಒಲ್ಟು ಸಾವಿರದ ಐನೂರ ಮೂವತ್ತಾರು ನಮಗೆ ಬೇಕಾಗಿರೋ ಎಕ್ಸ್ ಕ್ಯೂಬ್ ಈ ಕಡೆ ಹೆಚ್ಕೊಳ್ತೀನಿ ಸ್ವಲ್ಪ ಹಿಂದೆ ಹೆಚ್ಕೊಳ್ತೀನಿ ಎಕ್ಸ್ ಕ್ಯೂಬ್ ಇಸಿಕೊಲ್ಟ್ ಎಷ್ಟ ಮುಂದೆ ಎಕ್ಸ್ ಕ್ಯೂಬ್ ಇಸಿಕೊಲ್ ಟು ಸಾವಿರದ ಐದುನೂರ ಮೂವತ್ತಾರು ಡಿವೈಡೆಡ್ ಬೈ ಇದು ಗುಣಾಕಾರ ಇರುತ್ತೆ ಇಪ್ಪತ್ನಾಲ್ಕಕ್ಕೆ ಎಕ್ಸ್ಗೆ ಗುಣಾಕಾರ ಇರುತ್ತೆ ಈ ಕಡೆ ಬಂದರೆ ಭಾಗಕಾರ ಆಯಿತು ಇದನ್ನ ಈಜಿಯಾಗಿ ಆರ ಮಧ್ಯಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಈಜಿ ಅನ್ಸುತ್ತೆ ಆರ ನಾಲ್ಕಲ್ಲಿ ಇಪ್ಪತ್ನಾಲ್ಕು ಇದು ಆರ ಎರಡಲ್ಲಿ ಹನ್ನೆರಡು ಮೂರು ಉಳಿತೆ ಮೂವತ್ತ್ಮೂರು ಆಗುತ್ತೆ ಆರ ಇಲ್ಲಿ ಮೂವತ್ತು ಮತ್ತೆ ಮೂರು ಉಳಿತೆ ಮೂವತ್ತಾರು ಆಗುತ್ತೆ ಆರ್ ಮೂವತ್ತಾರು ಕಂಪ್ಲೀಟ್ ಆಗಿ ಹೋಯಿತು ಮತ್ತೆ ನೇರವಾಗಿ ನಾಲ್ಕರ ಮಧ್ಯಲ್ಲಿ ಕ್ಯಾನ್ಸಲ್ ಮಾಡ್ರಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಒಂದು ಉಳಿತೆ ಹದಿನಾರು ಆಗುತ್ತೆ ನಾಲ್ಕು ನಾಲ್ಕಲ್ಲಿ ಹದಿನಾರು ಎಕ್ಸ್ ಕ್ಯೂಬ್ಸ್ ಈಕ್ವಲ್ ಟು ಹದಿನಾರು ಎಷ್ಟು ಯಾವುದರ ಘನ ಮೂಲ ಯಾವ ಸಂಖ್ಯೆಯನ್ನ ಘನ ಮೂಲ ನಾಲ್ಕು ಆಯ್ತು ಎಕ್ಸ್ ವ್ಯಾಲ್ಯೂ ಸಿಕ್ತಿಗ ಎಕ್ಸ್ ವ್ಯಾಲ್ಯೂ ಸಿಕ್ಕ ಮೇಲೆ

ತೋಲು ಆಯ್ತು ಈಗ ಮೂರು ಅಳತೆ ಸಿಕ್ಕು ಲೆಂತ್ ಎಷ್ಟಂತೆ ಹದಿನಾರು ಸೆಂಟಿಮೀಟರ್ ಅಗಲ ಎಷ್ಟಂತೆ ಎಂಟು ಸೆಂಟಿಮೀಟರ್ ಹೈಟ್ ಎಷ್ಟಂತೆ ಹನ್ನೆರಡು ಸೆಂಟಿಮೀಟರ್ ನೋಡ ಅಗಲ ಹದಿನಾರು ಅಗ ಉದ್ದ ಹದಿನಾರು ಅಗಲ ಎಂಟು ಹೈಟು ಹನ್ನೆರಡು ನೋಡ್ರಿ ಎಲ್ಲ ಸಿಕ್ತಲ್ ಈಗ ಆಯ್ತು ಇದು ಸಿಕ್ಕ ಮೇಲೆ ಆ ಮೇಲ್ಮೈ ವಿಸ್ತೀರ್ಣ ಕಂಡತಕ್ಕ ಎಷ್ಟಂತ ಬೇಕ್ರಿ ಈ ಸೇ ಕಂಡ್ ನಾವು ಎಸ್ ಆಗದೆ ಎರಡು ಇಂಟು ಬ್ರಾಕೆಟ್ ಎಲ್ ಇಂಟು ಎಚ್ ಎಲ್ ಇಂಟು ಹೆಚ್ಚು ಹನ್ನೆರಡು ಇಂಟು ಹದಿನಾರು ಹನ್ನೆರಡು ಹದಿನಾರಲ್ಲಿ ಎಷ್ಟ ಹದಿನಾರು ಹನ್ನೆರಡು ಎಷ್ಟಾಗುತ್ತೆ ನಾವು ಈ ಕಡೆ ಬೇರೆ ಕಡೆ ಮಾಡ್ಕೊಂಡು ಇಲ್ಲಿ ಡೈರೆಕ್ಟ್ ಡೈರೆಕ್ಟ್ ಆಗಿಸ್ತೀನಿ ಹನ್ನೆರಡು ಹದಿನಾರಲೆ ಹದಿನಾರು ಎರಡಲೆ ಹದ್ನಾರಕ್ಕೆ ಎರಡಕ್ಕೆ ಹದ್ನಾರ ಎರಡಲೆ ಮೂವತ್ತೆರಡಕ್ಕೆ ಎರಡು ಕೈಲ ಬಂತು ಮೂರು ಹದಿನಾರು ಅಂದ್ರೆ ಹದಿನಾರು ಮೂರು ನೂರ ತೊಂಬತ್ತೆರಡು ಸೆಂಟಿಮೀಟರ್ ಇದರ ವಿಸ್ತೀರ್ಣ ಸಿಕ್ತಿ ಅಂತ ವೇಷದ ಎರಡದ್ ಇದು ಒಂದು ಈ ಕಡೆದೊಂದು ನೆಕ್ಸ್ಟ್ ಪ್ಲಸ್ ಬಿ ಇಂಟು ಹೆಚ್ಚು ಬಿ ಇಂಟು ಹೆಚ್ಚು ಇದ್ರದ್ದು ಹನ್ನೆರಡು ಎಂಟ್ಲೆ ತೊಂಬತ್ತಾರು ಇದ್ರದ್ದು ಎಷ್ಟಾಯ್ತು ತೊಂಬತ್ತಾರು ಅಂತ ವೇರ್ ಹಡ್ದು ಹಾಗಾದ್ರೆ ಅಂತ ವೇರ್ಹದ ಪ್ಲಸ್ ಈಗ ಎಲ್ ಎಂಟು ಬಿ ಇದು ಹನ್ನೆರಡು ಹದಿನಾರು ಮತ್ತು ಎಂಟು ಇದ್ರೊಂದು ಇದ್ರ ಆಮೇಲೆ ಇದ್ರ ಕೆಳಗಡೆ ಒಂದದ ಹದಿನಾರು ಎಂಟ್ಲೆ ಹದ್ನಾರ ಎಂಟ್ಲೆ ಎಷ್ಟಾಗ್ತವೆ ಹದ್ನಾರ ಎಂಟ್ಲೆ ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಆಯ್ತು ಚೆದರ್ ಸೆಂಟಿಮೀಟರ್ ಎಂಟು ಅರವತ್ತೆಂಟು ಕೆಲ ಬಂತು ನಾಲ್ಕು ಎಂಟೊಂದಲ್ಲಿ ಎಂಟು ನಾಲ್ಕು ಹನ್ನೆರಡು ನೂರ ಇಪ್ಪತ್ತೆಂಟು ಆಯ್ತು ಈಗ ಇವು ಮೂರು ಕೂಡಿಸಿ ಎರಡರಿಂದ ಗುಣಕಾರ ಮಾಡಿದ್ರೆ ಕಂಪ್ಲೀಟ್ ಆಗಿ ಈ ಆಯತಗನದ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಹಾಗಾದ್ರೆ ಎರಡು ಎಂಟು ಮೂರು ಕೂಡಸ್ರಿ ಎಂಟು ಎರಡು ಹತ್ತು ಹತ್ತು ಆರು ಹದಿನಾಲ್ಕು ಆರು ಕೆಲವಂತು ಒಂದು ಎರಡು ಒಂದು ಮೂರು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಒಂದು ಒಂಬತ್ತು ಇಪ್ಪತ್ತೊಂದು ಒಂದು ಕೈಲ ಬಂತು ಎರಡು ಎರಡು ಒಂದು ಮೂರು ಇದು ಒಂದೆಷ್ಟು ಎಷ್ಟಾಯ್ತು ನಾಲ್ಕು ನೂರ ಹದಿನಾರು ಆಯ್ತು ನಾಕ್ನೂರ ಹದಿನಾಲ್ಕು ಎರಡರಂದು ಗುಣಕಾರ ಮಾಡಿರಿಗ ಎರಡ ಆರಲ್ಲಿ ಹನ್ನೆರಡು ಎರಡು ಕೈಲ ಬಂತು ಒಂದು ಎರಡ ಒಂದಲ್ಲಿ ಎರಡು ಒಂದು ಮೂರು ಎರಡು ನಾಲ್ಕಲ್ಲಿ ಎಂಟು ಎಂಟು ನೂರ ಮೂವತ್ತೆರಡು ಸ್ಕ್ವಯರ್ ಸೆಂಟಿಮೀಟರ್ ಆ ಒಂದು ಆಯತಗನದ ಮೇಲ್ಮೈ ವಿಸ್ತೀರ್ಣ ನೋಡ್ರಿ ಆಯ್ಕೆ ಎಲ್ಲಿದ್ದಾನ ಆಯ್ಕೆಲ್ಲಿದ್ದಾನೆ ಇದು ಎಸ್ ಆಯ್ಕೆ ನಾಲ್ಕು ಇದೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಎಂಟುನೂರ ಮೂವತ್ತೆರಡು ಚದರ್ ಸೆಂಟಿಮೀಟರ್ ಈ ಒಂದು ಆಯತ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ನೋಡಿ ಆಯತ ಘನಫಲ ಕೊಟ್ಟು ಒಂದು ಆಯತ ಘನದ ಈ ರೀತಿ ಏನ್ ಮಾಡ್ಕೊಳ್ಬೇಕು ಮೊದಲ ಉದ್ದ ಇಂಟು ಅಗಲ ಇಂಟು ಎತ್ತರ ಗೊತ್ತು ಮಾಡ್ಕೊಳ್ಬೇಕು ಇದು ಯಾವಾಗ ಗೊತ್ತಾಯ್ತು ಈ ಒಂದು ಸೂತ್ರದಲ್ಲಿ ಹೆಚ್ಕೊಂಡ್ ಮಾಡ್ಬಿಟ್ರೆ ಈಸಿಯಾಗಿ ನಿಮಗೆ ಉತ್ತರ ಸಿಗುತ್ತೆ ಕ್ಲಿಯರ್ ಎಸ್ ಸ್ನೇಹಿತರೆ ಕೊನೆಯ ಕ್ವಶನ್ ಹೋಗ್ತಾ ಇದೀನಿ ಕ್ವಶನ್ ನಂಬರ್ ಇಪ್ಪತ್ತು ಒಂದು ಗೋಳದ ಘನಫಲ ಎರಡು ನೂರ ಎಂಬತ್ತೆಂಟು ಪೈ ಕ್ಯೂಬ್ ಸೆಂಟಿಮೀಟರ್ ಆದ್ರೆ ಈ ಗೋಳದ ಮೇಲ್ಮೈ ವಿಸ್ತೀರ್ಣ ನೋಡ್ರಿ ಸೇಮ್ ಪ್ರೀವಿಯಸ್ ಕ್ವಶನ್ ಅಲ್ಲಿ ಆಯತ ಘನದ ಘನಫಲ ಕೊಟ್ಟು ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಕೊಟ್ಟು ಕೇಳಿದ್ರು ಇಲ್ಲಿ ಕೂಡ ಗೋಳದ ಗೋಳದ ಘನಫಲ ಕೊಟ್ಟಿದ್ದಾರೆ ಆ ಘನಫಲ ಕೊಟ್ಟು ಆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ರಿ ಅಂತ ಹೇಳಿದ್ರೆ ಹಾಗಾದ್ರೆ ಗೋಲದ ಘನಫಲ ಕಂಡಿರ್ತಕ್ಕಂಥ ಸೂತ್ರ ಏನು ಹಾಗಾದ್ರೆ ಆ ಗೋಲದ ಆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಏನು ಮೊದಲು ಗೊತ್ತಿರ್ಬೇಕು ನಮ್ಗೆ ಇಲ್ಲ ನಿಮಗೆ ಆಯ್ತ ವೃತ್ತ ಕಾಣಿಸ್ತಾ ಇದೆ ಇದು ವೃತ್ತ ವೃತ್ತ ಬೇರೆ ಗೋಳ ಬೇರೆ ಗೋಳ ಡಿ ಆಕಾರದಲ್ಲಿ ಕಾಣ್ತಾ ಇರ್ತವೆ ತ್ರೀ ಡಿ ಆಕಾರದಲ್ಲಿ ಕರ್ವಿಂಗ್ ಸೇಫ್ ಇರ್ತವೆ ಕರ್ವಿಂಗ್ ಸೇಫ್ ವಾಲಿಬಾಲ್ ಫುಟ್ಬಾಲ್ ಪ್ಲಾನೆಟ್ಸ್ ಮತ್ತು ಹಣ್ಣುಗಳು ತುಂಡಾಗಿರ್ತಕ್ಕಂಥ ಇವೆಲ್ಲ ಏನು ಗೋಳ ಹೌದಾ ಭೂಮಿ ಇವೆಲ್ಲವೂ ಡಿ ಆಕಾರದಲ್ಲಿ ಇದು ವೃತ್ತ ಈ ವೃತ್ತಾಕಾರದಲ್ಲಿ ಅಷ್ಟೇ ಅವು ಹೌದಾ ನಾವು ಕಂಡು ಹಿಡಬೇಕಾಗಿದ್ದು ನೋಡ್ರಿ ಈಗ ಗೊತ್ತಾಗುತ್ತೆ ನಿಮಗೆ ಹೌದಾ ಎಸ್ ಇದು ಗೋಳದ ಅರ್ಧ ಹೌದಾ ಇದು ಸೆಂಟರ್ ವೃತ್ತ ಕೇಂದ್ರ ಗೋಳದ ಕೇಂದ್ರ ಎಸ್ ಈಗ ಗೋಳದ ಘನಫಲ ಕಂಡಿರ್ತಕ್ಕಂಥ ಸೂತ್ರ ಏನು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಗೋಳದ ಘನಫಲ ಕಂಡಿಡ್ತಕ್ಕಂಥ ಸೂತ್ರ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಸೂತ್ರ ಕೊಟ್ಟಿದ್ದಾರೆ ಎಷ್ಟಂತೇಳಿ ಎರಡು ನೂರ ಎಂಬತ್ತೆಂಟು ಕ್ಯೂಬ್ ಪೈ ಪೈ ಕ್ಯೂಬ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಪೈ ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್ ಸೆಂಟಿಮೀಟರ್ ಅಂತೇಳಿ ಕೊಟ್ಟು ಬಿಟ್ಟಿದ್ದಾರೆ ಆಗ ನಾವು ಈಗ ಆ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡಬೇಕು ಘನದ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ ಏನು ಘನದ ಘನ ಅಲ್ಲ ಸಾರಿ ಗೋಳ ಗೋಳದ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ ಏನಂತಂದ್ರೆ ಫೋರ್ ಪೈ ಆರ್ ಸ್ಕ್ವಯರ್ ನೋಡ್ರಿ ಇದು ಬೇಕು ನಮಗೆ ಫೋರ್ ಪೈ ಆರ್ ಸ್ಕ್ವೇರ್ ಗೋಳದ ವಿಸ್ತೀರ್ಣ ಕಂಡು ಸೂತ್ರ ಗೋಳದ ವಿಸ್ತೀರ್ಣ ಕಂಡಿಡಿಬೇಕಾದ್ರೆ ನಮಗಿಲ್ಲ ಆರ್ ಸ್ಕ್ವೈರ್ ಬೇಕು ಆರ್ ಬೇಕು ಆರ್ ಎಲ್ಲಿ ಕೊಟ್ಟಿಲ್ಲ ಬಟ್ ವಿಸ್ತೀರ್ಣ ಕೊಟ್ಟಿದ್ದಾನೆ ಆ ವಿಸ್ತೀರ್ಣದಲ್ಲಿ ಆರ್ ಅದೇ ಘನ ಫಲದಲ್ಲಿ ಆರ್ ಅದ ಹಾಗಾದ್ರೆ ಇದನ್ನ ಬಿಡಿಸಿದ ಮೇಲೆ ಆರ್ ಸಿಗುತ್ತೆ ಆ ಆರ್ ತೆಗೆದುಕೊಂಡೋಗಿ ಇಲ್ಲಾಕಿದ್ರೆ ಆ ಗೋಳದ ವಿಸ್ತೀರ್ಣ ಸಿಗುತ್ತೆ ಹಾಗಾದ್ರೆ ಹೆಂಗ್ ಮಾಡಬೇಕು ಸ್ಕ್ವರ್ ಫೋರ್ ಬೈ ಅದ ಹೌದಾ ಪೈ ಈ ಪೈ ಇಲ್ಲೇ ಕ್ಯಾನ್ಸಲ್ ಮಾಡ್ಬಹುದು ನಾವು ಈ ಪೈ ಕ್ಯಾನ್ಸಲ್ ಈ ಪೈ ಕ್ಯಾನ್ಸಲ್ ಹೌದಾ ಉಳಿದ ಆರ್ ಕ್ಯೂಬ್ ನೋಡ್ರಿ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಎರಡು ನೂರ ಎಂಬತ್ತೆಂಟು ಎರಡ್ನೂರ ಎಂಬತ್ತೆಂಟು ಎರಡ್ನೂರ ಎಂಬತ್ತೆಂಟು ಈ ನಾಲ್ಕಪ್ಪ ನೂರು ಆ ಕಡೆ ಹೋದ್ರೆ ಮೂರು ಅಪ್ಪ 3 ಮೂರಪ್ಪ ನಾಲ್ಕು ಈಗ ನಾಲ್ಕರ ಮಧ್ಯಲ್ಲಿ ನಾಲ್ಕ ಒಂದೇ ನಾಲ್ಕ ಏಳಲ್ಲಿ ಇಪ್ಪತ್ತೆಂಟು ನಾಲ್ಕು ಎರಡಲ್ಲಿ ಎಂಟು ಕಂಪ್ಲೀಟ್ ಆಗಿ ಹೋಯ್ತು ಆರ್ ಕ್ಯೂಬ್ ಇಸಿಕ್ವಲ್ ಟೆಸ್ಟ್ ಆಯ್ತು ನೋಡ್ರಿ ಮೂರ ಎರಡಲೆ ಆರು ಮೂರ ಏಳಲ್ಲಿ ಇಪ್ಪತ್ತೊಂದು ಎರಡು ನೂರ ಹದಿನಾರು ಆಯ್ತು ಆರ್ ಕ್ಯೂಬ್ಸ್ ಈಕ್ವಲ್ ಟು ಎರಡು ನೂರ ಹದಿನಾರು ಹಾಗಾದ್ರೆ ಆರ್ ಇಜ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟೆಸ್ಟ್ ಆಗುತ್ತೆ ಎರಡು ನೂರ ಹದಿನಾರು ಇದು ಯಾವುದರ ಘನ ಮೂಲ ನಾನು ಹಿಂಗೆಲ್ಲೇ ಮತ್ತೆ ರೂಟ್ ಘನ ಆಗ್ತಾ ಇಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಎರಡು ನೂರ ಹದಿನಾರು ಅಂದ್ರೆ ಯಾವ ಸಂಖ್ಯೆಯನ್ನ ಮೂರು ಸರಿ ಗುಣಾಕಾರ ಮಾಡಿದರೆ ಎರಡ್ನೂರ ಹದಿನಾರು ಬರುತ್ತೆ ಆರ್ ಆರಲ್ಲೇ ಅಲ್ಲೇ ಮೂವತ್ತಾರು ಮೂವತ್ತಾರ ಆರ್ಲೆ ಎರಡ್ ನೂರ ಹದಿನಾರು ಹಾಗಾದ್ರೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಎರಡ್ ನೂರ ಹದಿನಾರು ಆದರೆ ಆರ್ ಇಸ್ ಈಕ್ವಲ್ ಟು ಆರ್ ಆರ್ ಸೆಂಟಿಮೀಟರ್ ಆರ್ ಅಂದ್ರೆ ತ್ರಿಜಾ ರೇಡಿಯಸ್ ಆರ್ ಸೆಂಟಿಮೀಟರ್ ಆಯ್ತು ಈಗ ಇಲ್ಲಿ ಆರ್ ಇಜ್ಕೋಲ್ ಸಿಕ್ತಲ್ಲ ಪೈಆರ್ ಪೈಆರ್ ಸ್ಕ್ವೈರ್ ಕಂಡಿರ್ತಕ್ಕಂಥ ಸೂತ್ರ ನೋಡಿ ಇಲ್ಲ ಹೆಚ್ಬಿಡ್ತೀನಿ ನಾಲ್ಕು ಎಂಟು ಪೈ ಇಂಟು ಆರ್ ಸ್ಕ್ವಯರ್ ಆರು ಸ್ಕ್ವಯರ್ ಆಯ್ತಾ ಆರ್ ಸ್ಕ್ವೇರ್ ಆರು ಅಂಟು 4 ಆರ್ ಅಂದ್ರೆ ಮೂವತ್ತಾರು ನಾಲ್ಕು ಈ ಕಡೆ ಹಚ್ಕೊಳ್ಳಾಗುತ್ತೆ ನಾಲ್ಕು ಇಂಟು ಪೈ ಆರು ಸ್ಕ್ವೇರ್ ಪೈ ಆರು ಸ್ಕ್ವಯರ್ ಆರ್ ಸ್ಕ್ವೇರ್ ಆರು ಸ್ಕ್ವೇರ್ ಈಗಿಲ್ಲ ನಾಲ್ಕು ಇಂಟು ಆರ್ ಆರ್ ಎಷ್ಟಾಗುತ್ತೆ ಮೂವತ್ತಾರು ಇಂಟು ಪೈ ಹೆಂಗಿದ್ ಪೈ ಹಂಗ ಹಚ್ಕೊಳ್ರಿ ಈಗ ಮೂವತ್ತಾರುಣಕಾರ ಮಾಡ್ರಿ ಎಷ್ಟಾಗುತ್ತೆ ಆರ ನಾಲ್ಕಲ್ಲಿ ಇಪ್ಪತ್ನಾಲ್ಕ ನಾಲ್ಕು ಕೈಲೇ ಬಂತು ಎರಡು ಆರ ಎರಡು ಹನ್ನೆರಡು ಎರಡು ಹದಿನಾಲ್ಕು ನೂರ ನಲ್ವತ್ನಾಲ್ಕಾಯ್ತು ಪೈ ಆಯ್ತು ಇದು ಸ್ಕ್ವಯರ್ ಸೆಂಟಿಮೀಟರ್ ಆಯ್ಕೆ ಎಲ್ಲ ನೋಡ್ರಿ ನೂರ ನಲ್ವತ್ನಾಲ್ಕು ಪೈ ಸ್ಕ್ವಯರ್ ಸೆಂಟಿಮೀಟರ್ ಎಸ್ ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ತು ನೋಡ್ರಿ ಆಯ್ಕೆ ಒಂದು ನಾ ಇದನ್ನು ನೇರವಾಗಿ ಇಲ್ಲಿ ಹಚ್ಚಿದ್ದೀನಿ ನಾಲ್ಕಕ್ಕೆ ನಾಲ್ಕು ಇಲ್ಲಿ ಆರು ಸ್ಕ್ವೇರ್ ಮೂವತ್ತಾರು ಈ ಪೈಗೆ ಈ ಪೈ ನಾಲ್ಕು ಗುಣಾಕಾರ ಮಾಡ್ತಾ ಈ ಪೈಗೆ ಈ ಪೈ ಒಂದು ನೂರ ನಲ್ವತ್ನಾಲ್ಕು ಪೈ ಸ್ಕ್ವೇರ್ ಸೆಂಟಿಮೀಟರ್ ಇಸ್ ರೈಟ್ ಆನ್ಸರ್ ನೋಡ್ರಿ ಇಷ್ಟು ನಾವು ಲೆಕ್ಕಗಳನ್ನ ಮಾಡಿಸ್ಕೊಳ್ಬೇಕು ಕೆಲವೊಂದಿಷ್ಟು ಬೀಜ ಗಣಿತದ ಆಧಾರ ಮೇಲೆ ಇರತಕ್ಕಂಥ ಕ್ವಶನ್ ಗಳನ್ನ ಬಿಡಿಸಿಲ್ಲ ನಾನು ಅವು ಬರ್ತಾ ಇಲ್ಲ ಬಿಡಿಸಿಲ್ಲ ಆಮೇಲೆ ಈ ರೇಖಾ ಗಣಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಈ ಎರಡು ಘನಫಲ ಮತ್ತು ವಿಸ್ತೀರ್ಣ ಕಂಡಿರ್ತಕ್ಕಂಥ ಎರಡೂ ಲೆಕ್ಕಗಳನ್ನ ಸ್ವಲ್ಪ ದೊಡ್ಡದಾದರೂ ಚಿಂತೆ ಎಲ್ಲ ನಿಮ್ಗೆ ಈಸಿಯಾಗಿ ತಿಳಿಸಿದೀನಿ ನೀವು ಕಲ್ತ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಸ್ವಲ್ಪ ವಿಸ್ತಾರವಾಗಿನೇ ಹೇಳಿದ್ದೀನಿ ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮುಂಬರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೂ ನೀವು ತುಂಬಾ ಚೆನ್ನಾಗಿ ಅಣಿಗೊ ಅಣಿಗೊಳ್ದಂಗ ಆಗುತ್ತೆ ಅಂತ ಹೇಳ್ತಾ ಇವಡೆ ನಾನು ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ನಿಮ್ಮ ಜನ ಎಷ್ಟು ಜನ ಸ್ನೇಹಿತರಾದರೆ ಅವರೆಲ್ಲರಿಗೂ ಹಂಚಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ